ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿದೂಷಿತಮೋ ಮಂದಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರವೃತಿ ಸುರನರದ್ವಿಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲವರ್ಣಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀ ಮಧ್ವಃ ಪ್ರದಿಷ್ಠ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತೀಡಮುಖೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮನಸಿ ಚ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮನೈರಖಂಡಿತೈಃ ಗುರುಭಾವಂ ನಿಂಜಯಂತೀ ಭಾತಿ ಶ್ರೀ ಜಯತೀರ್ಥವಾಕ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮದ್ಗುರುಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಗ್ನಿರೇ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವಜ್ಞರಾದ ವೇದವ್ಯಾಸ ದೇವರಾದಂತಹ ಶ್ರೀಮದ್ ಭಾಗವತದಲ್ಲಿ ದೇವರ ಗುರುಗಳ ಅನುಗ್ರಹದಿಂದ ಇವತ್ತು 4 ಮತ್ತು 5ನೆಯ ಸ್ಕಂದದಲ್ಲಿ ಬಂದಂತಹ ವಿಷ್ಣು ಭಕ್ತರ ಮಹಿಮೆಗಳನ್ನು ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡೋಣ. ಬಹಳ ಅದ್ಭುತವಾದ ಭಾಗಗಳು. ಸ್ವಯಂಭುವ ಮನವಿನ ಮಕ್ಕಳಿಂದ ಈ ಸ್ಕಂದ ಆರಂಭವಾಗುತ್ತೆ. 4ನೇ ಸ್ಕಂದ. ಸ್ವಯಂಭುವ ಮನುವಿಗೆ ಶತರೂಪ ಎನ್ನುವಂತಹ ಹೆಂಡತಿ, ಆ ಶತರೂಪಾದೇವಿಯಲ್ಲಿ 3 ಜನ ಮಕ್ಕಳಾಗ್ತಾರೆ. ಮೊದಲನೇದವಳು ಆಕೂತಿ, 2ನೇದವಳು ದೇವಹೂತಿ, 3ನೇದವಳು ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ನಿನ್ನೆ ನಾವು ದೇವಹೂತಿಯ ಚರಿತ್ರೆಯನ್ನು ಕೇಳಿದ್ವಿ. ಇವತ್ತು ಆಕೂತಿ ಮತ್ತು ಪ್ರಸೂತಿಯ ಚರಿತ್ರೆಯ ಮೂಲಕ ಆರಂಭಿಸ್ತಾರೆ. ಆಕೂತಿಯನ್ನು ರುಚಯೇ ಪ್ರಾದಾತ್, ರುಚಿ ಎನ್ನುವಂತಹ ಒಬ್ಬ ಪ್ರಜಾಪತಿಗಳು, ಆ ರುಚಿ ಎನ್ನುವಂತಹ ಪ್ರಜಾಪತಿಗೆ ಆಕೃತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಸ್ವಯಂಭೂಮನು. ಮದುವೆ ಮಾಡುವಾಗ ಒಂದು ಕಂಡೀಷನ್ ಇಡ್ತಾರೆ. ಸ್ವಯಂಭೂಮನಿಗೆ ಗೊತ್ತಿತ್ತು, ಸರ್ವಜ್ಞರವರು, ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಈ ಆಕೃತಿಯಲ್ಲಿ ದೇವರೇ ಮಗನಾಗಿ ಬರ್ತಾನೆ ಎನ್ನುವ ಜ್ಞಾನ ಇತ್ತು. ಹಾಗಾಗಿ
ಅವರು ಮದುವೆ ಮಾಡಿ ಕೊಡುವಾಗ ಒಂದು ಕಂಡೀಷನ್ ಮೇಲೆ ಕೊಡ್ತಾರೆ, ಒಪ್ಪಂದದ ಮೇಲೆ. ಇವಳಲ್ಲಿ ಹುಟ್ಟುವ ಏನು ಗಂಡು ಮಗು ಇದೆ ಅದನ್ನು ನನಗೆ ದತ್ತು ಕೊಡಬೇಕು ಅಂತ ಒಪ್ಪಂದದ ಮೇಲೆ ಮದುವೆ ಮಾಡ್ತಾರೆ. ಸರಿ ಆಯಿತು ಅಂತ ಹೇಳಿ ರುಚಿ ಪ್ರಜಾಪತಿಗಳು ಒಪ್ಪಿಕೊಳ್ಳುತ್ತಾರೆ. ಮದುವೆಯಾಯಿತು. ಮದುವೆಯಾದ ಮೇಲೆ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದ ಸ್ವಯಂ ದೇವರೇ ಅವತಾರ ಮಾಡಿ ಬರ್ತಾನೆ ಯಜ್ಞ ಎನ್ನುವ ಹೆಸರಿನಿಂದ. ಮೊದಲೇ ಒಪ್ಪಂದದಂತೆ ಆ ಯಜ್ಞನಾಮಕನಾದ ಪರಮಾತ್ಮನನ್ನು ಸ್ವಯಂಭೂ ಮನುವಿಗೆ ದತ್ತು ಕೊಡ್ತಾರೆ ರುಚಿ ಪ್ರಜಾಪತಿಗಳು. ನೋಡಿ ದೈವ ಎಷ್ಟು ವಿಚಿತ್ರ ಇರುತ್ತೆ. ಮಗನಾಗಿ ಬಂದರೂ ಅವರ ಬಾಲಲೀಲೆಗಳನ್ನು ನೋಡುವ, ಮಗನನ್ನು ಬೆಳೆಸುವ ಭಾಗ್ಯ ರುಚಿ ಪ್ರಜಾಪತಿಗಳಿಗಿಲ್ಲ. ಹೊರತು ದತ್ತು ಕೊಟ್ಟು ಕೈ ತಗೊಂಡು ಕೂಡಬೇಕಾಯ್ತು ಅನಿವಾರ್ಯವಾಗಿ. ಮತ್ತು ರುಚಿ ಪ್ರಜಾಪತಿಗಳು ಸಾಮಾನ್ಯದವರಲ್ಲ, ಅವರು ಸರ್ವಜ್ಞರೇ. ಆಮೇಲೆ ದೇವ ಹುಟ್ಟಿ ಬರ್ತಾನಂತ ಅವರಿಗೂ ಗೊತ್ತು. ಗೊತ್ತಿದ್ದರೂ ದೈವ ಸುಮ್ಮನೆ ನಮ್ಮನ್ನು ಎಲ್ಲ ಸುಖಗಳನ್ನು ಅನುಭವಿಸ್ಲಿಕ್ಕೆ ಕೊಡೋದಿಲ್ಲ, ಆದಷ್ಟು ನಮ್ಮಿಂದ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಯಾವಾಗಲೂ. ಅಂದಮೇಲೆ ಏ ದೇವರು ಹುಟ್ಟುತ್ತಾನಪ್ಪ ನಾನು ಕೊಡೋದಿಲ್ಲ ಅನ್ಬೋದಾಗಿತ್ತು ರುಚಿ ಪ್ರಜಾಪತಿಗಳು, ಬೇಕಿದ್ರೆ ಎರಡನೇ ಮಗು ಆದಾಗ ಕೊಡ್ತೀವಿ ಅಂತ ಅನ್ಬೋದಾಗಿತ್ತು. ಆದರೆ ದೇವರು ಆ ರೀತಿಯಾಗಿ ಪ್ರೇರಣೆಯನ್ನು ಮಾಡಲಿಲ್ಲ. ಹಾಗಾಗಿ ತಮಗೆ ಮಗನಾಗಿ ಬಂದ ಸ್ವಯಂ ದೇವರನ್ನು ರುಚಿ ಪ್ರಜಾಪತಿಗೆ ಮಗನಾಗಿ ಕೊಟ್ಬಿಡ್ತಾರೆ. ಪುತ್ರಿಕಾ ಪುತ್ರಧರ್ಮ ಅಂತ ಕರೀತಾರೆ ಇದನ್ನು. ಮಗಳಲ್ಲಿ ಹುಟ್ಟುವ ಮಗುವನ್ನು ತಮ್ಮ ಮಗನನ್ನಾಗಿ ಮಾಡಿಕೊಳ್ಳುವಿಕೆ. ಸರಿ, ವಿಷ್ಣು ಯಜ್ಞ ಎನ್ನುವ ಹೆಸರಿನಿಂದ ಹುಟ್ಟಿ ಬಂದರು, ಅವ್ರಿಗೆ ದತ್ತು ಕೊಟ್ಟರು ಸ್ವಯಂಭೂ ಮನುವಿಗೆ. ಸ್ವಲ್ಪ ದಿನಗಳಾದ ಮೇಲೆ ಅದೇ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದ ಒಂದು ಹೆಣ್ಣು ಮಗು ಲಕ್ಷ್ಮೀದೇವಿಯೇ ಮಗಳಾಗಿ ಹುಟ್ಟಿ ಬರ್ತಾಳೆ. ಅವಳ ಹೆಸರು ದಕ್ಷಿಣ ಅಂತ ಇಡ್ತಾರೆ. ನೋಡಿ ಎಂಥ ಆಕೃತಿಯ ರುಚಿ ಪ್ರಜಾಪತಿಯ ಸೌಭಾಗ್ಯ. ದೇವರೂ ಮಗನಾಗಿ ಬಂದ, ಲಕ್ಷ್ಮೀದೇವಿಯೂ ಮಗಳಾಗಿ ಬರ್ತಾಳೆ ಅಂದರೆ ಎಷ್ಟು ಪುಣ್ಯವನ್ನು ಮಾಡಿರಬೇಕು, ಎಷ್ಟು ಆ ಆಕೃತಿಯ ಗರ್ಭ ಶುದ್ಧಿಯಾಗಿರಬೇಕು, ಎಷ್ಟು ಅವರ ಆಹಾರದ ಶುದ್ಧಿಯಲ್ಲಿ ಕೂಡಿರಬೇಕು ಲೆಕ್ಕ ಹಾಕಿ. ಇಲ್ಲಾಂದರೆ ಒಂದು ಸಾಮಾನ್ಯ ಮಗು ಆಗೋದೇ ಕಷ್ಟಿರುವ ಹಾಗೆ ಇಬ್ಬರಿಬ್ಬರು ಮಕ್ಕಳಾಗಿ ಬರ್ತಾರೆ ಅಂದರೆ ಎಷ್ಟು ಶುದ್ಧಿ. ಮುಂದೆ ದಶಮಸ್ಕಂದ ಭಾಗವತದಲ್ಲಿ ಕೃಷ್ಣ ಹುಟ್ಟಬೇಕಾದ್ರೆ ಮೊದಲು ಬಲರಾಮದೇವರು ಹುಟ್ಟಿ ಬಂದರು ಅಂತ ಹೇಳುವಾಗ ವಾದಿರಾಜರು ಹೇಳ್ತಾರಲ್ಲಿ, ಯಾಕೆ ಮೊದಲು ಬಲರಾಮದೇವರು ಬಂದರು ಅಂದ್ರೆ ಆ ದೇವಕಿಯ ಗರ್ಭವನ್ನು ಶುದ್ಧ ಮಾಡುವುದಕ್ಕಾಗಿ ಮೊದಲಿಗೆ ಬಲರಾಮದೇವರು ಬಂದರು ಅಂತಾರೆ. ಅಂದಮೇಲೆ ದೇವರು ಬರಬೇಕಾದ್ರೆ ಗರ್ಭ ಎಷ್ಟು ಶುದ್ಧಿ ಇರಬೇಕು, ಅಂಥದ್ದು ಲಕ್ಷ್ಮೀದೇವಿಯೂ ಬರ್ತಾಳೆ ಅಂದರೆ ಆ ಗರ್ಭದ ಶುದ್ಧಿ ಆಹಾರದ ಶುದ್ಧಿ ಎಷ್ಟು ಉತ್ತಮವಾಗಿರುತ್ತೆ ಲೆಕ್ಕ ಹಾಕಿ. ಬಹಳ ಅದ್ಭುತ. ಸರಿ, ಆಗ ವಿಷ್ಣು ದೇವರು ಯಜ್ಞ ಎನ್ನುವ ಹೆಸರಿನಿಂದ ಹುಟ್ಟಿ ಬಂದ, ಲಕ್ಷ್ಮೀದೇವಿ ದಕ್ಷಿಣ ಎನ್ನುವ ಹೆಸರಿನಿಂದ ಹುಟ್ಟಿ ಬರ್ತಾಳೆ. ಸ್ವಯಂಭೂ ಮನುವಿಗೆ ದತ್ತು ಕೊಟ್ಟಿದ್ರು, ಹಾಗಾಗಿ ಆ ದಕ್ಷಿಣ ಮತ್ತು ಯಜ್ಞ ಅವರಿಬ್ಬರ ಮದುವೆಯನ್ನು ಸ್ವಯಂಭೂ ಮನು ಮಾಡ್ತಾನೆ. ಅಣ್ಣ ತಂಗಿ ಅಂತ ಆಗಲಿಲ್ಲ ಆಗ, ತಾತನ ಆಗ ಸ್ವಯಂಭೂ ಮನುವಿನ ಮಗ ಯಾರು, ವಿಷ್ಣು ಯಜ್ಞನಾಮಕನಾದ ಪರಮಾತ್ಮ ತನ್ನ ಮತ್ತು ಅಕ್ಕನ ಮಗಳನ್ನು ತಾನು ಮದುವೆಯಾದ, ಹಾಗಾಗಿ ಅಕ್ಕ ತಂಗಿ ಅಂತ ಆಗಲಿಲ್ಲ, ಆದ್ದರಿಂದಾಗಿ ಏನು ದೋಷ ಬರಲಿಲ್ಲ. ಅಂತೂ ದೇವರು ದಕ್ಷಿಣಾಳನ್ನು ಮದುವೆ ಆಗ್ತಾನೆ. ಇದನ್ನೇ ಉಪನಿಷತ್ತಿನಲ್ಲಿ ಹೇಳುವಾಗ ಏನಿದರ ಅಂತರ್ಯ ಅಂತ ಹೇಳುವಾಗ ಯಜ್ಞನಾಮಕನಾದ ಪರಮಾತ್ಮ ದಕ್ಷಿಣಾನಾಮಕಳಾದ ಲಕ್ಷ್ಮೀದೇವಿ. ಅಂದಮೇಲೆ ನಾವು ಏನೇನು ಯಜ್ಞಗಳನ್ನು ಮಾಡ್ತೀವಿ ಆ ಎಲ್ಲ ಯಜ್ಞಗಳು ಸಂಪೂರ್ಣವಾಗಬೇಕಾದ್ರೆ ದಕ್ಷಿಣೆಯನ್ನು ಕೊಟ್ಟರೇನೆ ಸಂಪೂರ್ಣವಾಗುತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ ಎನ್ನುವುದನ್ನು ತಿಳಿಸುವುದಕ್ಕಾಗಿ ದೇವರು ಯಜ್ಞ ಲಕ್ಷ್ಮೀದೇವಿ ದಕ್ಷಿಣ ಎನ್ನುವ ಹೆಸರಿನಿಂದ ಕೂಡಿದ್ದಾರೆ ಅಂತ ತಿಳಿಸ್ತಾರೆ. ಸರಿ, ಇದಿಷ್ಟ ಆಯಿತು ಇವರಿಬ್ಬರದ್ದು. ಅಂದಮೇಲೆ ಆಕೂತಿಯ ಸೌಭಾಗ್ಯ ಇದು ಇಷ್ಟ ಆದಮೇಲೆ ಇನ್ನು ಪ್ರಸೂತಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಲಿ ಅಂತ ವಿಚಾರ ಮಾಡಿ ದಕ್ಷಾಯ ಬ್ರಹ್ಮಪುತ್ರಾಯ ಪ್ರಸೂತಿಂ ಭಗವಾನ್ ನನು, ಬ್ರಹ್ಮದೇವರ ಮಕ್ಕಳು ದಕ್ಷ ಪ್ರಜಾಪತಿ, ಆ ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆಗ ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿ ಆ ಪ್ರಸೂತಿಯಲ್ಲಿ ಅನೇಕ ಮಕ್ಕಳೆಲ್ಲ ಆಗ್ತಾ ಬಂದು ಕೊನೆಗೆ ಭಾಗವತ ಹೇಳ್ತಾ ಇದೆ, ಆ ಪ್ರಸೂತಿಯಲ್ಲಿ ಯಾ ಕರ್ದಮ ಸುತಾ ಪ್ರೋಕ್ತ ನವ ಬ್ರಹ್ಮಿ ಪತ್ನಯ, ಅವರೆಲ್ಲ ಮಧ್ಯದಲ್ಲಿ ಬರ್ತಾ ಇರುವಾಗ ಈ ಕಡೆ ಮತ್ತೊಂದು ಕಥೆಯನ್ನು ಮಧ್ಯದಲ್ಲಿ ಸೇರಿಸ್ತಾರೆ. ಅತ್ರಿ ಎನ್ನುವ ಋಷಿಗಳು, ಅನಸೂಯ ಎನ್ನುವವಳು ಅತ್ರಿ ಋಷಿಗಳ ಮಡದಿ, ಅವರಿಬ್ಬರೂ ಕೂಡಿ ತಪಸ್ಸನ್ನು ಮಾಡ್ತಾರೆ. ಮಾಡಿ ದೇವರೇ ಮಗನಾಗಿ ಬರಬೇಕು ಅಂತ ತಪಸ್ಸು ಮಾಡ್ತಾರೆ. ಅವರ ಮನಸ್ಸಿನಲ್ಲಿ ಕೇವಲ ದೇವರಷ್ಟೇ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನರೂ ಮಕ್ಕಳಾಗಿ ಬರಬೇಕು ಅಂತ ಇಚ್ಛೆಯಿಂದ ತಪಸ್ಸು ಮಾಡ್ತಾರೆ. ದೇವರು ಬಂದು ಎದುರಿಗೆ ನಿಂತು ಆಯಿತು ಅಂತ ವರ ಕೊಡ್ತಾನೆ. ಕೊಟ್ಟಾಗ ದೇವರು
ಮಗನಾಗಿ ಬರ್ತಾನೆ ದತ್ತ ಎನ್ನುವ ಹೆಸರಿನಿಂದ. ದತ್ತ ನಾಮಕನಾದ ಪರಮಾತ್ಮ ಅತ್ರಿ ಋಷಿಗಳಿಗೆ ಮಗನಾಗಿ ಬಂದದ್ದರಿಂದ ಆತ್ರೇಯ, ಅತ್ರಿ ಋಷಿಗಳ ಮಗನಾದದ್ದರಿಂದ ಆತ್ರೇಯ. ಹುಟ್ಟಿದ ಮೇಲೆ ಅತ್ರಿ ಋಷಿಗಳು ದತ್ತ ಅಂತ ಹೆಸರಿಟ್ರು. ಹಾಗಾಗಿ ದತ್ತ ಪ್ಲಸ್ ಆತ್ರೇಯ ಅವರ ಹೆಸರು ದತ್ತಾತ್ರೇಯ ಅಂತ ಆಯ್ತು. ಹೊರತು ದತ್ತಾತ್ರೇಯ ಅಂತೆ ಅವರ ಹೆಸರಲ್ಲ, ದೇವರ ಹೆಸರೇನು ಕೇವಲ ದತ್ತ ಅಷ್ಟೇ. ಅತ್ರಿ ಋಷಿಗಳ ಮಗನಾದದ್ದರಿಂದ ಆತ್ರೇಯ, ದತ್ತಾತ್ರೇಯ ದೇವರು ಬಂದ ಅತ್ರಿ ಋಷಿಗಳ ಮಗ. ಇಲ್ಲಿ ಒಂದೇ ನಿಮಗೆಲ್ಲ ಗೊತ್ತಿರುತ್ತೆ, ಅಂದಮೇಲೆ ಸಾಮಾನ್ಯ ಇವತ್ತು ದತ್ತಾತ್ರೇಯನ ಫೋಟೋ ಎಲ್ಲ ಕಡೆಗೆ ನೋಡಿದ್ರೆ ನಾಯಿ ನಿಂತು ಫೋಟೋ, ಹಿಂದೊಂದು ನಾಯಿ ಮುಂದೊಂದು ನಾಯಿ, ಹಂಗೆಲ್ಲ ಇಲ್ಲ. ದತ್ತಾತ್ರೇಯ ಅತ್ಯಂತ ಶುದ್ಧ. ಅವನು ನಾಯಿ ಫೋಟೋ ನಾಯಿ ಪಕ್ಕದಲ್ಲಿ ಇಟ್ಕೊಂಡು ದತ್ತಾತ್ರೇಯ ಇಲ್ಲ ಅಂದಮೇಲೆ ಅಂಥ ಫೋಟೋ ಯಾವುದಾದ್ರೂ ಮನೆಯಾಗಿದ್ರೆ ತೆಗೆದು ಬಿಟ್ರೆ ಅವ್ನು ದತ್ತಾತ್ರೇಯ ಅಲ್ಲ, ಅವನು ದತ್ತ ಏನೋ ದೈತ್ಯವ ಅಂದಮೇಲೆ ಅವನ ಮನೆಯಾಗಿ. ಸರಿ, ಇದು ಒಂದು ಮಗು ದತ್ತ ದೇವರ ಮಗನಾಗಿ ಬಂದ. ಇನ್ನು ರುದ್ರದೇವರ ಮಗನಾಗಿ ಬರಬೇಕು ಅಂತ ಇಚ್ಛಾ ಇತ್ತು ಅವರಿಗೆ, ಅತ್ರಿ ಮತ್ತು ಅನಸೂಯಾರಿಗೆ. ಹಾಗಾಗಿ ಅತ್ರಿ ಮತ್ತು ಅನಸೂಯಾರಿಂದ ರುದ್ರದೇವರು ದುರ್ವಾಸ ಎನ್ನುವ ಹೆಸರಿನಿಂದ ಅವತಾರವನ್ನು ಮಾಡಿ ಬರ್ತಾರೆ. ಅಂದಮೇಲೆ ದತ್ತಾತ್ರೇಯರು ಮತ್ತು ದುರ್ವಾಸರಿಬ್ಬರು ಅಣ್ಣ ತಮ್ಮ. ಸರಿನಾ, ಇಲ್ಲಿ ಒಂದು ಸ್ವಲ್ಪ ಒಂದು ಮಾತು ಗಮನಿಸಿ ಮುಂದೆ ಹೋಗ್ಬಿಡೋಣ ಬೇಗ. ದುರ್ವಾಸ ಅವರ ಹೆಸರೇನು? ದುರ್ವಾಸ ಅಂತ ಅವರ ಹೆಸರು. ಸಾಮಾನ್ಯವಾಗಿ ನಾವೆಲ್ಲ ವ್ಯವಹಾರ ಮಾಡುವಾಗ ದೂರ್ವಾಸರು ಬಂದರು ದೂರ್ವಾಸರು ಬಂದರು ಅಂತ ದೂನ ದೀರ್ಘ ಉಂಕಾರವನ್ನು ತಗೊಳ್ತಾರೆ. ಸಾಮಾನ್ಯ ದೀರ್ಘ ಉಂಕಾರ ಇಲ್ಲ, ದುರ್ವಾಸ. ಯಾಕೆ ಅವರಿಗೆ ದುರ್ವಾಸ ಅಂದ್ರೆ ಅವ್ರನ್ನ ಒಂದು ಕಡೆಗೆ ಇಟ್ಕೊಂಡು ಅವ್ರನ್ನ ಪಾಲನ ಪೋಷಣ ಮಾಡಲಿಕ್ಕೆ ಅವ್ರ ಸೇವಾ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ವಾಸ ಅಂದರೆ ಇರುವಿಕೆ, ಅವರನ್ನು ವಾಸವನ್ನಾಗಿ ಇಟ್ಟುಕೊಂಡು ಅವರಿಗೆ ಅವ್ರ ಮನೆಯೊಳಗೆ ಬರ್ರಿ ಆಚಾರ ನಮ್ಮ ಮನೆಯೊಳಗೆ ಋಷಿಗಳೇ ನಮ್ಮ ಮನೆಯೊಳಗೆ ಒಂದು 10 ದಿನ ಇರಪ್ಪ ನಿಮ್ಮ ಸೇವಾ ಮಾಡ್ತೀವಿ ಅಂತ ಅವ್ರನ್ನ ಕರೆದು ಅವ್ರು ನಮ್ಮ ಮನೆಯೊಳಗೆ ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು 10 ದಿನ ಅವ್ರ ಸೇವಾ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ದುರ್ರ ಅಂದರೆ ಕಷ್ಟ ಸಾಧ್ಯ ಎಲ್ಲದಕ್ಕೂ ಸಿಟ್ಟು. ಮಂತ್ರಾಕ್ಷತೆ ಯಾಕೆ ಹಳದೇವ ಕೆಂಪು ಕಲಸ್ಲಿಕ್ಕೆ ಬರಲಿ ನಿಮ್ಗೆ ಅನ್ಸಿಟ್ಟಿ ಬರೋದು, ಕೆಂಪು ಕಲಸಿದ್ರೆ ಕೆಂಪು ಯಾಕವ ಹಳದಿ ಕಲಸ್ಲಿಕ್ಕೆ ಬರಲಿ ನಿಮ್ಗೆ ಅನ್ಸಿಟ್ಟಿ ಬರೋದು. ಅಂದಮೇಲೆ ಅವ್ರನ್ನ ಹೀಗೆ ಅಂತ ವಿಚಾರ ಮಾಡಿ ಅವ್ರ ಸೇವಾ ಮಾಡಲಿಕ್ಕೆ ಯಾರಿಗೂ ಆಗ್ತಿರ್ಲಿಲ್ಲ. ಹೀಗಾಗಿ ಅವ್ರನ್ನ ಯಾರೂ ಇಟ್ಕೊಳ್ತಿರ್ಲಿಲ್ಲ. ಅಂದಮೇಲೆ ಅವರ ವಾಸ ದುರ್ ಕಷ್ಟ ಸಾಧ್ಯವಾಗಿತ್ತು. ಹಾಗಾಗಿ ಅವ್ರಿಗೆ ಹೆಸರೇನಿಟ್ರು? ದುರ್ವಾಸ ಅಂತ ಹೆಸರಿಟ್ರು. ಅಂದಮೇಲೆ ದತ್ತಾತ್ರೇಯ ಮತ್ತು ದುರ್ವಾಸ ಇಬ್ಬರು ಸ್ವಂತ ಅಣ್ಣ ತಮ್ಮ, ಅತ್ರಿ ಮತ್ತು ಅನಸೂಯರ ಮಕ್ಕಳು. ರುದ್ರದೇವರು ದುರ್ವಾಸರಾಗಿ ದೇವರೇ ದತ್ತರಾಗಿ ಅವತಾರವನ್ನು ಮಾಡ್ತಾರೆ. ಇನ್ನು ಬ್ರಹ್ಮದೇವರು ಮಗನಾಗಿ ಬರಬೇಕು ಅಂತಿತ್ತು, ಬ್ರಹ್ಮದೇವರಿಗೆ ಅವತಾರವಿಲ್ಲ. ಹಾಗಾಗಿ ಚಂದ್ರದೇವರು ಅವತಾರ ಮಾಡ್ತಾರೆ. ಆ ಚಂದ್ರರಲ್ಲಿ ಬ್ರಹ್ಮರ ಆವೇಶವಿತ್ತು ಎನ್ನುವುದಾಗಿ ಮತ್ತೆ ಶ್ರೀಮದಾಚಾರ್ಯರು ನಮಗೆ ಈ ಭಾಗವತದಲ್ಲಿ ತಿಳಿಸಿಕೊಡುತ್ತಾರೆ. ಸರಿ, ಇಷ್ಟು ಇದು ಅತ್ರಿ ಮತ್ತು ಅನಸೂಯರ ಮಧ್ಯದಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳಿ ಇಲ್ಲಿಗೆ ಮುಗಿಸ್ತಾರೆ. ಅಂದಮೇಲೆ ದತ್ತಾತ್ರೇಯ ಅಂದರೆ ನೆನಪಿರಲಿ ಎಲ್ಲರೇ. ಸರಿ, ಇಷ್ಟ ಆಯಿತು. ಇಷ್ಟ ಆದಮೇಲೆ ಮುಂದೆ ಅದೇ ಪ್ರಸೂತಿಯನ್ನು ಮತ್ತೆ ಇವರಿಗೆ ಯಾರಿಗೆ ನಮ್ಮ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ರು. ಆ ದಕ್ಷ ಪ್ರಜಾಪತಿಯಿಂದ ಪ್ರಸೂತಿಯಲ್ಲಿ ಷೋಡಶ ಅಮಲ ಲೋಚನ 16 ಜನ ಹೆಣ್ಣು ಮಕ್ಕಳು ಹುಟ್ಟಿ ಬರ್ತಾರೆ. ಆ 16 ಜನರಲ್ಲಿ 13 ಅದಾಧರ್ಮಾಯ 13 ಜನರನ್ನು ಯಮದೇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಏಕಾಂ ಅಗ್ನಯೇ ಮತ್ತು ಅಗ್ನಿದೇವರಿಗೆ ಸ್ವಾಹ ಎನ್ನುವ ಮತ್ತು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಪಿತೃದೇವತೆಗಳಿಗೆ ಒಬ್ಬಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ರುದ್ರದೇವರಿಗೆ ಒಬ್ಬಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅಂದಮೇಲೆ ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿ ಅವರಲ್ಲಿ ಹುಟ್ಟಿದ 16 ಜನರಲ್ಲಿ ರುದ್ರದೇವರ ಮಗಳೇನು ದಾಕ್ಷಾಯಣಿ ಇದ್ದಾಳೆ, ಅವಳು ದಕ್ಷನ ಮಗಳು. ಇವರಲ್ಲಿಯೂ ದೇವರು ಒಂದು ರೂಪದಿಂದ ಅವತಾರ ಮಾಡ್ತಾನೆ, ಮೂರ್ತಿ ಎನ್ನುವ ಹೆಸರಿನಿಂದ. ಅಂದಮೇಲೆ ಸ್ವಾಮಿ ಮನುವಿನ ಸೌಭಾಗ್ಯ ನೋಡಿ ಎಂತಾಗ್ತಿದೆ. ದೇವ ಆಕೂತಿ ಮೊದಲನೇ ಮಗಳು, ಅವಳಲ್ಲಿ ಯಜ್ಞ ಎನ್ನುವ ಹೆಸರಿನಿಂದ ದೇವ ಅವತಾರ ಮಾಡಿದ. ದೇವಹೂತಿ ಎರಡನೇ ಮಗಳು, ಅವಳಲ್ಲಿ ಕಪಿಲ ಎನ್ನುವ ಹೆಸರಿನಿಂದ ದೇವ ಅವತಾರ ಮಾಡಿದ. ಪ್ರಸೂತಿ ಮೂರನೇ ಮಗಳು, ಅವಳಲ್ಲಿ ಮೂರ್ತಿ ಎನ್ನುವ ಹೆಸರಿನಿಂದ ದೇವರ ಅವತಾರ ಮಾಡ್ತಾನೆ. ಅಂದಮೇಲೆ ಸ್ವಯಂಭವನು 3 ರೂಪಿಯಾದ ದೇವರಿಗೆ ತಾತನಾಗಿ ತಂದೆಯಾಗಿ ಇರುವ ಸೌಭಾಗ್ಯವನ್ನು ಪಡಿತಾರೆ. ಎಂಥ ಸೌಭಾಗ್ಯ! ಇವತ್ತಿನ ವಯಸ್ಸಾದವರೆಲ್ಲ ಅಂತಿರ್ತಾರೆ, ಆಚಾರೆ ನಮ್ದು ಈಗೇನು ಕೆಲಸದ್ರೆ ಮೊಮ್ಮಕ್ಕಳನ್ನು ಎದ್ಕೊಂಡು ಆಡೋದೇ ಸೌಭಾಗ್ಯ, ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನದ ಅಂತಿರ್ತಾರೆಲ್ಲ. ಅಂಥ ಸ್ವಯಂಭವನ ಸೌಭಾಗ್ಯ ಬರೀ ಮಕ್ಕಳನ್ನು ಎತ್ತಾಡಿಸೋದಲ್ಲ, 3 ರೂಪಿಯಾದ ದೇವರನ್ನು ಎತ್ತಾಡಿಸುವ ಸೌಭಾಗ್ಯ ಅಂದ್ರೆ ಏನು ಯಾರಿಗುಂಟು ಯಾರಿಗಿಲ್ಲ ಅಲ್ವಾ? ಅಂಥ ಸ್ವಯಂಭವನು
ಸರಿ ಇಷ್ಟ ಆಯಿತು ಆ ಮೂರ್ತಿ ಸರಿ ಇಷ್ಟ ಆದಮೇಲೆ ಇನ್ನು ಅವರ ಕಥೆಯನ್ನು ಮುಂದುವರಿಸ್ತಾರೆ. ಇಲ್ಲಿ ಒಂದು ಹಂತ ಮುಗಿತು. ಮುಗಿದ್ಮೇಲೆ ಇನ್ನು ಪ್ರಸೂತಿ ಮತ್ತು ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಮಕ್ಕಳಾದರು. ಅವರಲ್ಲಿ ಉಳಿದವರೆಲ್ಲ ಸುಖವಾಗಿದ್ದರು, ಏನೂ ಸಮಸ್ಯೆ ಆಗಲಿಲ್ಲ. ಆದರೆ ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದವ ಏನು ದಾಕ್ಷಾಯಣಿ ಇದ್ದಲ್ಲ, ಅಲ್ಲಿ ಸಮಸ್ಯೆ ಆರಂಭವಾಯಿತು. ಅಂದಮೇಲೆ ಏನು ಹೇಳುತ್ತೆ ಈ ಭಾಗ ಅಂದರೆ, ಒಂದು ನೆನಪಿರಲಿ, ನಮಗಿಬ್ಬರು ಮಕ್ಕಳು 3 ಜನ ಮಕ್ಕಳು ಇದ್ದಾರ ಅಂತಾದ್ರೆ ಎಲ್ಲರೂ ಸುಖದಿಂದೇ ಇರ್ತಾರೆ, ಯಾರದು ಮನೆಯೊಳಗೆ ಏನೇನೋ ಸಮಸ್ಯೆ ಇರಂಗಿಲ್ಲ ಅಂತ ಎಂದೆಂದಿಗೂ ಭಾವಿಸಬೇಡಿ. 3 ಜನ ಇದ್ದಾರೆ, ಇಬ್ಬರು ಇದ್ದಾರೆ ಅಂತಂದ್ರೆ ಒಬ್ಬರು ಸುಖವಾಗಿದ್ದರೆ ಇನ್ನೊಬ್ಬರು ಮನೆಯೊಳಗೆ ಸಮಸ್ಯೆ ಇದ್ದೇ ಇರ್ತದೆ. ಏನೋ ಒಂದು ಪ್ರಾಬ್ಲಮ್, ಗಂಡ ಚೆನ್ನಾಗಿದ್ದರೆ ಹೆಂಡತಿ ಕಟ್ಕಟ್ಟಿ ಅಂತಿರ್ತಾಳೆ, ಗಂಡ ಕಟ್ಕಟ್ಟಿ ಅಂದರೆ ಹೆಂಡತಿ ಆರಾಮಿರ್ತಾಳೆ, ಇಬ್ಬರು ಆರಾಮಿದ್ರೆ ಅತ್ತಿ ಮಾವ ಹಂಗಂತಿರ್ತಾರೆ. ಏನೋ ಏನೋ ಒಂದು ಕಷ್ಟ ಎಲ್ಲರ ಮನೆಯಲ್ಲಿ ಇರುವಂತಹದ್ದೇ. ಅಂದಮೇಲೆ ದಕ್ಷ ಪ್ರಜಾಪತಿಗೆ 16 ಜನ ಮಕ್ಕಳಾದರು ಪ್ರಸೂತಿಯಿಂದ. 15 ಜನರ ಜೀವನ ಸುಖವಾಗಿ ನಡೀತಾ ಇದೆ, ಏನೇನೂ ಕಷ್ಟ ಆಗಲಿಲ್ಲ. ಆದರೆ 16ನೇದವಳಾದ ರುದ್ರದೇವರ ಮಡದಿಯ ಜೀವನ ಮಾತ್ರ ಸ್ವಲ್ಪ ಕಷ್ಟದಲ್ಲಿ ಬಿತ್ತು. ಅಂದಮೇಲೆ ನೆನಪಿರಲಿ, ಯಾರ ಜೀವನವೂ ಸುಖದಿಂದ ಕೂಡಿಲ್ಲ. ಅಂದಮೇಲೆ ಅಯ್ಯೋ ನಮ್ಗೆ ಭಾಳ ಕಷ್ಟದ್ರಿ, ಪಕ್ಕದ ಮನೆಯವ್ರು ಎಷ್ಟು ಆರಾಮಿದ್ದಾರೆ, ನಾವು ಕಷ್ಟದಲ್ಲಿದ್ದೀವಿ ಅಂತ ಅನ್ಬೇಡಿ. ಪಕ್ಕದ ಮನೆಯವ್ರು ಕಷ್ಟ ನಮ್ಮ ಮುಂದೆ ಹೇಳಿಲ್ಲ, ಅವರು ಆ ಪಕ್ಕದ ಮನೆಯವ್ರ ಮುಂದೆ ಹೇಳ, ನೀವು ಹೋಗಿ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತೀವಿ ಇವ್ರ ಹಣೆ ಮರೆ ಏನು. ಅಂದಮೇಲೆ ಆದಷ್ಟು ಎಲ್ಲರೂ ಏನಿದೆ ಅದರಲ್ಲಿ ಸಂತೋಷದಿಂದ ಇರಬೇಕು. ಸರಿ ಇಷ್ಟ ಆಯಿತು. ಇಷ್ಟ ಆದಮೇಲೆ ಇನ್ನು ಈ ದಾಕ್ಷಾಯಣಿ ಅಂದರೆ ಇವರೆಲ್ಲರೂ ದಾಕ್ಷಾಯಣಿಯರೇ, 16 ಜನರು ದಾಕ್ಷಾಯಣಿಯರೇ. ಈಗ ರುದ್ರದೇವರ ಮಡದಿಯನ್ನು ದಾಕ್ಷಾಯಣಿ ಎನ್ನುವ ಶಬ್ದದಿಂದ ತಗೊಳ್ಬೇಕು. ಸರಿ ಆ ದಾಕ್ಷಾಯಣಿ ವಿಚಾರ ಮಾಡ್ತಾಳಂತೆ, ಭವಸ್ಯ ಪತ್ನಿ ತು ಸತಿ ಭವಂ ದೇವ ಮನೋರಥ ಆತ್ಮನ ಸದೃಶಂ ಪುತ್ರಂ ನಲೇಭೇ ಗುಣಶಾಲಿನಂ. ಆ ದಾಕ್ಷಾಯಣಿ ರುದ್ರದೇವರ ಮಡದಿಗೆ ಚಿಂತೆ ಒಂದು ಶುರುವಾಯಿತು. ಏನಂತ, ಆತ್ಮನ ಸದೃಶಂ ಪುತ್ರಂ ನಲೇಭೇ, ನಮಗೆ ಈಕ್ವಲ್ ಆದ, ನಮ್ಮ ಲೆವೆಲ್ಗೆ ಸರಿಯಾದ, ನಮ್ಮ ಪದವಿಗೆ ಸಮಾನನಾದ ಒಬ್ಬ ಮಗ ನಮ್ಗೆ ಆಗಲಿಲ್ಲಲ್ಲ ಅಂತ ದಾಕ್ಷಾಯಣಿ ಚಿಂತೆ ಮಾಡ್ತಾ ಇರ್ತಾಳೆ. ನೋಡಿ ಅಲ್ಲಿಂದ ಶುರುವಾಯಿತು. ಆಮೇಲೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಚಿಂತೆ ಆಲೋಚನೆ ಇದೆ. ಸರಿ ಇದಿಷ್ಟು ನಡೀತಾ ಇದೆ. ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ, ಒಂದು ಚಿಂತೆ ಸೇರಿಕೊಂಡಿತು. ಇದೊಂದು ಚಿಂತೆ ನೋಡ್ರಿ, ಕೋಪಕ್ಕೆ ಕಾರಣ, ಅಹಂಕಾರಕ್ಕೆ ಕಾರಣ, ದುಃಖಕ್ಕೆ ಕಾರಣ, ಜಗಳ ಆಡುವುದಕ್ಕೆ ಕಾರಣ. ಒಂದು ಚಿಂತೆ ಮನಸ್ಸೊಳಗೆ ಬಂದು ಕೂತ್ಕೋತೋ ಶುರು, ಜಗಳ ಆಡ್ತೀನಿ ಯಾರ ಜೊತೆಗಾದರೂ, ಚಿಂತೆ ಮನಸ್ಸೊಳಗಿರುತ್ತೆ, ಅವ್ರು ಬಂದು ಮಾತಾಡ್ಸಿರು ಸಿಟ್ಟು ಬರ್ತದೆ, ಜಗಳಾಡ್ತೀನಿ ಒದರಾಡ್ತೀನಿ, ಅವ್ರು ಆಮೇಲೆ ಬ್ಯಾಡ ಬ್ಯಾಡ ಇವ್ರ ಮನೆ ಅಂತ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಯಾಕನ್ನ ಜಗಳಾಡಿದೆ, ಹೋಗಿ ಸ್ವಾರಿ ಕೇಳೋಣ ಅಂತೀನಿ, ಸ್ವಾರಿ ಕೇಳ್ತೀನಿ ಸಾತ್ವಿಕನಾಗಿದ್ರೆ. ಆದರೆ ಒಂದು ಸಲ ಸಂಬಂಧ ಕಡಿತು ಅಂದ್ರೆ ಕಡದು ಹೋಯ್ತು ಅಷ್ಟೆ. ಅಂದಮೇಲೆ ಚಿಂತೆ ಇದು ಎಲ್ಲ ದೋಷಗಳಿಗೆ ಮೂಲ ಕಾರಣ. ಅಂದಮೇಲೆ ಆದಷ್ಟು ಚಿಂತೆಯನ್ನು ಮಾಡಬೇಡಿ, ಆರಾಮಾಗಿ ಇರಬೇಕು. ಸರಿ ಇಷ್ಟ ಆಯ್ತು. ಅವಳು ಮನಸ್ಸಲ್ಲಿ ದುಃಖವನ್ನು ಪಡ್ತಾ ಇದ್ದು ಇದಿಷ್ಟು ನಡೀತಾ ಇದೆ. ಅಂದಮೇಲೆ ಮನಸ್ಸಲ್ಲಿ ಅವಳಿಗೆ ಚಿಂತೆ ಶುರುವಾಗಿದೆ. ಅದೇ ಸಮಯಕ್ಕೆ ಒಂದ್ಸಲ ಏನಾಯಿತು ಅಂದರೆ, ಪುರಾ ವಿಶ್ವಸೃಜಾಂ ಸತ್ರೆ, ಎಲ್ಲ ಋಷಿ ಮುನಿಗಳು ಸೇರಿ, ಮರೀಚಿಯೇ ಮೊದಲಾದ ಎಲ್ಲ ಋಷಿ ಮುನಿಗಳು ಸೇರಿ ಒಂದು ಯಾಗವನ್ನು ಮಾಡಲು ಆರಂಭಿಸ್ತಾರೆ. ವಿಶ್ವಸೃಕ್ ಎನ್ನುವಂತಹ ಒಂದು ಯಾಗ, ಆ ಯಾಗವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಎಲ್ಲ ದೇವತೆಗಳನ್ನು ಆ ಯಜ್ಞಕ್ಕೆ ಕರೆದಿರ್ತಾರೆ. ಎಲ್ಲರೂ ಬಂದು ಕೂತಿದ್ರು. ಕೂತಾಗ ಆ ಯಜ್ಞಕ್ಕೆ ಸ್ವಯಂ ಬ್ರಹ್ಮದೇವರನ್ನು ಕರೆದಿದ್ರು, ಅವರು ಬಂದು ಕೂತ್ಕೊಂಡಿರ್ತಾರೆ. ರುದ್ರದೇವರು ಬಂದು ಕೂತ್ಕೊಂಡಿದ್ರು. ಇಷ್ಟು ಇವರೆಲ್ಲ ಕೂತಾಗ ಕೊನೆಗೆ ದಕ್ಷ ಪ್ರಜಾಪತಿಗಳು ಆ ಯಜ್ಞಕ್ಕೆ ಬರ್ತಾರೆ. ಬಂದಾಗ ಎಲ್ಲರೂ ಎದ್ದು ನಿಂತರು. ಪ್ರಜಾಪತಿಗಳ ಸ್ಥಾನ ಅತ್ಯಂತ ಉತ್ತಮ, ಹಾಗಾಗಿ ಎಲ್ಲ ದೇವತೆಗಳು ಎದ್ದು ನಿಂತು ಮರ್ಯಾದೆ ಮಾಡ್ತಾರೆ. ಹಿರಿಯರು ಬಂದಾಗ ಎದ್ದು ನಿಂತು ಕರಿಬೇಕು, ಎದ್ದು ನಿಂತು ಕರೀತಾರೆ. ಕರೆದಾಗ ಎಲ್ಲರೂ ಎದ್ದು ನಿಂತರು, ಆದರೆ ಋತೆ ವಿರಿಂಚಿಂ ಶರ್ವಂಚ, ಬ್ರಹ್ಮದೇವರು ಮತ್ತು ರುದ್ರದೇವರು ಮಾತ್ರ ಎದ್ದು ನಿಲ್ಲೋದಿಲ್ಲ ದಕ್ಷ ಪ್ರಜಾಪತಿ ಬಂದಾಗ. ಸರಿ ಆಯಿತು, ದಕ್ಷ ಪ್ರಜಾಪತಿಗಳು ನೋಡಿದ್ರು, ಯಾರ್ಯಾರು ಎದ್ದು ನಿಂತಿಲ್ಲ ತಲೆಗೆ ಇಟ್ಕೊಂಡು ನೋಡೋಣ, ಟೈಮ್ ಬಂದಾಗ ನಾನು ಮಾಡ್ಲಿಕ್ಕೆ ಬೇಕಲ್ಲ, ಏನಾದ್ರು ಏನು ತಗೋಬೇಕಲ್ಲ, ನೋಡ್ತಾ ಇದ್ರು ಅಷ್ಟೇ. ಸರಿ ಎಲ್ಲರೂ ಎದ್ದು ನಿಂತಿದ್ರು, ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಭಾಳ ಮನುಷ್ಯನ ಸ್ವಭಾವ ಭಾಳ ವಿಚಿತ್ರ ಇರುತ್ತೆ, ಚೆನ್ನಾಗಿದೆ ಕಥೆ ಕೇಳಿ. ಅಂದಮೇಲೆ ಎಲ್ಲರೂ ಎದ್ದು ನಿಂತಿದ್ರು, ಇಡೀ ಸಭೆ ಎದ್ದು ನಿಂತಿದೆ. ಬಂದರು ಎದ್ದು ನಿಲ್ದಾದವರು ಅಂದರೆ ಇಬ್ಬರೇ, ಒಬ್ಬರು ಬ್ರಹ್ಮದೇವರು ಒಬ್ಬರು ರುದ್ರದೇವರು. ಬರೋರೇ ಬಂದರು ನೋಡಿದರು, ರುದ್ರದೇವರು ಎದ್ದು ನಿಂತಿಲ್ಲ, ಸರಿ ನೋಡ್ಕೊಳ್ಳೋಣ ಅಂತೇಳಿ ಬಂದರು. ಇಲ್ಲಿ ಬ್ರಹ್ಮದೇವರು ಕೂತಿದ್ರು. ಬ್ರಹ್ಮದೇವರಿಗೆ ನತ್ವ ನಮಸ್ಕಾರ ಮಾಡಿ, ಎಲ್ಲಿ ದಕ್ಷ ಪ್ರಜಾಪತಿಗಳ ಆಸನ ಇತ್ತೋ ಅಲ್ಲಿ ಹೋಗಿ ತಮ್ಮ ಆಸನದಲ್ಲಿ ತಾವು ಕೂತ್ಕೊಂಡ್ರು. ಕೂತ್ಕೊಂಡು ಅವ್ರ ಮನಸ್ಸಲ್ಲಿ ದ್ವೇಷ ಶುರುವಾಯಿತು, ಅಸಹನೆ ಶುರುವಾಯಿತು. ನನ್ನ ಅಳಿಯ ನಾನು ಬಂದಾಗ ಎದ್ದು ನಿಂತಿಲ್ಲ,
ಆಮೇಲೆ ಸ್ವಭಾವ ಎಷ್ಟು ನಮ್ಮದು ಉಗ್ರ ಇರುತ್ತೆ, ಕೆಟ್ಟದಿರುತ್ತೆ, ಅಷ್ಟು ಇಡೀ ಸಭೆ ಸಾವಿರಾರು ಜನ ಕೋಟ್ಯಾವಧಿ ಜನ ಎದ್ದು ನಿಂತಿದ್ದಾರೆ. ಅವರೆಲ್ಲ ಎದ್ದು ನಿಂತರು, ಮರ್ಯಾದೆ ಮಾಡಿದರು ಎನ್ನುವ ಸಂತೋಷ ಇಲ್ಲ. ಹೊರತು ಅಳಿಯ ಎದ್ದು ನಿಂತಿಲ್ಲಲ್ಲ, ಒಬ್ಬ ರುದ್ರದೇವರು ಎದ್ದು ನಿಂತಿಲ್ಲಲ್ಲ ಅಂತ ಸಿಟ್ಟು ದ್ವೇಷ ಶುರುವಾಯಿತು ಅಲ್ವಾ. ನಮ್ದೆಲ್ಲ ಎಂಥ ಸ್ವಭಾವ ಇರುತ್ತೆ ನೋಡಿ, ಎಲ್ಲ ಇರ್ತದೆ, ಅನ್ನ ಹುಳಿ ಸಾರು ಪಲ್ಯ ಚಟ್ನಿ ಕೋಸಂಬರಿ ಎಲ್ಲ ಮಾಡಿರ್ತಾರೆ ಮನೆ ಒಳಗೆ, ಎಲ್ಲ ಇರ್ತದೆ. ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾವುದೋ ಒಂದು ಗೊಜ್ಜು ಮಾಡಿರಲ್ಲ, ಯಾಕೆ ಬೆಂಡೆಕಾಯಿ ಗೊಜ್ಜು ಮಾಡಿಲ್ಲ, ಮತ್ತು ನಿನ್ನೆ ತರಿಸಿದೆಯಲ್ಲ ಕಿಲೋ, ಏನು ಮಾಡಿದ್ದೆಲ್ಲ ಫ್ರಿಜ್ನಾಗ ಇಟ್ಕೊಂಡು ನೀನು ಕೊಡಿಸ್ತೇನೆ, ಇಷ್ಟೆಲ್ಲ ಮಾಡಿರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅದನ್ನು ನೋಡಿ ಸಂತೋಷ ಪಡದೆ ಗೊಜ್ಜು ಮಾಡಿಲ್ಲಲ್ಲ ಅಂತ ನಾನು ಚಿಂತೆ ಮಾಡ್ತಾ ಕೂತೀನಿ ಅಲ್ವಾ. ಆಮೇಲೆ ಏನಿದೆ ಅಂದರೆ ಒಟ್ಟಾರೆ ಇದು ಸಾಮಾನ್ಯ ನಿಯಮ ನಮ್ದೆಲ್ಲ ಏನಿರುತ್ತೆ ಅಣಬರ ಅಂದರೆ ಏನಿದೆ ಅದನ್ನು ನಾವು ನೋಡಿ ಸಂತೋಷ ಪಡೋದೇ ಇಲ್ಲ, ಏನು ಇಲ್ಲ ಅದನ್ನು ನೋಡಿಯೇ ನಾವು ದುಃಖವನ್ನು ಪಡ್ತಾ ಅನುಭವಿಸ್ತಾ ಇರ್ತೀವಿ. ಎಲ್ಲ ಕಡೆಗೆ ಹೀಗೆ ಇದು ಸರಿ. ಹಾಗಾಗಿ ದಕ್ಷ ಪ್ರಜಾಪತಿಗಳು ಹಾಗಾಗಿ ಹಾಗೆ ಮಾಡಬಾರ್ದು. ಈ ಕಥೆ ಕೇಳಿ ನಾವೇನು ಇವತ್ತಿನಿಂದ ಸ್ವಲ್ಪ ಆದರೂ ಬದಲಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಏನಿದೆ ಅದರಲ್ಲಿ ಇದ್ದದ್ರಲ್ಲಿ ಸಂತೋಷದಿಂದ ಇರೋಣ. ಏನಿಲ್ಲ ಇಲ್ಲ, ನಾವು ಚಿಂತೆ ಮಾಡೋದ್ರಿಂದ ಜಗಳಾಡೋದ್ರಿಂದ ಇಲ್ಲದೇ ಇದ್ದದ್ದಂತೂ ಬರಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಎನ್ನುವುದು ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ಬಹಳ ಒಳ್ಳೆಯ ಭಾಗ ಇದೆಲ್ಲ ನಿಜವಾಗಿ. ಸರಿ, ಇಷ್ಟ ಆಯಿತು. ಬಹಳ ಸಿಟ್ಟು ಬಂದು ದಕ್ಷ ಪ್ರಜಾಪತಿಗಳಿಗೆ. ಆ ಸಿಟ್ಟು ತಡ್ಕೊಂಡು ಅಳಿಯರನ್ನು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಾದರೂ ಬೈಬೇಕಾಗಿತ್ತು, ಆದರೆ ಆ ಸಿಟ್ಟು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವ್ರಿಗೆ. ಅವ್ರು ಏನು ಮಾಡಿದರು ಅಂದರೆ ಆ ಸಭೆಯಲ್ಲಿಯೇ ರುದ್ರದೇವರನ್ನು ಬೈಯುವುದಕ್ಕೆ ಆರಂಭಿಸ್ತಾರೆ. ಭಾಳ ಬೈದಿದ್ದಾರೆ, ನಿರಪತ್ರಪ ನಾಚಿಕೆನೇ ಇಲ್ಲ ಈ ನಮ್ಮ ಅಳಿಯನಿಗೆ ರುದ್ರದೇವರಿಗೆ, ಎಂಥವನಿವನು ಮತ್ತು ಎಲ್ಲ ಭಸ್ಮವನ್ನು ತಲೆಯಲ್ಲಿ ಹಚ್ಕೊಂಡವರು, ಪ್ರೇತಾಸ್ಥಿ ಗ್ರಂಥಿಭೂಷಣ ಮೈ ಮೇಲೆಲ್ಲ ಎಲುಬಿನ ಹಾರ ಹಾಕ್ಕೊಂಡಿರ್ತಾರೆ ಇವರು, ಇಂಥ ಅಳಿಯನಿಗೆ ನನ್ನ ಮಗಳನ್ನು ಯಾಕಾದರೂ ಕೊಟ್ಟು ಮದುವೆ ಮಾಡಿದೆ ಅಂತ ದಕ್ಷ ಪ್ರಜಾಪತಿಗಳು ದುಃಖ ಪಡ್ತಾರೆ. ಪಟ್ಟು ಏನು ದಕ್ಷ ಪ್ರಜಾಪತಿಗಳು ಒಂದು ಉದಾಹರಣೆ ಹೇಳ್ತಾರೆ, ಕೇಳಿದನು ಪಕ್ಕದಲ್ಲಿದ್ದ, ಮತ್ತು ಯಾಕಪ್ಪ ನೀನು ಮಗಳನ್ನು ಕೊಟ್ಟು ಇಷ್ಟು ನೀನು ದ್ವೇಷ ಮಾಡ್ತಿ, ಮತ್ತು ಮಗಳನ್ನು ಯಾಕೆ ಕೊಟ್ಟಿಪ್ಪ ಹಂಗಿದ್ರ? ಇಲ್ಲ ನಾನು ಕೊಡ್ತಿರ್ಲಿಲ್ಲ, ಬ್ರಹ್ಮದೇವರು ಕೊಡು ಅಂತ ಹೇಳಿದ್ದ ಕೊಟ್ಟೆ ನಾನು, ಇಲ್ಲ ಅಂದ್ರೆ ನಾನು ಮದುವೆ ಮಾಡ್ತಿರ್ಲಿಲ್ಲ ಅಂತ. ಆಮೇಲೆ ಪುಣ್ಯ ಕನ್ಯಾದಾನದ ಪುಣ್ಯ ಬಹಳ ಬರುತ್ತೆ ನಮಗೆಲ್ಲ ನೆನಪಿರಲಿ. ಒಂದು ಕನ್ಯಾದಾನ ಮಾಡಿದರೆ ಅನಂತ ಪಟ್ಟು ಪುಣ್ಯವನ್ನು ದೇವರು ಕೊಡ್ತಾನೆ. ಎಷ್ಟು ಅನಂತ ಪಟ್ಟು ಪುಣ್ಯ ನೆನಪಿರಲಿ. ಅವಳು ಗಂಡನ ಮನೆಗೆ ಹೋಗಿ ಏನೇನು ಧರ್ಮವನ್ನು ಮಾಡ್ತಾಳೆ, ಅವಳಿಗೆ ಮಕ್ಕಳಾದಾಗ ಆ ಮಕ್ಕಳು ಏನೇನು ಸಾಧನೆಯನ್ನು ಮಾಡ್ತಾರೆ, ಅವರ ಮೊಮ್ಮಕ್ಕಳು ಏನೇನು ಸಾಧನೆ ಮಾಡ್ತಾರೆ, ಅದು ಎಲ್ಲದರ ಪುಣ್ಯ. ಕನ್ಯಾದಾನ ಮಾಡಿದ ತಂದೆ ತಾಯಿಗಳು ಯಾವುದೇ ಲೋಕದಲ್ಲಿದ್ದರೂ ಆ ಪುಣ್ಯ ಅವ್ರಿಗೆ ಹೋಗಿ ತಲುಪ್ತಾ ಇರುತ್ತೆ, ಮುಟ್ತಾ ಇರುತ್ತೆ. ಅಷ್ಟು ಕನ್ಯಾದಾನದ ಮಹತ್ವ ಇದೆ. ಈ ಅಹಂಕಾರವನ್ನು ತೋರಿಸಿ ದಕ್ಷ ಪ್ರಜಾಪತಿಗಳು ಏನು ಮಾಡಿದರು, ರುದ್ರದೇವರಂತಹ ವೈರಾಗ್ಯ ಶಿಖಾಮಣಿಗಳಿಗೆ ಕನ್ಯಾದಾನ ಮಾಡಿದ ಏನೊಂದು ಪುಣ್ಯ ಬಂದಿತ್ತೋ ಆ ಪುಣ್ಯವನ್ನು ದಕ್ಷ ಪ್ರಜಾಪತಿಗಳು ಕಳೆದುಕೊಂಡರು. ಹಾಗಾಗಿ ನಿನಗೆ ಯಾಕಾದರೂ ಕೊಟ್ಟೆ ನಾನು ಅಂತ ಎಂದೆಂದಿಗೂ ಜ್ಞಾನಿಗಳಿಗೆ ಕೊಟ್ಟ ಮೇಲೆ ಅನ್ಬೇಡಿ, ಕೊಡದೆ ಕೊಡಲಿಕ್ಕೆ ಹೋಗ್ಬೇಡ್ರಿ, ನಿಶ್ಚಿಂತೆ ಕೊಟ್ಟ ಮೇಲೆ ಅದನ್ನು ಟೀಕಿಸ್ಬಾರ್ದು. ಸರಿ, ಕೊಟ್ಟೆ ತಪ್ಪು ಮಾಡಿದೆ ನಾನು, ಹೇಗಿದಾಯ್ತಿದ್ದು ಅಂದ್ರೆ ಶೂದ್ರ ಏವ ಉಷತೀಂ ಗಿರಾಮ್. ಒಬ್ಬ ಶೂದ್ರರಿಗೆ ವೇದಗಳನ್ನು ಪಾಠ ಹೇಳಿದರೆ ಎಷ್ಟು ಪಾಪಕ್ಕೆ ಸಾಧನ, ಅಷ್ಟು ತಪ್ಪು ರುದ್ರದೇವರಂತಹ ಶೂದ್ರರಿಗೆ ನನ್ನ ಮಗಳಂತಹ ವೇದವನ್ನು ನಾನು ಧಾರೆಯನ್ನು ಕೊಟ್ಟನಲ್ಲ, ಎಂಥ ತಪ್ಪು ಮಾಡಿದೆ ಅಂತಾರೆ. ಆಮೇಲೆ ರುದ್ರದೇವರನ್ನು ಶೂದ್ರರಿಗೆ ಹೋಲಿಸಿ ದಕ್ಷ ಪ್ರಜಾಪತಿಗಳು ಮಾತಾಡ್ತಾರೆ. ಅಹಂಕಾರ ಮನುಷ್ಯನಿಗೆ ಎಷ್ಟು ಮಾತಾಡಿಸುತ್ತೆ, ಎಷ್ಟು ಅಧರ್ಮದ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ, ಬಹಳ ವಿಚಿತ್ರ, ಬಹಳ ವಿಚಿತ್ರ. ಹಾಗಾಗಿ ಆದಷ್ಟು ಅಹಂಕಾರ ಬೇಡ. ಭಾಗವತ ಮುಂದೆ ಹೇಳುವಾಗ ಭಾಳ ಚೆನ್ನಾಗಿ ಒಂದು ಮಾತು ಹೇಳುತ್ತೆ, ಅಹಂಕಾರ ಬರುವಂತಹ ಯಾವುದೋ ಒಂದೋ ಎರಡೋ ಭಾರೀ ಗುಣವನ್ನು ದೇವರು ನಮ್ಮೆಲ್ಲರಲ್ಲಿ ಇಟ್ಬಿಟ್ಟಿರ್ತಾನೆ. ಒಂದೋ ಎರಡೋ ಗುಣ ಅಹಂಕಾರ ಬರಬೇಕು ಅವನಿಗೆ ಅನ್ನೋದಕ್ಕೆ ಅಂತಹ ಇನ್ನೊಬ್ಬರಲ್ಲಿ ಇಲ್ಲದೇ ಇರುವ ನನ್ನಲ್ಲಿ ಮಾತ್ರ ಇರುವ ಅಂತಹ ಒಂದು ಗುಣವನ್ನು ನನಗೆ ಕೊಟ್ಬಿಡ್ತಾನೆ. ಅದರಿಂದ ನಾನೇನು ಮಾಡ್ತೀನಿ ಅಂದ್ರೆ ಅಹಂಕಾರವನ್ನು ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ಆ ಅಹಂಕಾರದಿಂದ ನನ್ನ ಅವನತಿ ಆರಂಭವಾಗ್ತಾ ಹೋಗುತ್ತದೆ. ಅದು ಏನಾದರೂ ಇರ್ಬೋದು, ರೂಪ ಇರ್ಬೋದು, ಐಶ್ವರ್ಯ ಇರ್ಬೋದು, ಜ್ಞಾನ ಇರ್ಬೋದು, ಏನು ಬೇಕಾದಿರ್ಬೋದು. ಅಂದಮೇಲೆ ಅಂಥ ಯಾವುದಾದ್ರೂ ಒಂದು ವಸ್ತು ನನ್ನ ಹತ್ರ ಇದೆ ಅಂತ ನಮ್ಗೆ ಅನಿಸಿದ್ರೆ ನಾವು ದಯಮಾಡಿ ಅವುಗಳ ಬಗ್ಗೆ ಅಹಂಕಾರವನ್ನು ಪಡಬಾರ್ದು. ಸರಿ, ಇಷ್ಟ ಆಯಿತು. ಆಗ ಭಾಳ ಬೈದರು, ಬೈದು ಕೊನೆಗೆ ರುದ್ರದೇವರಿಗೆ ಶಾಪವನ್ನು ಕೊಡ್ತಾರೆ. ಯಜ್ಞ ಭಾಗವನ್ನು ಲಭತಾಂ, ರುದ್ರದೇವರೇ ನಿಮಗೆ ಯಜ್ಞದಲ್ಲಿ ಹವಿಸ್ಸೇ ಸಿಗುವುದು ಬೇಡ ಅಂತ ಶಾಪವನ್ನು ಕೊಟ್ಟು ದಕ್ಷ ಪ್ರಜಾಪತಿ. ಇಷ್ಟು ಕೊಟ್ಟು ರುದ್ರದೇವರು ಏನೂ ಮಾತಾಡದೆ ಸುಮ್ಮನೆ ಕೂತಿರ್ತಾರೆ ನೋಡಿ. ಅಟ್ಟು
ಏನರ್ಥ ಇದ್ರದ್ದು ಅಂದ್ರೆ ರುದ್ರದೇವ ಸಿಟ್ಟಿ ಬಂದು ಮುದ್ರಾಳಿಗೆ ಬರ್ತಿದ್ದ ಅವರು ಅವರು ಸಂಹಾರಕಾರಕರು ಅವ್ರು ಎದ್ ನಿಂತಿದ್ರೆ ಎಲ್ಲ ಮುಗಿದು ಹೋಗ್ಬಿಡ್ತಿತ್ತು. ಆದ್ರೆ ಹಿರಿಯರು ಜ್ಞಾನಿಗಳು ಗುರುಗಳು ಏನೇ ಅಂತ ಇದ್ರೆ ಇನ್ನು ಎಷ್ಟು ವರ್ಷ ಅನ್ನೋರು ಇರ್ತಾರೆ ಅವರು, ಇನ್ನೊಂದು 20 ವರ್ಷ 30 ವರ್ಷ ಆಮೇಲೆ ಅನ್ಲಿಕ್ಕೆ ಅವರೆಲ್ಲಿರ್ತಾರಲ್ವ, ಅಂದಮೇಲೆ ಇನ್ನೊಂದು 20-30 ವರ್ಷ ಅಂತಿರ್ತಾರ. ಮತ್ತು ಅಷ್ಟು ನಮಗೆ ಅನ್ನದೆ ಇನ್ನು ಯಾರಿಗೆ ಅಂತಾರೆ ಅವ್ರಲ್ವಾ, ರೋಡಲ್ಲಿ ಹೋಗೋರಿಗೆ ಅಂತ ಸುಮ್ಮನೆ ಇರ್ತಾರೆ, ಅಂದಮೇಲೆ ಅವ್ರಿಗಂತೂ ಅನ್ನೋದಿಲ್ಲ, ಇನ್ನು ಅನ್ನೋರೇ ನಮಗೆ ಅನ್ಬೇಕು. ಅಂದಮೇಲೆ ಅಂತಾರೆ ಇನ್ನೊಂದು 20 ವರ್ಷ ಅಂತಾರೆ, ಆಮೇಲೆ ಎಲ್ಲಿ ಅನ್ಲಿಕ್ಕೆ ಸಾಧ್ಯದ. ಅಂದಮೇಲೆ ಆದಷ್ಟು ಈ ಭಾಗ ಏನು ಹೇಳುತ್ತೆ ಅಂದ್ರೆ, ಹಿರಿಯರು ಜ್ಞಾನಿಗಳು ಗುರುಗಳು ಏನೇ ಅಂದ್ರೆ ಅದು ತಪ್ಪಿರಲಿ ಸರಿ ಇರಲಿ, ಆದಷ್ಟು ಅದನ್ನು ಮನಸ್ಸಲ್ಲಿ ಒತ್ತಿಟ್ಟುಕೊಂಡು ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಬೇಕೆ ಹೊರತು ತಿರುಗಿ ಜಗಳ ಆಡ್ಲಿಕ್ಕೆ ಹೋಗ್ಬಾರ್ದು ಎನ್ನುವುದನ್ನು ರುದ್ರದೇವರು ಸಂಹಾರಕಾರಕರು ನಮ್ಗೆ ತಿಳಿಸ್ಕೊಳ್ಳಿಕ್ಕೆ. ಏನೋ ಸಾಮಾನ್ಯ ದೇವತೆ ಹೌದು ಬಿಡು ಬೈತಾರಂದ್ರೆ ಸುಮ್ಮ ಕೂಡಬೇಕಪ್ಪ ಏನು ಮಾಡಿ ಸಾಧ್ಯ ಇಲ್ಲ, ರುದ್ರದೇವರು ಎದ್ ನಿಂತು ಹೆಂಗೆ ಮುಂದೆಲ್ಲ ನಾಶ ಮಾಡಿದ್ರು ಹಂಗೆ ಹೀಗೆ ಮಾಡ್ಬೋದಾಗಿತ್ತು, ಆದ್ರೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ? ಜ್ಞಾನಿಗಳು ಹಿರಿಯರು ಏನಾದರೂ ಅಂತಿದ್ರೆ ಅದನ್ನು ತಡೆದುಕೊಳ್ಳಬೇಕು ಎನ್ನುವ ನೀತಿಯನ್ನು ನಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಮುಖ್ಯವಾದ ಭಾಗ ಇದೆಲ್ಲ, ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕವರಿಗೆ ಹೇಳ್ಬೇಕು ಅಂದ್ರೆ ಈಗಿಂದೇ ಅವು ಕಲಿತಾವೆ, ಇಲ್ಲ ಅಂದರೆ ಸ್ಕೂಲೊಳಗಂತೂ ಯಾವ ಹೇಳ್ಕೊಡೋದಿಲ್ಲ. ನಮ್ಮ ಗುರುಗಳು ಅದೇನು, ಸ್ಕೂಲೊಳಗೆ ಹೇಳ್ಕೊಟ್ಟದ್ದು ಜೀವನಕ್ಕೆ ಲಾಭ ಇರಲ್ಲ, ಜೀವನಕ್ಕೆ ಲಾಭ ಇದ್ದದ್ದು ಸ್ಕೂಲೊಳಗೆ ಹೇಳ್ಕೊಡಲ್ಲ. ಪ್ರವಚನದೊಳಗೆ ಜೀವನಕ್ಕೆ ಲಾಭ ಇದ್ದದ್ದು ಹೇಳ್ಕೊಡ್ತಾರೆ, ಆದರೆ ಚಿಕ್ಕವ್ರು ಯಾರು ಪ್ರವಚನಕ್ಕೆ ಬರಲ್ಲ, ದೊಡ್ಡವರೆಲ್ಲ ಪ್ರವಚನಕ್ಕೆ ಬರ್ತಾರೆ, ಆದರೆ ಅವ್ರು ಅಷ್ಟಮಾಗೆಲ್ಲ ಮುಗಿದೋಗ್ಬಿಟ್ಟು. ಅಂದಮೇಲೆ ಯಾವುದು ಏನೇನೂ ಲಾಭ ಇಲ್ಲ, ಅದೇ ಸ್ಕೂಲು ಅದೇ ಪ್ರವಚನ ಅಂತ ಹೇಳೋದು. ಸರಿ, ಅಂತೂ ಇಷ್ಟಾಯ್ತು, ರುದ್ರದೇವರು ಸುಮ್ಮನೆ ಕೂತಿರ್ತಾರೆ, ಏನು ಮಾತಾಡೋದು, ಆಯ್ತು ನೀವು ಶಾಪ ಕೊಟ್ಟರೆ ಸಮಾಧಾನ ಆಯ್ತಾ ನಿಮ್ಗೆ? ಸರಿ, ಅಂತ ಸುಮ್ಮನೆ ಕೂತಿರ್ತಾರೆ ರುದ್ರದೇವರು, ಏನು ಮಾತಾಡ್ತಿರೋದು. ಆದ್ರೆ ಯಾವಾಗಲೂ ನಾವು ಸುಮ್ಮನೆ ಇದ್ದರೂ ನಮ್ಮ ಅಕ್ಕಪಕ್ಕ ಇದ್ದವರು ಸುಮ್ಮನೆ ಕೂಡಲ್ಲ. ಅಲ್ಲಿ ನಂದಿಗಳು ಕೂತಿದ್ರು, ರುದ್ರದೇವರ ವಾಹನ ನಂದಿ ಅವ್ರು ಕೂತಿದ್ರು, ಅವರು ಪಾಸಿಟ್ ಬಂತು, ನಮ್ಮ ಸ್ವಾಮಿ ರುದ್ರದೇವರಿಗೆ ನೀವು ಬೈತೀರಾ, ಹಾಗಾಗಿ ನಾನು ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳಿ ನಂದಿಗಳು ದಕ್ಷ ಪ್ರಜಾಪತಿಗೆ ಶಾಪವನ್ನು ಕೊಡ್ತಾರೆ. ನೀವು ಗ್ರಾಮ್ಯ ಸುಖೇಚ್ಛಯ, ನೀವು ಲೌಕಿಕ ಸಂಸಾರದಲ್ಲಿಯೇ ಆಸಕ್ತರಾದರೆ ನಿಮಗಿದ್ದ ಜ್ಞಾನವೆಲ್ಲ ನಾಶವಾಗಿ ಹೋಗಲಿ ಅಂತ ಅವ್ರು ಶಾಪವನ್ನು ಕೊಡ್ತಾರೆ. ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾರೆ, ಈ ಶಾಪ ಏನು ಮಾಡುತ್ತಿರೋದಿಲ್ಲ, ಯಾಕಂದರೆ ಜ್ಞಾನ ಎಂದೆಂದಿಗೂ ನಾಶ ಆಗಲ್ಲ ಮತ್ತು ಬರ್ತದೆ ಅಂತ ಶಾಪ ಅಂತೂ ಕೊಡು ಕೊಟ್ಟು ಅಟ್ಟಕ್ಕೆ ಸುಮಾರು ಇಲ್ಲ ಇಲ್ಲ ಅಲ್ಲೇ ಸುತ್ತಮುತ್ತ ಎಲ್ಲ ಬ್ರಾಹ್ಮಣರು ಋಷಿಮುನಿಗಳು ಯಾಕೆ ಮಾಡಲಿಕ್ಕೆ ಕೊಟ್ಟಿದ್ರಲ್ಲ, ಅವರಿಗೆಲ್ಲ ನಂದಿಗಳು ಶಾಪ ಕೊಡ್ತಾರಲ್ಲ. ಏನಂತ, ನಮ್ಮ ರುದ್ರದೇವರನ್ನು ದಕ್ಷ ಪ್ರಜಾಪತಿ ಶಾಪ ಕೊಟ್ಟು ಬೈತಾ ಇದ್ರ ನೀವೆಲ್ಲ ಸುಮ್ಮ ಕೂತಿರಲ್ಲೇನ, ಅಂದಮೇಲೆ ನಿಮಗೂ ಎಲ್ಲ ಇದು ಸಮ್ಮತದ ಅಂತ ಅರ್ಥ, ಮೌನಂ ಸಮ್ಮತ ಲಕ್ಷಣಂ, ಹಾಗಾಗಿ ನೀವು ಇದರಲ್ಲಿ ಭಾಗಿಯಾಗಿರಿ, ನಿಮಗೂ ನಾನು ಶಾಪ ಕೊಡ್ತೀನಿ ಅಂತೇಳಿ ಅಲ್ಲಿದ್ದು ಎಲ್ಲ ಬ್ರಾಹ್ಮಣರಿಗೆ ನಂದಿ ಶಾಪ ಕೊಡ್ತಾರೆ. ಏನಂತ, ನಾವೆಲ್ಲ ಇದ್ವಿ ಅನಸ್ತದಲ್ಲಿ ನೋಡ್ರಿ, ಏನು ಶಾಪ ಕೊಟ್ಟವರು, ಸರ್ವ ಭಕ್ಷ ದ್ವಿಜ ವೃತ್ಯೈ, ಏನು ಶಾಪ ಕೊಟ್ಟವರು, ನೀವೆಲ್ಲ ಬ್ರಾಹ್ಮಣರು ಬರೀ ಶುದ್ಧವಾದದ್ದನ್ನು ಮಡಿ ಇದ್ದದ್ದನ್ನು ಮಾತ್ರ ತಿನ್ನದೆ ಸರ್ವಭಕ್ಷ ಸಿಕ್ಕರೆ ಸಾಕು, ಏನು ಸಿಗುತ್ತೆ ಅದು ಬೀಜ ಇರ್ಬೋದು ಮೈದಾ ಇರ್ಬೋದು ಇನ್ನೊಂದೇನೋ ಬರ್ಬ ಏನಂತೀರ ಅದೆಲ್ಲ ಅದು ಏನೇನದ ಅದು ಎಲ್ಲವನ್ನ ತಿನ್ನುವವರಾಗ್ರಿ, ಇದು ತಿನ್ನೋದು ಇದು ತಿನ್ನುವುದು ಅಲ್ಲ ಅಂತ ಯಾವುದನ್ನು ನೋಡ್ಬೇಡ್ರಿ, ಏನು ಸಿಗ್ತದೋ ಅದನ್ನೆಲ್ಲ ತಿನ್ನುವವರಾಗ್ರಿ ಅಂತ ಶಾಪ ಕೊಡ್ತಾರೆ. ನಾವು ಎಲ್ಲರೂ ಅಲ್ಲಿ ಇದ್ವಿ ಅನ್ನ ಸಭಾ ಒಳಗೆ, ಅವಾಗ ಎಲ್ಲೋ ಯಾವುದೋ ಮೂಲೆ ಕೂತಿದ್ವಿ ಅನ್ನೋ ಏನೋ, ಅಂದಮೇಲೆ ನಮಗೂ ಆ ಶಾಪ ತಾಕ್ಯದ. ಹಿಂಗಾಗಿ ಇವತ್ತು ನಾವು ಅಟ್ಟ ಸಟರ್ಡೇ ಸಂಡೇ ಬಂದ್ರೆ ಆ ಹೋಟೆಲ್ಗಳೆಲ್ಲ ಫುಲ್ ಇರ್ತಾವೆ, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಎಲ್ಲ. ಸರಿ, ಇಷ್ಟಾಯ್ತು, ಇಷ್ಟಾದ್ಮೇಲೆ ಆಗ ಋಷಿ ಬ್ರಾಹ್ಮಣರಿಗೆ ಸಿಕ್ಕಿರುವ, ನಾವೇನು ತಪ್ಪು ಮಾಡಿದೀವಿ, ನಮ್ಗೆ ಯಾಕೆ ನೀವು ಶಾಪ ಕೊಟ್ಟರೆ, ನಾವು ನಿಮಗೆ ಶಾಪ ಕೊಡ್ತೀವಿ ಅಂತ ಹೇಳಿ ಆ ಬ್ರಾಹ್ಮಣರೆಲ್ಲ ಆ ನಂದಿಗಳಿಗೆ ಶಾಪ ಕೊಡ್ತಾರೆ, ರುದ್ರದೇವರ ಅನುಚರರಿಗೆ ಶಾಪ ಕೊಡ್ತಾರೆ, ನೀವೆಲ್ಲ ಮಡಿ ಮೈಲಿಗೆ ಯಾವುದೂ ಇಲ್ಲದೆ ಜಟಾ ಭಸ್ಮಾಸ್ತಿದಾರಿನಃ, ನೀವೆಲ್ಲ ಮತ್ತು ಎಲುಬುಗಳನ್ನೇ ಹಾರ ಮಾಡಿ ಹಾಕ್ಕೊಂಡು ಎಲುಬುಗಳಿಂದ ಮತ್ತು ಆಭರಣಗಳನ್ನು ಮಾಡಿ ಹಾಕ್ಕೊಳ್ರಿ ಅಂತ ಶಾಪ ಕೊಟ್ಟರು ಆ ಋಷಿಮುನಿಗಳೆಲ್ಲ ನಂದಿಗೆ, ರುದ್ರದೇವರ ಅನುಚರರಿಗೆ. ಹಾಗಾಗಿ ನಾವೇ ಇವತ್ತೆಲ್ಲ ಬಹಳಷ್ಟು ಜನ ಈ ಎಮ್ಮೆಯ ಎಲುಬು ಹಸುವಿನ ಎಲುಬು ಆ ಎಲುಬುಗಳಿಂದ ಮಾಡಿದ ಕಿವಿಯ ರಿಂಗ್ಗಳು ಹಾಕ್ಕೋತಾರೆ ಅಥವಾ ಉಂಗುರ ಹಾಕ್ಕೊಳ್ತಾರೆ, ಬಹಳಷ್ಟು ಕಡೆ ಎಲ್ಲ ಹಾಕ್ಕೋತಾರೆ. ಅಂದಮೇಲೆ ಎಲುಬು ಇದು ಮೈಲಿಗೆ, ಅವುಗಳಿಂದ ಮಾಡಿದ್ದು ಎಷ್ಟೇ ಡಿಸೈನ್ ಡಿಸೈನ್ ಇದ್ದರೂ ಅವುಗಳನ್ನೆಲ್ಲ ನಾವು ಆಭರಣವಾಗಿ ಹಾಕ್ಕೊಳ್ಬಾರ್ದು, ಅದೆಲ್ಲ ತಪ್ಪು. ಹಾಕ್ಕೊಂಡ್ರೆ ನಾವು ಋಷಿಮುನಿಗಳ ಶಾಪಕ್ಕೆ ಒಳಗಾಗಿದ್ದೇವೆ ಎಂದು ಅರ್ಥ. ಹಂಗೆ ನಾವು ಆಗ್ಬಾರ್ದು. ಸರಿ, ಇಷ್ಟಾಯಿತು, ರುದ್ರದೇವ್ ವಿಚಾರ ಮಾಡಿದ್ರು, ನಾನು ಇಲ್ಲಿ ಕೂತ್ರ ಇದು ಹಿಂಗೆ ಜಗಳ ನಡೀತಾನೆ ಇರ್ತದೆ, ನಾನೇ ಇಲ್ಲಿಂದ ಎದ್ದು ಹೋಗ್ಬಿಟ್ರೆ ನಿಶ್ಚಿಂತೆ ಅಂತ ಹೇಳಿ ಪಾಪ ರುದ್ರದೇವರು ಒಂದೂ ಮಾತಾಡದೆ ಅಲ್ಲಿಂದ ಎದ್ದೇ ಹೋಗ್ಬಿಟ್ರು. ರುದ್ರದೇವರು ಎದ್ದು ಹೋದ್ಕೊಳ್ಳೆ ಅವರೆಲ್ಲ ರುದ್ರದೇವರ ಅನುಚರವರೆಲ್ಲ ಹೋಗ್ಬಿಟ್ರು. ಅಂದಮೇಲೆ ಅಲ್ಲಿಗೆ ಜಗಳ ನಿಂತು ಹೋಯ್ತು.
ಇಷ್ಟು ಮುಗಿದ ಇಷ್ಟು ಮುಗಿದ ಮೇಲೆ ದಕ್ಷ ಪ್ರಜಾಪತಿಗೆ ಸಿಟ್ಟು ಕಡಿಮೆಯಾಗಿಲ್ಲ. ಯಾಕೆ ಹೋಗುವಾಗ ರುದ್ರದೇವರು ಸ್ವಾರಿ ಹೇಳಿ ಹೋಗಲಿಲ್ಲ, ಹಾಗಾಗಿ ಇನ್ನೂ ಸಿಟ್ಟು ಉಳಿತು ದಕ್ಷ ಪ್ರಜಾಪತಿ. ಇನ್ನೂ ರುದ್ರದೇವರನ್ನು ತುಳಿಬೇಕು, ಇನ್ನೂ ಅವರನ್ನು ಹಾಳು ಮಾಡಬೇಕು ಅಂತ ದಕ್ಷ ಪ್ರಜಾಪತಿಗಳು ಆಲೋಚನೆ ಮಾಡ್ತಾರೆ. ನೋಡಿ ಅಹಂಕಾರ ಎಂಥ ಕೆಲಸ ಮಾಡಿಸುತ್ತೆ. ಹಾಗಾಗಿ ದಯಮಾಡಿ ಅಹಂಕಾರ ಪಡಬೇಡಿ, ಯಾವುದೇ ವಿಷಯಕ್ಕೂ ಅಹಂಕಾರ ಪಡಬಾರ್ದು, ಸಿಟ್ಟಿಗೆ ಬರಬಾರ್ದು. ಒಂದ್ಸಲ ಸಿಟ್ಟು ಬಂತು ಅಂದ್ರೆ ಎಲ್ಲ ಶುರುವಾಗ್ತಾ ಹೋಗುತ್ತೆ. ಸಿಟ್ಟಿಗೆ ಬರಬೇಡ್ರಿ, ಅಹಂಕಾರ ಪಡಬೇಡ್ರಿ ಯಾರು. ಸರಿ, ದಕ್ಷ ಪ್ರಜಾಪತಿಗಳು ಇನ್ನೂ ಸಿಟ್ಟಿನಿಂದ ಏನು ಮಾಡಿದ್ರು ಅಂದ್ರೆ ಒಂದು ಬಾರಿ ಒಂದು ಯಾಗವನ್ನು ಇಟ್ಕೊಳ್ತಾರೆ ಮನೆಯಲ್ಲಿ. ಬೃಹಸ್ಪತಿ ಸವಂನಾಮ ವಾಜಪೇಯಿ ಯಾಗವನ್ನು ಮಾಡಿ ಬೃಹಸ್ಪತಿ ಯಾಗ ಅಂತ ಒಂದು ಯಾಗವನ್ನು ಇಟ್ಕೊಳ್ತಾರೆ. ಇಟ್ಟುಕೊಂಡು ಎಲ್ಲ ದೇವತೆಗಳು ಋಷಿಮುನಿಗಳು ಎಲ್ಲರನ್ನ ಯಾಗಕ್ಕೆ ಕರೀತಾರೆ. ಬೇಕಂತ ಇದೆಲ್ಲ ಅಂದರೆ ರುದ್ರದೇವರ ಮೇಲೆ ದ್ವೇಷ ಸಾಧಿಸಬೇಕು ಅಂತೇ ಇದು. ಅಂದಮೇಲೆ ಇದೇನು ಭಕ್ತಿ ಮಾಡ್ತಾ ಇದೆಯೋ, ದ್ವೇಷ ಸಾಧಿಸಬೇಕು ಅಂತೇ ಏನು ಮಾಡ್ತಾ ಇದ್ದ. ಅಂದಮೇಲೆ ಎಲ್ಲ ದೇವತೆಗಳನ್ನು ಋಷಿಮುನಿಗಳನ್ನು ಎಲ್ಲರನ್ನ ಕರೆದು ಆದರೆ ರುದ್ರದೇವರನ್ನು ಮಾತ್ರ ಬೇಕಂತಲೇ ಆ ಯಜ್ಞಕ್ಕೆ ಕರೆಯಲಿಲ್ಲ. ರುದ್ರದೇವರನ್ನು ಕರೆಯಲಿಲ್ಲ ಅಷ್ಟೇ ಅಲ್ಲ, ರುದ್ರದೇವರ ಮೇಲಿನ ಕೋಪದಿಂದ ಮಗಳನ್ನು ಆ ಯಜ್ಞಕ್ಕೆ ಕರೆಯಲಿಲ್ಲ. ಎಷ್ಟು ನೋಡಿ, ಪಾಪ ಅಳಿಯನ್ನು ತಪ್ಪದ, ನನ್ನ ಮಗಳೇನು ತಪ್ಪು ಮಾಡ್ಯಾಳ ಅಂತ ಅಂದರೂ ದಕ್ಷ ಪ್ರಜಾಪತಿ ಮಗಳನ್ನಾದರೂ ಕರೀಬೇಕಾಯ್ತು. ಅವಳು ಬರ್ತಿದ್ಲೋ ಬಿಡ್ತಿದ್ಲೋ ಮುಂದಿಂದು, ಆದ್ರೆ ಮಗಳನ್ನು ಕರೀಲಿಕ್ಕೆ ದಕ್ಷ ಪ್ರಜಾಪತಿ ಹೋಗ್ಲಿಲ್ಲ. ಎಲ್ಲ ದೇವತೆಗಳು ಬರ್ತಾ ಇದ್ರು, ಬರ್ತಾ ಇರೋ ಸುಮ್ಮ ಬರ್ತಾರೆ, ಏನೋ ಅದೇ ಹೋಗ್ಬಾರ್ದು ಬರುವ, ಯಾಕೆ ನೀನು ಬರಲ್ಲ ಏನ ಮನೆಗೆ ನಿಮ್ಮಪ್ಪನ ಮನೆಗೆ ನೀನು ಬರಲ್ಲ ನಿಮ್ಮಪ್ಪನ ಮನೆಗೆ ಅಂತ ಹೇಳಿ ಹೋಗೋರು ಬರೋರೆಲ್ಲ ದಾಕ್ಷಾಯಿಣಿ ಕೇಳೋ ಯಾಕೇನದ ನಮ್ಮಪ್ಪನ ಮನೆಯಾಗ ಅಂತ. ಇವಳಿಗೆ ಗೊತ್ತೇ ಇಲ್ಲ ಪಾಪ ಪಾರ್ವತಿಗೆ ರುದ್ರದೇವರ ಹೆಣ್ಣಿಗೆ, ಏ ಇವತ್ತು ಹೋಮ್ ಇಟ್ಕೊಂಡಾರ ನಿಮ್ಮಪ್ಪ ಕರೆದಿಲ್ಲ ನಿನ್ಗೆ ಅಂತ. ಇಲ್ಲಿ ಕರ್ದಾರ ಅಂತಂದು ಒಳಗೆ ಬಂದ್ಲಿ ಅವಳು. ಬಂದು ರುದ್ರದೇವರಿಗೆ ಹೇಳ್ತಾಳೆ, ಸ್ವಾಮಿ ಕರ್ದಾರಕ್ಕಾಗ ಹೋಮದ ಅಂತ ನಡ್ರಿ ಹೋಗೋಣ ಅಪ್ಪನ ಮನೆಗೆ. ರುದ್ರದೇವರು ಅಂದರು ಹೆಂಗೆ ಹೋಗ್ತೀಯ, ಹಂಗೆಂಗೆ ಹೋಗ್ತೀನಿ ನೀನು ಕರೆದಿಲ್ಲಲ್ಲ ಹಂಗೆಂಗೆ ಹೋಗ್ತೀನಿ. ರುದ್ರದೇವರು ಅಂತಾರೆ, ಏ ಇದು ರುದ್ರದೇವರು ಕರೆದಿಲ್ಲಲ್ಲ ಹಂಗೆ ಹೋಗ್ತಿ ಅಂತಂದಾಗ ದಾಕ್ಷಾಯಣಿ ಅಂತಾಳೆ, ಏನು ಸ್ವಾಮಿ ಕರಿಬೇಕು ಅಂತಿಲ್ಲರಿ, ಅನಾಹುತಾಪ್ಯಭಿಯಾಂತಿ ಸೌಹೃದ ಭರ್ತುರ್ ಗುರೋರ್ ದೇಹ ಕೃತಶ್ಚಕೇತನಂ. ಈ ಮೂರು ಜನರ ಮನೆಗೆ ಕರಿಬೇಕಾಗಿಲ್ಲ, ಯಾರು ಗಂಡನ ಮನೆಗೆ ಹೆಂಡತಿಯನ್ನು ಕರಿಬೇಕಾಗಿಲ್ಲ ಬಾ ಅಂತ. ರಜಾಕ್ ಅಂತ ಊರಿಗೆ ಹೋಗಿದ್ಲು ಹೆಂಡತಿ, ಗಂಡ ಫೋನ್ ಮಾಡಲೇ ಇಲ್ಲ ಅಂತ ಅಲ್ಲೇ ಇರಲಿ ಅಂತ. ಇವಳು ಫೋನ್ ಮಾಡಿಲ್ಲ, ಗಂಡ ಕರೆದಿಲ್ಲ, ನಾ ಹೆಂಗೆ ಹೋಗ್ಲಿ ಅಂತೇಳಿ ಇವಳು ಅಲ್ಲೇ ಕೂಡ ಹೋಗಿಲ್ಲ. ಕರೆಯದೇ ಇದ್ರು ಹೆಂಡತಿ ಗಂಡನ ಮನೆಗೆ ಬರಬೇಕು, ಹೆಂಡತಿ ಕರಿಬೇಕಾಗಿಲ್ಲ ಗಂಡನ ಮನೆಗೆ, ಬಾ ನಿನ್ನ ಮನೆಗೆ ನೀನು ಬಾ ಅಂತ. ಗುರು ಶಿಷ್ಯರು ಶಿಷ್ಯರನ್ನ ಗುರುಗಳು ಕರಿಬೇಕಾಗಿಲ್ಲ, ಬಾ ನಮ್ಮ ಮನೆಗೆ ಶಿಷ್ಯ ಅಂತ ಕರೆದ್ರೆ ಶಿಷ್ಯ ಬರಬೇಕಾಗಿಲ್ಲ. ಗುರುಗಳ ಮನೆ ಅಂದಮೇಲೆ ಶಿಷ್ಯ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಅಂದಮೇಲೆ ಗುರುಗಳ ಮನೆಗೆ ಶಿಷ್ಯನಿಗೆ ಆಹ್ವಾನ ಬೇಕಾಗಿಲ್ಲ. ಹಾಗೆ ಮೂರನೇದ್ದು ದೇಹ ಕೃತ, ನಮಗೆ ಈ ದೇಹವನ್ನು ಕೊಟ್ಟ ನಮ್ಮ ತಂದೆ ತಾಯಿಯರು ನನ್ನನ್ನು ಬಾ ಮನೆಗೆ ಬಾ ಅಂತ ಕರಿಬೇಕಾಗಿಲ್ಲ, ನಮ್ಮ ತಂದೆ ತಾಯಿಯರ ಮನೆಗೆ ನಾನು ಯಾವಾಗಾದರೂ ಹೋಗಬಹುದು ಅಂತ ಪಾರ್ವತೀದೇವಿ ದಾಕ್ಷಾಯಣಿ ರುದ್ರದೇವರು ಹೇಳ್ತಾಳೆ. ಹಾಗಾಗಿ ಸ್ವಾಮಿ ನಮ್ಮ ತಂದೆ ಮನೆ ಅದು, ನಾವು ಯಾವಾಗಾದರೂ ಹೋಗ್ಬೋದು, ಕರಿಬೇಕು ಅಂತಿಲ್ಲ, ನಡ್ರಿ ಹೋಗೋಣ ಅಂತ. ಆಗ ರುದ್ರದೇವರು ಅಂದರು ನಿಜ ಕರೆಯದೇ ಇದ್ರು ಹೋಗ್ಬೋದು, ಆದರೆ ಯಾವಾಗ ತೇ ಯದಿ ಅನುತ್ಪಾದಿತ ದೋಷ ದೃಷ್ಟಯ, ನಾವು ಬರ್ತೀವಿ ಅಂತ ಗೊತ್ತಾದ ಕೂಡಲೇ ಯಾಕೆ ಬರ್ಲಿಕ್ಕತ್ತಾರೆ ಇವರು, ಇಷ್ಟು ದಿವಸ ಇರಲಾರ್ದು ಇವತ್ತು ಬರ್ಲಿತ್ತಾರೆ, ಏನು ವಿಶೇಷದೇನ, ಏನು ನಿನಗೇನಾದರೂ ಹೇಳಿದ್ರೇನ ಅಂತೇಳಿ ಗಂಡ ಹೆಂಡತಿ ಪರಸ್ಪರ ಮಾತಾಡಿಕೊಂಡು ನಾವು ಬರ್ತೀವಿ ಅಂದರೆ ಯಾವುದೋ ಒಂದು ದೋಷದ ದೃಷ್ಟಿಯಿಂದ, ನೆಗೆಟಿವ್ ಥಾಟಿಂದ, ನೆಗೆಟಿವ್ ದೃಷ್ಟಿಕೋನದಿಂದ ನಮಗೆ ನೋಡ್ತಾರ ಅಂತಾದ್ರೆ ಅಂಥ ಮನೆ ತಂದೇದೇ ಆದರೂ ಕೂಡ ನಾವಲ್ಲಿ ಕರೆಯದೇ ಇದ್ದರೆ ಹೋಗಬಾರ್ದು. ಹಾಗಾಗಿ ದಾಕ್ಷಾಯಣಿ ಈಗ ನಾವಲ್ಲಿ ಹೋದರೆ ಸುಮ್ಮನೆ ಜಗಳ ಆಗ್ತದೆ, ಮೊದಲೇ ಸಿಕ್ತದ ನಿಮ್ಮಪ್ಪನಿಗೆ ನನ್ನ ಮೇಲೆ ಸುಮ್ಮನೆ ಜಗಳ ಆಗ್ತದೆ, ಸ್ವಲ್ಪ ದಿವಸ ದೂರೇ ಇದ್ಬಿಡೋಣ, ಆಮೇಲೆ ಅದೇ ಶಾಂತ ಆಗ್ತದೆ, ಆಗಬೇಕಾದ್ರೆ ಹೋಗಿ 4 ದಿವಸ ಇದ್ಬಿಡೋಣ, ಈಗ ಹೋದರೆ ಜಗಳ ಆಗ್ತದೆ ಬೇಡ ಅಂತ ರುದ್ರದೇವರು ತಿಳಿಸಿ ಹೇಳ್ತಾರಪ್ಪ ದಾಕ್ಷಾಯಣಿ. ಅರ್ಥ ಆಗೋದಿಲ್ಲ, ದೈವ ನಮ್ಮಿಂದ ಸುಮ್ಮನೆ ಕೂಡಿಸೋದಿಲ್ಲ, ನಮ್ಮ ಕರ್ಮಾನುಸಾರ ಯಾವುದು ತಪ್ಪು ಅಂತ ನಮ್ಗೆ ಗೊತ್ತಿರ್ತದೆ, ಮತ್ತು ನಾವು ಅದನ್ನೇ ಮಾಡ್ತಾ ಹೋಗ್ತೇವೆ. ಇಂಥದ್ದು ಸಾವಿರಾರು ಇರುತ್ತೆ ಜೀವನದಲ್ಲಿ. ಸರಿ, ಇಷ್ಟು ಹೇಳಿದ್ರು ಕೇಳಿಲ್ಲ. ಏನು ದಾಕ್ಷಾಯಣಿ ಸಿಟ್ಟಿಗೆ ಬಂದು ಭಾಗವತ ಹೇಳುತ್ತೆ, ಸುದಿದೃಕ್ಷು ಪರಿಶಂಕಿತ ಭವಾನ್, ರುದ್ರದೇವರನ್ನು ಸುಡುವಂತೆ ಕೆಂಪು ಕಣ್ಣಿನಿಂದ ನೋಡ್ತಾಳಂತೆ ದಾಕ್ಷಾಯಣಿ. ಸುಟ್ಟಿ ಹಾಕ್ತೀನಿ ನಿಮ್ಮನ್ನು ಅಂತ ಕೆಂಪು ಕಣ್ಣು ಮಾಡಿ ನೋಡ್ತಾಳೆ. ಎಂಥ ಯಾವ ದಾಕ್ಷಾಯಣಿ, ಇವತ್ತು ನಾವು ಉಮಾ ವೈವಾಗ ಸಮುದ್ದಿಷ್ಟ ಮನೋರುದ್ರ ಉದಾರತಃ ಅಂದಮೇಲೆ ರುದ್ರದೇವರನ್ನ ಪಾರ್ವತೀದೇವಿಯನ್ನು ಸ್ಮರಣೆ ಮಾಡಿದ್ರೆ ಸಂಸಾರದಲ್ಲಿ ಜಗಳ ಬರೋದಿಲ್ಲ ಅಂತಂತೀವಿ, ಅಂಥ ದಾಕ್ಷಾಯಣಿ ಗಂಡನನ್ನ ಸುಡುವಂತೆ ನೋಡ್ತಾಳೆ. ಎಷ್ಟು ಸಿಟ್ಟು ಬಂತು ಅವಳಿಗೆ, ಅಪ್ಪನ ಮನೆ ಬೇಡ ಅನ್ನೋದಕ್ಕೆ ಇಷ್ಟೇ, ಇನ್ನೇನಿಲ್ಲ, ಊಟಕ್ಕೆ ಹಾಕಲ್ಲ ಅಂದಿಲ್ಲ ರುದ್ರದೇವರು, ನನ್ನ ಮನೆಗೆ ನೀನು ಕುಟ್ಟಿಲ್ಲ ಅಂದಿಲ್ಲ, ಸೀರೆ ಕೊಡಿಸಲ್ಲ ಅಂದಿಲ್ಲ,
ಏನೇನು ಅಂದಿಲ್ಲ, ಅಪ್ಪನ ಮನೆಗೆ ಹೋಗ್ಬೇಡ ಈಗ ಬೇಡ, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಹೋಗೋಣ, ಈ ಜಗಳ ಸುಮ್ಮನೆ ಸಿಟ್ಟು ಜಗಳ ಆಗ್ತದ ಅಂದ್ರೆ ಇಟ್ಟು ಸಿಟ್ಟು ಅಂದಮೇಲೆ ಆಗ ಸರಿ ಈ ಚಿಟ್ಟಿ ಬಂದು ರುದ್ರದೇವರ ಹತ್ರ ಬರ್ತಾ ತಿರ್ತಿದ್ಲಂತೆ. ಮನೆ ಹೊರ ಹೋಗೋದು ಒಳಗೆ ಬರೋದು, ಹೊರಗೆ ಏನು ಮಾಡೋಕ್ಕೆ ಗೊತ್ತಿಲ್ಲ, ಟಿವಿ ಇದ್ರೆ ಟಿವಿ ನೋಡ್ತಿದ್ರು, ಮೊಬೈಲ್ ಇದ್ರೆ ಮೊಬೈಲ್ ನೋಡ್ತಿದ್ರು, ಇಲ್ಲ ಏನು ಮಾಡೋದು, ಒಳಗೆ ಹೋಗೋದು ಹೊರಗೆ ಬರೋದು ಈಗ ಮಾಡ್ತಾ ಇರ್ತಾನೆ. ಮಾಡ್ತಾ ಇರುವಾಗ ಅವಳ ತಲೆಯಲ್ಲಿ ಸಿಟ್ಟಿನೂ ಕಡಿಮೆ ಆಗಿಲ್ಲ, ಒಂದು ಥಾಟ್ ಬಂತು, ಬಂದು ಬಡ ಬಡ ಅಂತ ಒಳಗೆ ಬರ್ತಾನೆ. ಸ್ವಾಮಿ ಒಂದು ಉತ್ತರ ಕೊಡ್ರಿ, ಏನು ನೀವು ಯಾಕೆ ಎದ್ದು ನಿಂತು ನಮ್ಮಪ್ಪನಿಗೆ ಮರ್ಯಾದೆ ಮಾಡಲಿಲ್ಲ, ನಿಮ್ಮದೇ ತಪ್ಪು, ನೀವು ಏನು ನಮ್ಮಪ್ಪ ಮಾವ ನಿಮ್ಮ ಮಾವ ಅಂದಮೇಲೆ ಮಾವರಿಗೆ ಹಿರಿಯರಿಗೆ ಎದ್ದು ನಿಂತು ಏನು ಒಂದು ಕ್ಷಣ ಎದ್ದು ನಿಂತು ಕೂತಿದ್ರ, ಏನು ನಿಮ್ದೇನು ಗಂಟು ಹೋಗೋದಿತ್ತು, ನಿಮ್ದೇನಾದರೂ ಆಸ್ತಿ ಹೋಗ್ತಿತ್ತ, ಏನಾಗ್ತಿತ್ತು ನಿಮ್ಗೆ, ನಿಮ್ದೇನಾದರೂ ಆಯುಷ್ಯ ಕಡಿಮೆ ಆಗ್ತಿತ್ತ, ನಿಮ್ಮ ಕೈಲಾಸ ಏನು ಅವ್ರು ತೊಗೊಂಡ್ಬಿಡ್ತಿದ್ರ ನಮ್ಮಪ್ಪ ಬಂದು ಅಂದಮೇಲೆ ಎದ್ದು ನಿಂತು ಮರ್ಯಾದೆ ಮಾಡಲಿಲ್ಲ, ಅಂದ್ಮೇಲೆ ನಿಮ್ಮದೇ ತಪ್ಪು ನೀವು ಯಾಕೆ ಎದ್ದು ನಿಂತು ಮರ್ಯಾದೆ ಮಾಡಲಿಲ್ಲ ಅಂತ ದಕ್ಷ ಪ್ರಜಾಪತಿಗೆ ಮಗಳಾದ ದಾಕ್ಷಾಯಣಿ ಬಂದು ರುದ್ರದೇವರನ್ನ ಕೇಳ್ತಾರೆ. ಕೇಳಿದರೆ ರುದ್ರದೇವರು ಅಷ್ಟೇ ಸಮಾಧಾನದಿಂದ, ಎಷ್ಟು ಶಾಂತವಾಗಿ ದಕ್ಷರು ಬರೆಯುವಾಗ ಕೂತಿದ್ರಲ್ಲ ಅಷ್ಟೇ ಶಾಂತವಾಗಿ ಉತ್ತರ ಕೊಡ್ತಾರೆ. ಬಹಳ ವಿಚಿತ್ರ ಇದೆ ರುದ್ರದೇವರ ಶಾಂತತೆ ತಾಳ್ಮೆ, ಎಷ್ಟು ವಿಚಿತ್ರ. ಇಷ್ಟು ಸಿಟ್ಟಿನಿಂದ ದಾಕ್ಷಾಯಣಿ ಕೇಳ್ತಾ ಇದ್ರೆ ಸಾಮಾನ್ಯ ಯಾವ ಗಂಡಸು ಏನು ನೀನೇನು ಒದ್ರಾಡ್ತಿ ನಾನು ಒದ್ರಾಡ್ತೀನಿ ಅಂತ ಹಿಂಗೆ ಸಾಮಾನ್ಯ ಗಂಡ ಹೆಂಡ್ತಿ ಹಿಂಗೆ ಜೋರ್ ಜೋರ ಹಿಂಗೆ ಹಿಂಗೆ ಫ್ಯಾನ್ ಅದೇ ಫ್ಯಾನ್ ಯಾಕೆ ಕರೀರ್ತಾವ ಅಂತ ಮೊನ್ನೆ ಒಂದು ಅವು ಯಾಕೆ ಕರೀರ್ತಾವ ಅಂತ ಗಂಡ ಹೆಂಡ್ತಿ ಜಗಳ ಆಡಿದ ಮಾತುಗಳೆಲ್ಲ ಹೋಗಿ ಸೇರಿ 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 ಅವು ಕರಿ ಆಗಿರ್ತಾವ ಫ್ಯಾನ್ ಅಂದಮೇಲೆ ಸಾಮಾನ್ಯ ಹಿಂಗೆ ಸುಮ್ಮನೆ ಕೊಡೋಂಗಿಲ್ಲ, ಯಾರಾದರೂ ಒಬ್ಬರು ಒದ್ರಾಡಿದ್ರೆ ಇವರು ಒದ್ರಾಡ್ತಾರೆ. ರುದ್ರದೇವರು ಅಷ್ಟೇ ಶಾಂತವಾಗಿ ಹೇಳ್ತಾರೆ, ನಾನು ಎದ್ದು ನಿಲ್ತಿದ್ದೆ, ಎದ್ದು ನಿಲ್ಲಕ್ಕೆ ಏನು ಸಮಸ್ಯೆ ಇಲ್ಲ, ಆದರೆ ಯಾರಿಗೆ ಯಾರಿಗೋಸ್ಕರ ಎದ್ದು ನಿಲ್ಬೇಕು, ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ಮರ್ಯಾದೆ ಮಾಡಬೇಕು, ದಾಕ್ಷಾಯಣಿ ನಿನಗೆ ಗೊತ್ತಿಲ್ಲೇನು, ನಾ ಹೇಳ್ತೀನಿ ಕೇಳು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ, ಯಾರಾದರೂ ಬಂದಾಗ ಎದ್ದು ನಿಲ್ಲುವಿಕೆ, ಯಾರಿಗೆ ನಮಸ್ಕಾರ ಮಾಡುವಿಕೆ, ಇದು ಆ ದೇಹಕ್ಕಲ್ಲ ಜೀವನಿಗಲ್ಲ, ತದಂತರ್ಯಾಮಿಯಾದ ಗುಹಾಶಯಾಯೇವ, ತದಂತರ್ಯಾಮಿಯಾದ ದೇವರಿಗೆ ನಮಸ್ಕಾರ ಮಾಡಬೇಕು, ಹಾಗಾಗಿ ನಾನು ಮಾಡಲಿಲ್ಲ. ಆಯ್ತಪ್ಪ ಸ್ವಾಮಿ, ನಮ್ಮ ಅಪ್ಪನ ಅಂತರ್ಯಾಮಿಯಾದ ದೇವರಿಗೆ ನಮಸ್ಕಾರ ಮಾಡ್ಬೇಕಾಗಿತ್ತು, ನೀವು ಅನುಸಂಧಾನ ಮನಸ್ಸೊಳಗೆ ಏನಾದರೂ ಮಾಡ್ಕೋರಿ, ತೊಗೊಂಡು ಏನು ನೋಡೋದು, ಯಾಕೆ ನಿಂತು ಹಿಂಗೆ ಒಂದು ಕೈ ಮುಗಿದ್ರೆ ನೀವು ಮನಸ್ಸೊಳಗೆ ಏನು ಅನ್ಕೋರಿ, ನಮ್ಮಪ್ಪನ ಅಂತರ್ಯಾಮಿಯ ದೇವರಿಗೆ ಅಂತೇ ಅನ್ಕೋರಿ, ಯಾರಿಗೆ ಬೇಕು ಬೇಡಾಗಿದೆ, ನಮ್ಮಪ್ಪ ಸಂತುಷ್ಟ ಆಗ್ಬಿಡ್ತಿದ್ದ ಖುಷಿ ಆಗ್ಬಿಡ್ತಿದ್ದ ಸಾಕಲ್ಲೇನು ಅಷ್ಟಾದರೂ ನೀವು ಯಾಕೆ ಮಾಡಲಿಲ್ಲ ಅಂತ ಹೇಳ್ತಾಳೆ. ಮತ್ತೆ ನೋಡಿ ಎಷ್ಟು ಸಿದ್ದು, ಎಷ್ಟು ಪರೀಕ್ಷೆ ಪ್ರಶ್ನೆ. ಸರಿ, ಆಗ ರುದ್ರದೇವರು ಮತ್ತೊಂದು ಮಾತು ಹೇಳ್ತಾರೆ, ಇಲ್ಲ ಹಂಗೆಲ್ಲ ಮಾಡೋದು ಇರಲ್ಲ, ಬಹಳ ಅದ್ಭುತವಾದ ನೀತಿ ಇದು, ಸಂದೇಶ ಕೊಡ್ತಾಳೆ. ಹಿರಿಯರು ಎದುರಿಗೆ ಇರುವಾಗ ಹಿರಿಯರ ಅಂತರ್ಯಾಮಿಯಾದ ಈಗ ಸ್ವಾಮಿಗಳು ಬಂದಾರಪ್ಪ, ಸ್ವಾಮಿಗಳ ಜೊತೆಗೆ ನಮಗೆ ಗೊತ್ತಿದ್ದ ಒಬ್ಬರು ಆಚಾರರು ಬಂದಾರ, ಆಗ ಸ್ವಾಮಿಗಳ ಅಂತರ್ಯಾಮಿಯಾದ ದೇವರಿಗೆ ನಾವು ನಮಸ್ಕಾರವನ್ನು ಮಾಡಿ ಅವರ ಎದುರಿಗೆ ಇರುವಾಗ ಮೇಲೆ ಅವರ ಪಕ್ಕದಲ್ಲಿ ನಮಗೆ ಗೊತ್ತಿದ್ದ ಆಚಾರ ಇದ್ರಲ್ಲ ಅವರಿಗೆ ನಮಸ್ಕಾರವನ್ನು ಮಾಡಬಾರದು. ಯಾಕೆ, ಸ್ವಾಮಿಗಳಂತಹ ಹಿರಿಯರಿರುವಾಗ ಅವರ ಅಂತರ್ಯಾಮಿಯಾದ ದೇವರು ಉತ್ತಮ ಸನ್ನಿಧಾನ ಅಲ್ಲಿರುವಾಗ ಅಧಮ ಸನ್ನಿಧಾನವಾದ ಆಚಾರ್ಯರಲ್ಲಿರುವ ದೇವರಿಗೆ ನಮಸ್ಕಾರವನ್ನು ಮಾಡಬಾರದು, ಇದು ಶಾಸ್ತ್ರ. ರುದ್ರದೇವರು ಅದನ್ನು ಉತ್ತರ ಕೊಡ್ತಾರೆ, ಬ್ರಹ್ಮದೇವರು ಇದ್ರು ಪಕ್ಕದಲ್ಲಿ, ಅಂದಮೇಲೆ ಬ್ರಹ್ಮದೇವರಲ್ಲಿರುವ ದೇವರ ಸನ್ನಿಧಾನ ಅತ್ಯಂತ ಉತ್ತಮ, ನಾನು ಆ ದೇವರ ಜಪವನ್ನು ಮಾಡ್ತಾ ಇದ್ದೆ, ಆ ದೇವರನ್ನು ನೋಡ್ತಾ ಇದ್ದೆ, ಆ ದೇವರಿಗೆ ನಮಸ್ಕಾರ ಮಾಡ್ತಾ ಇರುವಾಗ ಆ ಬ್ರಹ್ಮದೇವರಿಗಿಂತ ಕೆಳಗಿನವರಾದ ದಕ್ಷ ಪ್ರಜಾಪತಿಯಲ್ಲಿರುವ ದೇವರಿಗೆ ನಮಸ್ಕಾರಾದಿಗಳನ್ನು ಮಾಡಬಾರದು ಎನ್ನುವುದಕ್ಕೆ ನಾ ಎದ್ದು ನಿಂತು ನಮಸ್ಕಾರವನ್ನು ಮಾಡಲಿಲ್ಲ, ಇಷ್ಟು ಬಿಟ್ಟರೆ ನನಗೇನು ಮಾಡಬಾರ್ದು ಅಂತ ಇರಲಿಲ್ಲ, ಬ್ರಹ್ಮದೇವರು ಅಲ್ಲಿ ಇರಲಿಲ್ಲ ಅಂದರೆ ನಾನು ಅವಶ್ಯವಾಗಿ ಎಂದಿತ್ತು ಮಾಡ್ತಿದ್ದೆ, ಅಂದಮೇಲೆ ನಂದೇನು ತಪ್ಪಿಲ್ಲ ದಾಕ್ಷಾಯಣಿ ಅಂತ ಪಾಪ ರುದ್ರದೇವರು ಶಾಂತವಾಗಿಯೇ ತಿಳಿಸಿ ಹೇಳ್ತಾರೆ. ಆದರೆ ಅದನ್ನು ಕೇಳುವ ತಾಳ್ಮೆ ದಾಕ್ಷಾಯಣಿಗೆ ಇರಲಿಲ್ಲ. ಅಂತಹ ಸಮಯಗಳಿರುತ್ತೆ, ಅಂದಮೇಲೆ ಅಂತಹ ಸಮಯಗಳಿರುವಾಗ ಆದಷ್ಟು ಶಾಂತವಾಗಿಟ್ಬಿಡು, ಏನಾಗುತ್ತೆ ಆಗುತ್ತೆ, ಕೆಲವು ಸಂದರ್ಭಗಳನ್ನು ನಮ್ಮಿಂದ ತಪ್ಪಿಸ್ಲಿಕ್ಕೆ ಸಾಧ್ಯವಿರೋದಿಲ್ಲ, ಅಂದಮೇಲೆ ಬಿಟ್ಬಿಡ್ಬೇಕು, ಅದು ಏನಾಗುತ್ತೆ ಆಗುತ್ತೆ, ಆಮೇಲೆ ಅವರು ಅನುಭವಿಸ್ಬೇಕು ನಾವು ಅನುಭವಿಸ್ಬೇಕು, ಇಷ್ಟೇ ಏನಿಲ್ಲ. ಸರಿ, ಇಷ್ಟಾಯಿತು. ಆಗ ಪ್ರಧಕ್ಷತಿ ವೈಕ್ಷತ, ಭಾಳ ಸಿಟ್ಟಿನಿಂದ ನೋಡ್ತಾಳಂತೆ ರುದ್ರದೇವರನ್ನು. ರುದ್ರದೇವರು ನೋಡಿದ್ರು, ಅವಳು ಸಿಟ್ಟಿನಿಂದ ನೋಡ್ಲಿಕ್ಕತ್ತಾಳ, ಇವ್ರು ಸಿಟ್ಟಿಗೆ ಬರಲಿಲ್ಲ, ಆಯ್ತು ನೋಡು ನಿನಗೆ ಎಷ್ಟತ್ತು ನೋಡ್ಬೇಕನ್ನಿಸ್ತದೆ ಅಷ್ಟೊತ್ತು ನೋಡು ಅಂತ ಹೇಳಿ ಇವ್ರು ಕಣ್ಣು ಮುಚ್ಕೊಂಡು ಜಪ ಮಾಡ್ದ ಹಾಕಿ ಕೂತ್ಬಿಟ್ರು. ಸುಮ್ಮನೆ ಇರ್ತಾಳೆ ದಾಕ್ಷಾಯಣಿ, ಯಾವಾಗ ಇವ್ರು ಸುಮ್ಮನೆ ಆಗ್ಬಿಟ್ರು, ಇನ್ನೇನು ಮಾತಿಲ್ಲ ಅಂತಾಯ್ತು, ಎಲ್ಲಾದರೂ ಪುತ್ರ ಸಿಕ್ತು, ತಪ್ಪಿಲ್ಲ ಅಂತಾಯ್ತು, ಆದ್ರೆ ಸಮಾಧಾನ ಆಗ್ತಾ ಇಲ್ಲ, ಮನಸ್ಸಿನ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ, ಏನು ಮಾಡೋಕು, ನಾನು ಹೋಗ್ತೀನಿ ಅಪ್ಪನ ಮನೆಗೆ, ನೀವು ಬರಲಿಲ್ಲ ಅಂದರೆ ಚಿಂತೆ ಇಲ್ಲ ಅಂತ ದಾಕ್ಷಾಯಣಿ ಎದ್ದು ಹೊರಟೇ ಬಿಡ್ತಾಳೆ. ಬೇಡ ಅಂತಂತಾರೆ, ಕೇಳಲಿಲ್ಲ, ಹೊರಟೇ ಬಿಟ್ರು. ಹೊರಟಾಗ ರುದ್ರದೇವರು ಪತ್ನ್ಯಂಗ ನಾಶಂ, ಹೋಗಲಿ ಬಿಡು, ಅವ್ರು ಇಲ್ಲಿದ್ರು ಸಿಟ್ಟಿಗೆ ಬಂದು ಸಾಯ್ತಾಳೆ, ಅಲ್ಲಿಗೆ ಹೋದರೂ ದೇಹ ಸುಟ್ಕೊಂಡು ಸಾಯ್ತಾಳೆ, ಅಂದಮೇಲೆ ಎಲ್ಲಿ ಹೋದರೂ ದಾಕ್ಷಾಯಣಿ ಸಾಯುವುದು ನಿಶ್ಚಿತ ಇದೆ, ಅಲ್ಲೇ ಹೋಗಿ ಸಾಯಲಿ ಬಿಡುವಂತ ರುದ್ರದೇವರು ಸುಮ್ಮನಾದರು.
ನೋಡಿ ಹೇಗಿದೆ ಅಂದಮೇಲೆ ಏನಾಗುತ್ತೆ ನಮ್ಮಂಥವ್ರಿಗೆ ಗೊತ್ತಿಲ್ಲ. ರುದ್ರದೇವರು ಅವ್ರಿಗೆ ಗೊತ್ತು, ಅವ್ರು ಸುಮಾರು ನಮ್ಮಂಥವ್ರಿಗೆ ಮುಂದೆ ಹಂತ ಇನ್ನೊಂದು ಕ್ಷಣಕ್ಕೆ ಏನಾಗ್ಬೋದು ಗೊತ್ತಿಲ್ಲ. ಅಂದಮೇಲೆ ಆದಷ್ಟು ತಾಳ್ಮೆಯಿಂದ ಇರೋಣ. ನಾನೂ ಸಿಟ್ಟಿಗೆ ಬಂದರೆ ಅದಿನ್ನೂ ತಾರಕಕ್ಕಾಗಿ ಏನೋ ಆಗಿಬಿಡುತ್ತೆ. ಅಂದಮೇಲೆ ಒಬ್ಬರು ಸಿಟ್ಟಿಗೆ ಬಂದಾಗ ಇನ್ನೊಬ್ಬರು ಆದಷ್ಟು ತಾಳ್ಮೆಯಿಂದ ಇರಬೇಕು. ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ಸಣ್ಣ ಸಣ್ಣ ಮಕ್ಕಳಿಗೆ ಕಲಿಸ್ರಿ ಇದನ್ನೆಲ್ಲ. ದೊಡ್ಡಸ್ತಿಕೆ ಅಲ್ಲ ಅದು. ಒಬ್ಬರು ಹಿರಿಯರು ಸಿಟ್ಟಿನಿಂದ ಬೈತಾ ಇರುವಾಗ ನಾನು ಚಿಕ್ಕವನು ತಾಳ್ಮೆಯಿಂದ ಇರೋದು ದೊಡ್ಡಸ್ತಿಕೆ ಅಲ್ಲ, ನನ್ನ ದೊಡ್ಡಸ್ತಿಕೆ ಅಲ್ಲ ಅದು, ನನ್ನ ಕರ್ತವ್ಯ ಅದು. ನಾನು ತಾಳ್ಮೆಯಿಂದಲೇ ಇರಬೇಕು, ಅದು ನನ್ನ ಕರ್ತವ್ಯ ಹೊರತು ನನ್ನ ದೊಡ್ಡಸ್ತಿಕೆ ಅಂತ ತಿಳಿದುಕೊಳ್ಳಬಾರ. ದೊಡ್ಡಸ್ತಿಕೆ ಅಂತ ತಿಳ್ಕೊಂಡ್ರೆ ಅಹಂಕಾರ ಬರ್ತದೆ. ಮತ್ತೆ ನಮ್ಮಪ್ಪ ಭಾಳ ಬೈತಾರ್ರಿ, ನಾನು ನೋಡ್ರಿ ಅವ್ರು ಏನು ಬೈದು ಮನಸ್ಸೊಳಗೆ ಬೈಕೋತಿರ್ತೀನಾಗ್ಲಿ, ನಾನು ಎದುರಿಗೆ ಮಾತ್ರ ಏನು ಬೈಯಲ್ರಿ, ಅದು ಅಹಂಕಾರ ಆಗ್ತದೆ ಹೊರತು ಅದು ವಿನಯ ಅಂತ ಆಗಲ್ಲ, ಪುಣ್ಯ ಬರಲ್ಲ. ಅಂದ್ರೆ ದೊಡ್ಡಸ್ತಿಕೆ ಅಲ್ಲದು, ಅದು ನನ್ನ ಕರ್ತವ್ಯ, ನಾನು ಹಂಗೆ ಇರಬೇಕು. ಇದೆಲ್ಲ ಮಕ್ಕಳಿಗೆ ಕಲಿಸ್ಬೇಕು, ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಈಗಿಂದೇ ಹೇಳಿ ಕಲಿಸ್ಬೇಕು. ಸರಿ, ಓದ್ಲು ಪಾರು ದಾಕ್ಷಾಯಣಿ. ದಾಕ್ಷಾಯಣಿ ಓದಿದ್ದ ಕವಳ ಜೊತೆಗೆ ಎಲ್ಲ ಸೈನಿಕರು ಹೋದ್ರು. ಕೆಲವು ರುದ್ರದೇವರು ಹೇಳಿದ್ರು, ಹೋಗ್ರಿಪ್ಪ ಏನಾಗ್ತದೆ ನೋಡ್ರಿ ಹೋಗ್ರಿ ಅಂತ. ಎಲ್ಲರೂ ಸೈನಿಕರು ಹೋದ್ರು. ಸರಿ, ದಾಕ್ಷಾಯಿಣಿ ಬಂದು ಕೆಳಗ ದಕ್ಷನು ಮಾಡುವ ಯಜ್ಞಕ್ಕೆ ಬಂದು ನೋಡಿದ್ರೆ ದಕ್ಷ ಪ್ರಜಾಪತಿ ನೋಡಿದ ಮಗಳನ್ನ ಬಾ ಅಂತ ಕರೆಯಲೇ ಇಲ್ಲ. ಪಾಪ ಅವಳೇನ್ ಮಾಡ್ಯಾಳ ನೋಡ್ರಿ. ಆದ್ರೆ ಮನುಷ್ಯ ಎಷ್ಟು ಸಿಟ್ಟು, ಒಬ್ಬರ ಮೇಲೆ ಸಿಟ್ಟು, ನಾಲ್ಕು ಜನದ ಮೇಲೆ ಆಗ್ತೀವಿ ನಾವೆಲ್ಲ, ಹಂಗ ಅಲ್ಲಿ ದಾಕ್ಷನೂ ಆಗ್ತಾ ಇದ್ದ. ಸರಿ, ಕರೀಲಿಲ್ಲ ದಾಕ್ಷಾಯಿಣಿ. ಅಲ್ಲೇ ತಿಳ್ಕೊಂಡು ಬಂದ್ಬಿಡ್ಬೇಕಾಯ್ತು. ಇಲ್ಲ, ಇರ್ಲಿ ಬಿಡುವ, ನಮ್ಮಅಪ್ಪ ಏನೋ ಕೋಪಿಷ್ಟ ಇದ್ದ ಇದ್ದಾನೆ, ಮೊದಲಿಂದ ಗೊತ್ತದೆ ನಮ್ಗೆ, ಹಿಂಗೆ ಇವ ಅಂತ ಹೇಳಿ ಅಮ್ಮನ ಹತ್ರ ಹೋದ್ನು. ಪಾಪ ಅಮ್ಮ ಮಗಳು ಬಂದ್ಲು ಅಂತ ಹೇಳಿ ಪ್ರೀತಿಯಿಂದ ಕರೆದು ಕೂಡಿಸಿ ಮರದಾಗಿನ ಕೊಟ್ಟು, ಬೆಳ್ಳಿ ಕಾಲುಗ್ರ ಕೊಟ್ಟು, ಬಂಗಾರದ ಮಾಂಗಲ್ಯ ಕೊಟ್ಟು, ರೇಷ್ಮೆ ಸೀರೆ ಕೊಟ್ಟು, ಎಲ್ಲ ಏನೇನು ಕೊಡು, ಉಂಡಿ ಚಕ್ಲಿ ಎಲ್ಲ ಮಾಡಿಟ್ಟಿನಿ, ಎಲ್ಲರೂ ಬಂದು ಭಾಳ ದಿವಸ ಆಯ್ತು, ನೀನು ಯಾಕೆ ಇವತ್ತು ಬಂದಿ ತಗೋ ಅಂತೇಳಿ ಉಂಡಿ ಚಕ್ಲಿ ಏನೇನು ಕೊಡೋದಿತ್ತು ಅಮ್ಮ ಎಲ್ಲ ಕೊಟ್ಲು. ಅದೆಲ್ಲ ಬ್ಯಾಗಲ್ಲೇ ಹಾಕಿ ಇಟ್ಕೊಂಡು ಇಟ್ಕೊಂಡು ಸುಮ್ಮನೆ ಅಲ್ಲೇ ಕೂತಿದ್ರೆ ಅಮ್ಮನ ಜೊತೆ ಮಾತಾಡ್ಕೋತ ಮುಗಿದು ಹೋಗ್ತಿತ್ತು. ಆದರೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಹೊರಗೆ ಬರ್ತಾಳೆ, ಎಲ್ಲಿ ಯಜ್ಞ ನಡೆದಿತ್ತು ಅಲ್ಲಿ ಬರ್ತಾಳೆ. ಬಂದು ನನ್ನ ಗಂಡನಿಗೆ ಒಂದು ಏನಾದರೂ ಆಸನ ಇಟ್ಟಿದಾನ ನಮ್ಮಪ್ಪ, ಆ ಆಹುತಿ ಕೊಡ್ತಾನ ನಮ್ಮಪ್ಪ ಅಂತ ನೋಡ್ಲಿಕ್ಕೆ ಬರ್ತಾನೆ. ನೋಡಿ, ಅಲ್ಲಿದ್ದು ಸುಖದಿಂದ ಇರಲಿಲ್ಲ, ಇಲ್ಲಿ ಬಂದು ಅಮ್ಮನ ಜೊತೆ ಸುಖದಿಂದ ಇದ್ರೆ ಆಗ್ತಿತ್ತು. ಇಲ್ಲೂ ಸುಖ ಇಲ್ಲ, ಮನುಷ್ಯ ಎಲ್ಲೂ ಹೋದ್ರೂ ಆರಾಮಿರಲ್ಲ ನೋಡಿ. ಬರ್ತಾರೆ ಏನೋ ಒಂದು ಕಿಟಕಿಟಿ, ಏನೋ ಒಂದು ಗಡಿಬಿಡಿ, ಏನೋ ಒಂದು ಜಗಳ ಮಾಡಿಕೊಂಡೇ ಅಲ್ಲಿಂದ ಹೊರಡ್ತಾನೆ. ಸುಮ್ಮನೆ ಯಾರೂ ಹೋಗೋದೇ ಇಲ್ಲ ಅಂತ ಸ್ವಭಾವದವ್ರು ಭಾಳ ಜನ ಇರ್ತಾರೆ ಎಲ್ಲ ಕಡೆ. ಸರಿ, ಬಂದು ನೋಡಿದ್ರು ಅಲ್ಲಿ ರುದ್ರದೇವರಿಗೆ ಒಂದು ಆಸನ ಇರಲಿಲ್ಲ, ರುದ್ರದೇವರಿಗೆ ಆಹುತಿ ಹಾಕಲಿಲ್ಲ. ಅದನ್ನು ನೋಡಿ ಬಹಳ ಸಿಟ್ಟು ಬಂದು ಅಪ್ಪನಿಗೆ ಬೈತಾಳೆ. ಭಾಳ ಚೆನ್ನಾಗಿ ಹೇಳ್ತಾಳೆ, ನನ್ನ ಗಂಡ ಶಿವ. ಯಾಕೆ ಶಿವ ಅಂದ್ರೆ ಅವನ ಸ್ಮರಣೆಯನ್ನು ಯಾರ್ಯಾರು ಮಾಡ್ತಾರೋ ಎಲ್ಲರ ಪಾಪಗಳನ್ನು ದೋಷಗಳನ್ನು ಪರಿಹಾರ ಮಾಡ್ತಾನೆ, ಹಾಗಾಗಿ ನನ್ನ ಗಂಡ ಶಿವ ಎಂದು ಕರೆಯಲ್ಪಡ್ತಾನೆ. ಅಂಥ ಶಿವನಿಗೆ ನೀನು ಆಹುತಿ ಕೊಟ್ಟಿಲ್ಲ, ಆಸನ ಕೊಟ್ಟಿಲ್ಲ, ಅಪ್ಪ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ದಾಕ್ಷಾಯಣಿ ಹೇಳ್ತಾಳೆ. ದಕ್ಷ ಪ್ರಜಾಪತಿ, ಏಯ್ ನಿನ್ ಗಂಡ ಸ್ಮಶಾನದಲ್ಲಿರ್ತಾನೆ ಮೈಲಿಗೆ ಅಂತ ದಕ್ಷ ಪ್ರಜಾಪತಿಗಳು ಹೇಳ್ತಾರೆ ದಾಕ್ಷಾಯಣಿ. ದಾಕ್ಷಾಯಣಿ ಅಂತಾಳೆ, ಸ್ಮಶಾನ ಭಸ್ಮ ಧಾರಣಾದಿ ಕಂಚ ಹರ್ಯಾಜ್ಞೆಯ ಕ್ರಿಯಮಾಣ. ನನ್ನ ಗಂಡ ಸ್ಮಶಾನದಲ್ಲೇ ಇದ್ರು ಕೂಡ ದೇವರ ಆಜ್ಞೆ ಅಂತ ಸ್ಮಶಾನದಲ್ಲಿ ಇದ್ದಾರೆ, ಹಾಗಾಗಿ ಅವರಿಗೆ ಯಾವ ಮೈಲಿಗೆ ಇಲ್ಲ, ಅಶುದ್ಧಿ ಇಲ್ಲ. ರುದ್ರದೇವರು ಸ್ಮಶಾನದಲ್ಲಿದ್ದರು ಅಲ್ಲಿ ಅವರಿಗೆ ಅಶುದ್ಧಿ ಇಲ್ಲ, ಯಾಕಂದ್ರೆ ಅದು ದೇವರ ಆಜ್ಞೆ, ದೇವರ ಸೇವಾ ಅಂತಿದ್ದಾರವರು. ಹೇಳ್ತಾಳೆ ಪಾಪ ದಾಕ್ಷಾಯಿಣಿ, ಏನು ಹೇಳಿದ್ರು ಹಾಕೋದಿಲ್ಲ ಆಗುತ್ತೆ. ಭಾಳ ಸಿಟ್ಟಿಗೆ ಬಂದು ನನ್ನಲ್ಲೆಲ್ಲರೂ ದಾಕ್ಷಾಯಣಿ ಅಂತ ಕರೀತಾರೆ, ಅಂದಮೇಲೆ ದಕ್ಷನ ಮಗಳು ಎನ್ನುವ ಅರ್ಥದಲ್ಲಿ ಕರೀತಾರೆ. ನನಗೆ ನಿನ್ನ ಹೆಸರಿನಿಂದ ಕರೆಸಿಕೊಳ್ಳುವ ಮನಸ್ಸಿಲ್ಲ, ಹಾಗಾಗಿ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿ ದದರ್ಶ ಪ್ರಜಜ್ವಾಲ ಸಮಾಧಿ ಜಾಗೀನ. ಕೂತ್ಕೊಂಡು ಸಮಾಧಿ ಅವಸ್ಥೆಗೆ ಹೋಗಿ ಸಮಾಧಿ ಅವಸ್ಥೆಯಲ್ಲಿಯೇ ತನ್ನ ದೇಹದಿಂದಲೇ ಬೆಂಕಿಯನ್ನು ಹುಟ್ಟುವಂತೆ ಮಾಡಿ ಆ ಬೆಂಕಿಯಲ್ಲಿ ತನ್ನ ದೇಹದಿಂದಲೇ ತಾನು ಹತ್ತಿದ ಬೆಂಕಿಯಿಂದ ಸತ್ತು ಹೋದಳು ದಾಕ್ಷಾಯಿಣಿ. ದೇಹವನ್ನು ಬಿಟ್ಟುಬಿಡ್ತಾಳೆ. ನೋಡಿ, ರುದ್ರದೇವರ ಮಾತು ಕೇಳಿ ಅಲ್ಲಿ ಬರಲಿಲ್ಲ ಅಂತ ಆಗಿದ್ರೆ ಕನಿಷ್ಠ ಅಲ್ಲಾದರೂ ಸುಖದಿಂದ ಇರ್ತಿದ್ರು, ಇಲ್ಲಿ ಬಂದು ಸತ್ತು. ಯಾವಾಗ ದಾಕ್ಷಾಯಿಣಿ ಸುಟ್ಕೊಂಡು ಸತ್ತಲೋ ಎಲ್ಲ ಜಗಳ ಶುರುವಾಯಿತು, ರುದ್ರದೇವರಿಗೆ ಗೊತ್ತಾಯಿತು. ರುದ್ರದೇವರು ಅಲ್ಲಿವರೆಗೆ ಸುಮ್ಮನಿದ್ರು, ಯಾವಾಗಿದು ನನ್ನ ಹೆಂಡತಿಯ ಸಾವಿಗೆ ಕಾರಣ ಆಯಿತು ಅಲ್ಲ. ಆಗ ವೀರಭದ್ರನಾಗಿ ರುದ್ರದೇವರು ಬಂದು ದಕ್ಷನ ಯಜ್ಞವನ್ನೆಲ್ಲ ನಾಶ ಮಾಡಿ ಕೊನೆಗೆ ದಕ್ಷನ ಶಿರಚ್ಛೇದವನ್ನೇ ರುದ್ರದೇವರು ಮಾಡಿದರು. ನೋಡಿ, ಎಲ್ಲಿ ಶುರುವಾಗುತ್ತೆ ಎಲ್ಲಿ ಮುಗಿತಲ್ವಾ, ಎರಡು ಪ್ರಾಣ ಹೋಯಿತು. ದಾಕ್ಷಾಯಿಣಿಯ ಪ್ರಾಣ, ಇನ್ನೊಂದು ದಕ್ಷ ಪ್ರಜಾಪತಿಯ ತಲೆ, ಎರಡು ಹೋಯ್ತು. ಯಾಕೆ? ಕೇವಲ ಎದ್ದು ನಿಂತು ಮರ್ಯಾದೆ ಮಾಡಲಿಲ್ಲ ಎನ್ನುವುದಕ್ಕೆ ಆ ಕಾಲದಲ್ಲಿ. ಇವತ್ತು ಕಾಫಿಗೆ ಸಕ್ಕರೆ ಇಲ್ಲ, ಆಮೇಲೆ ಕಾಫಿ ಬಿಸಿ ಇಲ್ಲ ಅನ್ನೋದಕ್ಕೆ ಎಷ್ಟೋ ಮನೆಯಲ್ಲಿ ಜಗಳಗಳು ನಡೀತಾ ಇರುತ್ತಲ್ವ. ಅಂದಮೇಲೆ ಸಣ್ಣ ಸಣ್ಣದಕ್ಕೆ ಜಗಳ ಆಡೋದನ್ನು ನಿಲ್ಲಿಸ್ಬಿಡ್ರಿ ಎನ್ನುವುದನ್ನು ಈ ಭಾಗ ನಮಗೆ ತಿಳಿಸಿಕೊಡ್ತಾ ಇದೆ.
ದಕ್ಷರ ರುಂಡವನ್ನು ತೆಗೆದಾಗ ಬ್ರಹ್ಮದೇವರು ಬಂದು ಮತ್ತು ಸಮಾಧಾನ ಮಾಡ್ತಾರೆ. ಸಮಾಧಾನವನ್ನು ಮಾಡಿದಾಗ ಅಲ್ಲೇ ಒಂದು ಆಡಿನ ತಲೆ ಇರುತ್ತೆ, ಅದನ್ನು ತಂದು ದಕ್ಷ ಪ್ರಜಾಪತಿಗಳಿಗೆ ಹಚ್ಚಿಸಿ ಆ ದಕ್ಷ ಪ್ರಜಾಪತಿಯನ್ನು ಮತ್ತೆ ಬದುಕುವಂತೆ ರುದ್ರದೇವರು ಮಾಡ್ತಾರೆ. ಆಗ ಅವರಿಗೆ ಅಹಂಕಾರ ದೂರವಾಗಿ ತಪ್ಪಾಯಿತು ಅಂತ ಕ್ಷಮಾಪಣೆಯನ್ನು ಬೇಡಿ ಮತ್ತೆ ಸುಖದಿಂದ ಜೀವನವನ್ನು ಸಾಗಿಸ್ತಾರೆ ಎನ್ನುವುದಾಗಿ ದಕ್ಷ ಪ್ರಜಾಪತಿ ಮತ್ತು ರುದ್ರದೇವರ ಚರಿತ್ರೆಯನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದಮೇಲೆ ಎದ್ದು ನಿಂತು ಮರ್ಯಾದೆ ಮಾಡಲಿಲ್ಲ ಅನ್ನೋದಕ್ಕೆ ಇಷ್ಟು ಹಂತದ ಸಾವಿನವರೆಗೆ ಘಟನೆಗಳು ನಡೆದು ಅಂದಮೇಲೆ ಯಾರು ಎದ್ದು ನಿಂತರೆ ಏನಾಗುತ್ತದೆ ಅಲ್ವಾ. ನನಗೆ 10 ಜನ ಎದ್ದು ನಿಂತರೆ ನನಗೇನು ಹೊಟ್ಟೆ ತುಂಬಿಡುತ್ತಾ, ಯಾರಾದರೂ ಹೊಟ್ಟೆ ಹೊಟ್ಟೆ ಊಟ ಮಾಡಿ ಬಂದಿರಲಿಲ್ಲ ಇವತ್ತು, ನಾನು 100 ಜನ ಎದ್ದು ನಿಂತರಪ್ಪ ನಾನು ಬಂದ ಕೂಡಲೇ ಅಂದ ಮಾತ್ರಕ್ಕೆ ನನಗೇನಾದರೂ ಹೊಟ್ಟೆ ತುಂಬುತ್ತಾ, ಇಲ್ಲ ಬಾಯಾರಿಕೆ ಕಡಿಮೆ ಆಗುತ್ತಾ, ಇಲ್ಲ ತಲೆಗೆ ಎಣ್ಣೆ ಹತ್ಕೊಂಡ್ಬಿಡುತ್ತಾ ಹಾಗೆ ಬಂದು, ಇಲ್ಲ ಅಂದಮೇಲೆ ಏನೂ ಆಗೋದಿಲ್ಲ. ಎದ್ದು ನಿಂತರೆ ಅವ್ರಿಗೆ ಪುಣ್ಯದ, ಎದ್ದು ನಿಲ್ಲದೆ ಇದ್ದರೆ ಅವ್ರಿಗೆ ಪುಣ್ಯ ಇಲ್ಲ. ಇಷ್ಟು ಬಿಟ್ಟರೆ ನಮಗೆ ಅದರಿಂದ ಏನೇನು ಲಾಭ ಇಲ್ಲ. ಹಾಗಾಗಿ ಯಾರೂ ಇನ್ನೊಬ್ಬರಿಂದ ಮರ್ಯಾದೆಯನ್ನು ಬಯಸಬಾರದು, ಅವರಾಗೆ ಮರ್ಯಾದೆ ಕೊಡಬೇಕು ಹೊರತು ನಾನಾಗಿ ಮರ್ಯಾದೆಯನ್ನು ಬಯಸಬಾರದು ಎನ್ನುವುದಾಗಿ ಈ ಕಥೆಗಳನ್ನು ಕೇಳಿದ್ರೆ ನಮಗೆ ತಿಳಿದು ಬರುತ್ತೆ. ಹಾಗಾಗಿ ಆದಷ್ಟು ನಾವಾಗೆ ನಾವು ಯಾರಿಂದಲೂ ಮರ್ಯಾದೆಯನ್ನು ಬಯಸಬಾರದು, ಬಯಸಬೇಡಿ. ಅವರಾಗಿ ಕೊಟ್ಟರೆ ಅವಶ್ಯವಾಗಿ ಸ್ವೀಕಾರ ಮಾಡಿರಿ, ಅದನ್ನೂ ವಿನಯದಿಂದ ಸ್ವೀಕಾರ ಮಾಡಬೇಕು ಎನ್ನುವುದು ಹೀಗೆ ಅನೇಕ ಈ ಕಥೆಯಿಂದ ಅನೇಕ ತತ್ವಗಳು ನಮಗೆ ತಿಳಿಸಿಕೊಡ್ತಾರೆ. ಸರಿ, ಇಷ್ಟಾದ ಮೇಲೆ ಇನ್ನು ಇದೇ 4ನೇ ಸ್ಕಂದದಲ್ಲಿ ಮತ್ತೊಂದು ಚರಿತ್ರೆಯನ್ನು ಆರಂಭಿಸ್ತಾರೆ. ಧ್ರುವರಾಜರ ಚರಿತ್ರೆಯನ್ನು ಈ 4ನೇ ಸ್ಕಂದದಲ್ಲಿ ಹೇಳ್ತಾರೆ. ಬಹಳ ಅದ್ಭುತವಾದ ಭಾಗ ಇದೆ. ಜಾಯೇ ಉತ್ಥಾನ ಪಾದಸ್ಯ ಸುನೀತಿ ಸುರುಚಿಸ್ತಯೋ. ಸ್ವಯಂಭವ ಮನವಿಗೆ ಇಬ್ಬರು ಗಂಡು ಮಕ್ಕಳು, ಉತ್ಥಾನಪಾದ ಪ್ರಿಯವ್ರತ ಮತ್ತು ಉತ್ಥಾನಪಾದ ಅಂತ. ಪ್ರಿಯವ್ರತರ ಚರಿತ್ರೆ ಮುಂದೆ 5ನೇ ಸ್ಕಂದದಲ್ಲಿ ಬರೋದಿದೆ. ಉತ್ಥಾನಪಾದರ ಚರಿತ್ರೆ, ಅವರ ಮೊದಲಾದ ಮತ್ತೆ ಧ್ರುವರಾಜರ ಚರಿತ್ರೆಯನ್ನು ಇಲ್ಲಿ 4ನೇ ಸ್ಕಂದದಲ್ಲಿ ತಿಳಿಸಿಕೊಡ್ತಾರೆ. ಆ ಉತ್ಥಾನಪಾದರಿಗೆ ಇಬ್ಬರು ಹೆಂಡಂದಿರ್ತಾರೆ. ಒಬ್ಬಳು ಸುನೀತಿ ಸುರುಚಿಸ್ತಯೋ, ಸುನೀತಿ ಮತ್ತು ಸುರುಚಿ ಅಂತ ಇಬ್ಬರು ಹೆಂಡಂದ್ರೆ ಇದ್ದಾಗ ಸುರುಚಿ ಪಾಪ ಅವಳು ಲೌಕಿಕ ಭೋಗದಲ್ಲಿ ಬಹಳ ಆಸಕ್ತಿ ಇತ್ತು, ಅಹಂಕಾರ ಇತ್ತು, ಎಲ್ಲ ಇತ್ತು ಅವಳಿಗೆ. ಇಂಥ ದೋಷ ಇರಲಿಲ್ಲ ಅಂತಿಲ್ಲ, ಎಲ್ಲ ದೋಷಗಳು ಆ ಸುರುಚಿಗೆ ಇರುತ್ತೆ ಪಾಪ. ಸುನೀತಿ ಹೆಸರಿಗೆ ತಕ್ಕಂಗೆ ಅತ್ಯಂತ ನೀತಿವಂತಳಿರ್ತಾಳೆ, ಮೆತ್ತ ಇರ್ತಾಳೆ. ಯಾರು ಏನಂದ್ರು ಅಲ್ಲಿ ಬರಬೇಡ, ಆಯ್ತು ಬರಲ್ಲ ಬಿಡ್ರಿ ಅಂತಿರ್ತಾಳೆ, ಅದನ್ನು ತಿನ್ನಬೇಡ, ಆಯ್ತು ತಿನ್ನಲ್ಲ ಬಿಡು ಅಂತಿರ್ತಾಳೆ. ಯಾಕೆ ತಿನ್ನಬಾರ್ದು ಅಂತ ಒಂದು ಮರು ಪ್ರಶ್ನೆಯನ್ನು ಅವಳು ಕೇಳ್ತಾ ಇರಲ್ಲ. ಸರಿ, ಇಷ್ಟಾಯಿತು ಇದ್ದಾಗ ಆ ಸುರುಚಿಗೂ ಒಂದು ಗಂಡು ಮಗು ಆಯಿತು, ಸುನೀತಿಗೂ ಒಂದು ಗಂಡು ಮಗು ಆಯಿತು. ಆ ಸುನೀತಿಯ ಮಕ್ಕಳೇನಾದರೂ ಅವರೇ ಧ್ರುವ ಎನ್ನುವ ಧ್ರುವರಾಜರು, ಧ್ರುವರು ಅವರೇ. ಒಂದಿನ ಇಷ್ಟು ಆರಾಮ ನಡೀತಾ ಇತ್ತು. ಒಂದಿನ ಪುತ್ರ ಮಂಕಮಾರೋಪ್ಯ ಲಾಲಯನ್, ಉತ್ಥಾನಪಾದರು ಸಿಂಹಾಸನದ ಮೇಲೆ ಕೂತಿರ್ತಾರೆ. ಆಗ ಸುರುಚಿಯ ಮಗ ಏನಿದ್ರೋ ಆ ಸುರುಚಿಯ ಮಗನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಆಟ ಆಡ್ತಾ ಇರ್ತಾರೆ ಪಾಪ ಉತ್ಥಾನಪಾದರು. ಈ ಧ್ರುವರಾಜರು ಇವರು ಚಿಕ್ಕವರು ಪಾಪ, 5 ವರ್ಷದ ಬಾಲಕ, 5 ವರ್ಷದ ಮಕ್ಕಳಿಗೆ ಯಾರು ತೊಡೆ ಏನು ಅವ್ಕೊ, ಯಾರನ್ನು ತೊಡೆ ಸಿಕ್ಕಿದ್ರೆ ಅಪ್ಪ ಕೂತ್ಕೋತಾವ ಪರಿಚಯ ಇದ್ರೆ, ಅಂದಮೇಲೆ ಅದು ಅಪ್ಪನ ತೊಡೆ ನಾನು ಕೂತ್ಕೋತೀನಿ ಅಂತ ಧ್ರುವರಾಜರು ಓಡೋಡಿ ಹೋಗ್ತಾರೆ. ಎಷ್ಟು ಸಣ್ಣ ಆಸೆ, ಗಮನಿಸಿ ಭಾಳ ಚೆನ್ನಾಗಿದೆ ಕತೆ. ಏನು 1 ಕೋಟಿ ರೂಪಾಯಿ ಅಪ್ಪನಿಂದ ಬಯಸಲಿಲ್ಲ ಧ್ರುವರಾಜರು ಅಲ್ವಾ, ಒಂದು ಹೋಗಲಿ ಒಂದು 2 ರೂಪಾಯಿ ಚಾಕ್ಲೇಟು ಕೇಳಿಲ್ಲ ಅವರು. ಏನು ಬಯಸಿದ್ರು ಅವರು, ಅಪ್ಪನ ತೊಡೆಯ ಮೇಲೆ ಕುಳಿತುಕೊಳ್ಳುವಿಕೆ ಇಷ್ಟನ್ನು ಬಯಸಿದರು ಅಲ್ವಾ. ಅಂದಮೇಲೆ ಅಪ್ಪನ ತೊಡೆಯ ಮೇಲೆ ಕುಳಿತುಕೊಳ್ಳುವಿಕೆ ಎನ್ನುವ ಇಷ್ಟು ಸಣ್ಣ ಆಸೆ ಏನೆಲ್ಲ ಘಟನೆಗಳಿಗೆ ಕಾರಣವಾಯಿತು, ಭಾಳ ಚೆನ್ನಾಗಿದೆ ಅಂದಮೇಲೆ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಈ ಕಥೆಗಳನ್ನು ಕೇಳಿ ಭಾಳ ಇಷ್ಟು ನಮ್ಗೆ ಕಷ್ಟ ಆಗ್ತಂದ್ರೆ, ಯಾವ ಆಸೆ ನಮಗೆ ಕೆಟ್ಟದ್ದು ಮಾಡುತ್ತೋ, ಯಾವ ಆಸೆ ಒಳ್ಳೇದು ಮಾಡುತ್ತೋ, ಯಾವ ಏನು ಇಚ್ಛಾಪಟ್ಟರೆ ಅದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ, ಭಾಳ ಭಯ ಆಗುತ್ತೆ ಈ ಘಟನೆಗಳನ್ನೆಲ್ಲ ನಾವು ಕೇಳಿದಾಗ. ಅಂದಮೇಲೆ ಧ್ರುವರಾಜರು ಇಚ್ಛಾಪಟ್ಟದ್ದೇನು, ಅಪ್ಪನ ತೊಡೆಯ ಮೇಲೆ ಕೂಡುವಿಕೆ, ಇನ್ನೇನೇನು ಇಚ್ಛಾಪಟ್ಟಿಲ್ಲ. ಅವ್ರ ಅಪ್ಪ ಬಂಗಾರ ಸಿಂಹಾಸನದ ಮೇಲೆ ಕೂತಾನೆ ಅನ್ನೋದಕ್ಕೆ ತೊಡೆ ಮೇಲೆ ಕೂಡಬೇಕು, ಹಿಂಗೂ ಏನು ಇಚ್ಛೆ ಇಲ್ಲ, ಬಂಗಾರ ಇರಲಿ ಬೆಳ್ಳಿ ಇರಲಿ ಅಪ್ಪ ಕೂತದ್ದಕ್ಕೆ ಕೂಡಬೇಕು, ಇಷ್ಟೇ ಅವರ ಇಚ್ಛೆ. ಅಂದಮೇಲೆ ವಯಸ್ಸಾದ್ಮೇಲೆ ಅಂತಿರ್ತಾರೆ ಸಾಮಾನ್ಯವಾಗಿ ಎಲ್ಲರೂ, ಭಾಳ ಕಟ್ಟರಿ ಆಚಾರ, ಮಕ್ಕಳು ಊಟ ಮಾಡೋಕ್ಕಿಂತ ಮುಂಚೆ ಊಟ ಮಾಡಿದ್ರೆ ಬೈತಾರ ನೋಡು, ಮಕ್ಕಳಕ್ಕಿಂತ ಮೊದಲೇ ಊಟ ಮಾಡಿದ್ರು, ಇವ್ರು ಎಲ್ಲಿ ಹೋಗಿ ಏನು ಮಾಡೋದು, ಮಕ್ಕಳು ಆಫೀಸ್ಗೆ ಹೋಗ್ಬೇಕು, ಅವ್ರು ಊಟ ಆದ್ಮೇಲೆ ಮಾಡೋಕೆ ಇಲ್ಲಿಯವ್ರು ಅಂತ ಬೈತಾರೆ. ಮಕ್ಕಳು ಊಟ ಮಾಡಿದ ಮ್ಯಾಲೆ ಊಟ ಮಾಡಿದ್ರೆ ಏನೇ ಬಿಸಿ ಬಿಸಿ ಆರೋಗ್ಯ ವಯಸ್ಸಾಗಿದೆ, ಬಿಸಿ ಬಿಸಿ ಊಟ ಮಾಡಿ ಔಷಧ ತೊಗೊಳೋದು ಬಿಟ್ಟು ಆರಿದನ್ನ ಊಟ ಮಾಡ್ತಾರೆ ಎಂಥವ್ರೇನು. ಅಂದಮೇಲೆ ವಯಸ್ಸಾದ್ರು ಭಾಳ ಜನ ಹೇಳ್ತಿರ್ತಾರೆ ಆಚಾರ, ಹಂಗಿದ್ರು ಕಷ್ಟ, ಹಿಂಗಿದ್ರು ಕಷ್ಟ, ಹೆಂಗಿರ್ಬೇಕು ಅಂತಿರ್ತಾರೆ. ಅಂದಮೇಲೆ
ಸಣ್ಣ ಆಸೆ ಏನೆಲ್ಲ ಘಟನೆಗೆ ಸಾಕ್ಷಿ ಆಯಿತು ಅಂದಮೇಲೆ ಯಾವುದೇ ಒಂದು ಆಸೆಯನ್ನು ಪಡುವಾಗ ಬಹಳ ಎಚ್ಚರದಿಂದ ಇದರ ಪರಿಣಾಮ ಏನಾಗಬಹುದು ಎನ್ನುವುದನ್ನು ಅಪ್ಪ ಅಪ್ಪನಿಂದ ಆಸೆ ಇರಲಿ, ಅಮ್ಮನಿಂದ ಇರಲಿ, ಗಂಡನಿಂದ ಇರಲಿ, ಹೆಂಡತಿಯಿಂದ ಇರಲಿ, ಯಾರಿಂದೇ ನಾವು ಏನೇ ಒಂದು ಆಸೆಯನ್ನು ಪಡುವಾಗ ಹತ್ತಾರು ಬಾರಿ ಆಲೋಚನೆ ಮಾಡಿ ಈ ಆಸೆಯಿಂದ ಏನಾಗಬಹುದು ಎನ್ನುವುದನ್ನು ನಮ್ಮ ತಲೆ ಎಲ್ಲಿವರೆಗೆ ಹೋಗುತ್ತೆ ಅಲ್ಲಿವರೆಗೆ ಊಹ ಮಾಡಿ ಆಮೇಲೆ ಆಸೆಯನ್ನು ಪಡ್ರಿ, ಹಾಗೆ ಆಸೆಯನ್ನು ಪಡಬೇಡಿ, ಅವರು ನಮ್ಮವರಾದರೂ ಕೂಡ ಎನ್ನುವುದನ್ನು ಧ್ರುವರಾಜನ ಚರಿತ್ರೆಯಿಂದ ನಾವು ತಿಳ್ಕೊಳ್ಬೋದು. ಬಹಳ ಅದ್ಭುತ, ನಾವು ಎಲ್ಲ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ ಭಾಗವತ. ಸರಿ ಆಯಿತು, ತೊಡೆ ಮೇಲೆ ಕೂಡೋಣ ಅಂತ ಓಡೋಡಿ ಹೋಗ್ತಾನೆ. ಆಗ ಆ ಸುರುಚಿ ಅಡ್ಡ ನಿಂತ್ಲು, ಅವ್ರು ಬಂದ್ಲು, ಬಂದು ಹೇಳ್ತಾಳೆ, ಏ ಎಲ್ಲಿ ಬಂದೆ, ಅಪ್ಪನ ತೊಡೆ ಮೇಲೆ ಕೂಡಲಿ, ಅಲ್ಲಿ ಕೂಡಂಗಿಲ್ಲ, ಕೂಡ ಹೋಗಿಲ್ಲ ನೀನು, ಯಾಕೆ ಏನಾಯ್ತು, ಅಲ್ಲಿ ಕೂಡಬೇಕು ಅಂದ್ರೆ ಎರಡು ಕೆಲಸ ಮಾಡ್ಬೇಕು ನೀನು, ಒಂದ ತಪಸ್ಸ ಆರಾಧ್ಯ ಪುರುಷಂ, ಕಾಡಿಗೆ ಹೋಗಿ ತಪಸ್ ಮಾಡಿ ದೇವರಿಂದ ವರ ಪಡೆದು ಬಾ, ಆಮೇಲೆ ನಿಮ್ಮಪ್ಪನ ತೊಡೆ ಮೇಲೆ ಕೂತ್ಕೋ, ಅಥವಾ ಗರ್ಭೇತ್ವಂ ಸಾಧಯಾತ್ಮನ್, ನೀನು ಈಗ ಮರಣವನ್ನು ಹೊಂದಿ ನನ್ನ ಗರ್ಭದಲ್ಲಿ ಹುಟ್ಟಿ ಬಾ, ಆಮೇಲೆ ನಿಮ್ಮಪ್ಪನ ತೊಡೆ ಮೇಲೆ ಕೂಡು ಅಂತ. ಆ 5 ವರ್ಷದ ಮಗುವಿಗೆ ತಪಸ್ಸು ಅಂದ್ರೆ ಏನು ಗೊತ್ತಿಲ್ಲ, ಮರಣ ಅಂದ್ರೆ ಏನು ಗೊತ್ತಿಲ್ಲ, ಗರ್ಭದಲ್ಲಿ ಬಂದು ಕೂತ್ಕೊಳ್ಳೋದು ಅಂದ್ರೆ ಏನು ಗೊತ್ತಿಲ್ಲ, ಅಂಥ ಮಗುವಿಗೆ ಇವಳು 2 ಕಂಡೀಷನ್ ಹಾಕ್ತಾಳೆ, ನಿಮ್ಮಪ್ಪನ ತೊಡೆ ಮೇಲೆ ನೀನು ಕೂಡಬೇಕಾದ್ರೆ ಒಂದ ಕಾಡಿಗೆ ಹೋಗಿ ತಪಸ್ಸು ಮಾಡಿ ವರ ಪಡೆದು ಬಾ, ಅಥವಾ ಸತ್ತು ನನ್ನ ಗರ್ಭದಲ್ಲಿ ಹುಟ್ಟಿ ಬಾ, ಆಗ ನಿಮ್ಮಪ್ಪನ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲಿವರೆಗೆ ಇಲ್ಲ ಅಂತಂದ. ಆಮೇಲೆ ಒಂದು ಸಣ್ಣ ಆಸೆ ಏನೆಲ್ಲ ಮಾಡಿಸುತ್ತಲ್ವಾ, ಬಹಳ ಎಚ್ಚರದಿಂದಿರಿ, ಸಣ್ಣ ಸಣ್ಣ ಆಸೆಗಳು ಅಂತ ಅನಿಸುತ್ತೆ ನಮಗೆ, ಆದ್ರೆ ಗೊತ್ತಿಲ್ಲ ಅದು ಎದುರಿನ ವ್ಯಕ್ತಿಗೆ ಅದೇ ದೊಡ್ಡದಿರುತ್ತೆ. ಅಂದಮೇಲೆ ನಮ್ಮ ಸಣ್ಣ ಆಸೆ ಎದುರಿನ ವ್ಯಕ್ತಿಗೆ ದೊಡ್ಡದು ಅಂತ ಆಗಿರುತ್ತೆ. ಹಾಗಾಗಿ ಎಂದೆಂದಿಗೂ ಸುಮ್ಮನೆ ಯಾವ ಆಸೆಗಳನ್ನು ಪಡ್ಲಿಕ್ಕೆ ಹೋಗ್ಬೇಡಿ, ಏನಿದೆ ಅದರಲ್ಲಿ ಆರಾಮಾಗಿ ಇರೋದನ್ನು ಕಲಿಬೇಕು ನಾವೆಲ್ಲ, ಬಹಳ ಕಷ್ಟ ಇದೆಲ್ಲ, ಆದರೆ ಮಾಡ್ಬೇಕು, ಕಲಿಬೇಕು ನಾವೆಲ್ಲ. ಸರಿ, ಪಾಪ ಇವ್ರಿಗೇನು ಗೊತ್ತಾಗಲಿಲ್ಲ, ಅಳತಾ ಬಂದರು ಧ್ರುವರಾಜರು, ಅಮ್ಮನ ಹತ್ರ ಬರ್ತಾರೆ, ಅಮ್ಮ ಅಮ್ಮ ಈಗ ಅಲ್ಲಮ್ಮ ಏನು ಮಾಡಲಿ, ಹೌದಪ್ಪ ನಿಮ್ಮ ದೊಡ್ಡಮ್ಮ ಹೇಳಿದ ಸರಿಯದ, ಸುರುಜಿ ಹೇಳಿದ ಸರಿಯದ, ಅಂದಮೇಲೆ ಒಂದ ಸತ್ತು ಅವಳ ಗರ್ಭದಲ್ಲಿ ಬರಬೇಕು ಇಲ್ಲ ತಪಸ್ ಮಾಡಿ ಬರಬೇಕು. ಸತ್ತು ಅವಳ ಗರ್ಭದಲ್ಲಿ ಬರೋದಂತೂ ಗೊತ್ತಿಲ್ಲ, ಸತ್ತ ಮೇಲೆ ಯಾವ ಲೋಕಕ್ಕೆ ಹೋಗ್ತೀವೋ, ಅವಳ ಗರ್ಭದಲ್ಲಿ ಬರ್ತೀವೋ ಇಲ್ಲೋ, ಇನ್ಯಾವ ಪ್ರಾಣಿಯಾಗಿ ಹೋಗ್ತೀವೋ ಅದು ನಮ್ಮ ಕೈಯಾಗಿಲ್ಲ, ಆದರೆ ತಪಸ್ಸು ಮಾಡೋದು ನಮ್ಮ ಕೈಯೊಳಗದ, ಇದ್ರೊಳಗೆ ತಪಸ್ ಮಾಡಿ ಬಾ, ಆಮೇಲೆ ಅಪ್ಪನ ತೊಡೆ ಮೇಲೆ ಕೂತ್ಕೊ ಅಂತಂದಾಳೆ ಸುನೀತಿ. ಹೊರತು ನಾವ್ಯಾರಾದ್ರೂ ಆಗಿದ್ ಏನು ಹಿಂಗಲ್ಲ, ನಡಿ ನಾನಿದ್ದೀನಿ ನಡೀನಿ ಅಂತ ಹೇಳಿ ಕೈ ಹಿಡಿದು ಹಾಕೊಂಡು ಹೋಗಿ ಕೂಡಿಸಿ ಜಗಳಾಡಿ ಮದ್ರಾಡಿ ಎಲ್ಲ ಮಾಡ್ಬಿಡ್ತಿದ್ವಿ ನಾವು. ಆಮೇಲೆ ಎಂಥೆಂಥ ಜೀವರಾಶಿಗಳು ಇರ್ತಾರೆ ನೋಡ್ರಿ, ದೇವರು ಜಗತ್ತನ್ನು ಬ್ಯಾಲೆನ್ಸ್ ಮಾಡ್ತಿರ್ತಾನೆ, ಅಂದಮೇಲೆ ಒಬ್ಬರು ಅಂಥವ್ರಿದ್ರ ಒಬ್ರು ಇಂಥವ್ರನ್ನ ಇಟ್ಬಿಟ್ಟಿರ್ತಾನೆ, ಅಂದ್ರೇ ಜಗತ್ ನಡೆಯೋದಲ್ಲ, ಏನೇ ಇಲ್ಲ ಕಚ್ಚಾಡ್ತಾ ಇದ್ರೆ ಏನು ಜಗತ್ ನಡೆಯೋದು. ಅಂದಮೇಲೆ ದೇವರು ಭಾಳ ಶಾಣೆ ಆ ವಿಚಿತ್ರ, ಅವನು ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಡೀ ಜಗತ್ತನ್ನು ನೋಡ್ಕೋಗೋತಿರ್ತಾನೆ. ಸರಿ, ಇಷ್ಟ ಆಯಿತು, ಇಷ್ಟ ಆದಮೇಲೆ ಆಯ್ತಮ್ಮ ನಾ ತಪಸ್ಸು ಮಾಡಿ ಬರ್ತೀನಿ ಅಂದ್ರು. ಆ ಹೋಗಲಿ ತಪಸ್ ಮಾಡಿ ಬಾ ಅಂತ ಕಳಿಸ್ತಾರೆ ಇವರು 5 ವರ್ಷದ ಬಾಲಕನಾದ ಧ್ರುವರಾಜರಿಗೆ. ಆಮೇಲೆ ಇಡೀ ರಾಮಾಯಣ ಮತ್ತು ಭಾಗವತಗಳನ್ನು ಕೇಳ್ತಾ ಇರುವಾಗ ಇಬ್ಬರು ಇಂಥವ್ರು ಸಿಗ್ತಾರೆ, ಒಬ್ಬರು ಧ್ರುವರಾಜರಿಗೆ ಧ್ರುವರಾಜರ ತಾಯಿ ಸುನೀತಿ, ಇನ್ನೊಬ್ಬರು ರಾಮಾಯಣದಲ್ಲಿ ಲಕ್ಷ್ಮಣರ ತಾಯಿ ಸುಮಿತ್ರ. ಲಕ್ಷ್ಮಣರಿಗೇನು ಕಾಡಿಗೆ ಹೋಗುವ ಅವಶ್ಯಕತೆ ಇರಲಿಲ್ಲ, ಆದರೆ ಸುಮಿತ್ರ ಲಕ್ಷ್ಮಣರು ಹೋಗಿ ನಾ ಹೋಗ್ತೀನಿ ಅಂದಾಗ ಅವಶ್ಯ ಹೋಗು, ನೀನು ನಿನ್ನ ಕೆಲಸನೇ ಅದು, ನೀನು ಇಲ್ಲಿ ಕೂತು ಭೋಗ ಮಾಡಲಿಕ್ಕೆ ಹುಟ್ಟಿಲ್ಲ, ನೀನು ನಿಮ್ಮ ಅಣ್ಣನ ಸೇವಾ ಮಾಡಲಿಕ್ಕೆ ಹುಟ್ಟಿ, ಹಾಗಾಗಿ ನೀನು ಹೋಗು ಅಂತ ಹೇಳಿ ಲಕ್ಷ್ಮಣನನ್ನು ಕೊಟ್ಟು ಕಳಿಸ್ತಾಳೆ ಸುಮಿತ್ರ. ಅಂದಮೇಲೆ ಇಡೀ ಜಗತ್ತಿನಲ್ಲಿ ನಾವು ರಾಮಾಯಣ ಮತ್ತು ಭಾಗವತಗಳನ್ನು ಓದಿದಾಗ ಅನೇಕ ಜನ ಇದ್ದಾರೆ, ಅಂತೂ ಪ್ರಸಿದ್ಧರಾದವರು ಇವರಿಬ್ಬರು, ಒಂದು ಸುಮಿತ್ರ ಅಲ್ಲಿ, ಇನ್ನೊಂದು ಇಲ್ಲಿ ಸುನೀತಿ. ಅಂದಮೇಲೆ ನಮ್ಮ ಮಕ್ಕಳನ್ನು ಏನು ಇದೇನು ಹೇಳುತ್ತೆ ನಮಗೆ ಅಂದ್ರೆ, ಭಾಳ ಚೆನ್ನಾಗಿದೆ ನೆನಪಿರಲಿ, ಏನು ಹೇಳುತ್ತೆ ಅಂದರೆ ಮಕ್ಕಳು ತಾವು ಎರಡೂ ಕಡೆಗೂ ಚೆನ್ನಾಗಿ ಗಮನಿಸಿ, ಇಲ್ಲಿ ಧ್ರುವರಾಜರು ಬಂದು ಹೇಳಿದರು ಅಮ್ಮ ನಾನು ತಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋಗ್ತೀನಿ, ಅಲ್ಲಿ ಲಕ್ಷ್ಮಣರು ಬಂದು ಹೇಳ್ತಾರೆ ಅಮ್ಮ ನಾನು ಅಣ್ಣನ ಸೇವೆ ಮಾಡಲಿಕ್ಕೆ ಕಾಡಿಗೆ ಹೋಗ್ತೀನಿ ಅಂತ. ಆಯಿತು ಅಂತ ಇಬ್ಬರು ಅಮ್ಮಂದರು ಒಪ್ಪಿಗೆ ಕೊಟ್ಟರು. ಆಮೇಲೆ ಏನು ಹೇಳುತ್ತೆ ಈ ಕಥೆ ಅಂದರೆ, ಮಕ್ಕಳು ಸೊಸೆಯಂದರು ನಮಗಿಂತ ಚಿಕ್ಕವರು ಯಾರೇ ನಾನು ಧರ್ಮ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಹಿರಿಯರಾದ ನಾವು ಅವಶ್ಯವಾಗಿ ಮಾಡಪ್ಪ ಅಂತ ಅವರು ಮಾಡುವ ಧರ್ಮಕ್ಕೆ ನಮ್ಮಿಂದ ಆಗುವಷ್ಟು ಸಹಾಯವನ್ನು ಮಾಡೋದಕ್ಕೆ ನಾವು ತೊಡಬೇಕೇ ಹೊರತು ನೀ ಏನು ಮಾಡ್ತೀವಿ ತಲೆ ನಿನಗೆ ಊಟ ಮಾಡ್ಲಿಕ್ಕೆ ಬರಲ್ಲ ಸರಿಯಾಗಿ ಧರ್ಮ ಮಾಡ್ತಾನಂತ ಅಂತ ಅವರು ಮಾಡುವ ಧರ್ಮದ ಇಚ್ಛೆಗೆ ನಾವು ಅಡ್ಡಿಪಡಿಸಬಾರ್ದು ಎನ್ನುವುದು ಸುಮಿತ್ರ ಮತ್ತು ಸುನೀತಿಯ, ಧ್ರುವರಾಜರು ಮತ್ತು ಲಕ್ಷ್ಮಣರ ಚರಿತ್ರೆಯಿಂದ
ನಾವು ತಿಳ್ಕೊಳ್ಬೇಕು. ಅಂದಮೇಲೆ ಯಾರೇ ಚಿಕ್ಕವರು ನಿಮ್ಮ ಬಳಗದಲ್ಲಿ, ನಿಮ್ಮ ಮಕ್ಕಳಿರಲಿ, ನಿಮ್ಮ ದೊಡ್ಡಪ್ಪನ ಮಕ್ಕಳಿರಲಿ, ಅತ್ತಿ ಮಕ್ಕಳು ಯಾರೇ ನಿಮಗಿಂತ ಚಿಕ್ಕವರು, ಏನೋ ಒಂದು ಧರ್ಮ ಮಾಡ್ತೀನಿ ಅಂತ ಬಂದಾಗ ಅವಶ್ಯವಾಗಿ ಮಾಡಪ್ಪ, ನನ್ನಿಂದ ಏನು ಸಹಾಯ ಬೇಕು ಕೇಳು ಮಾಡೋಣ ಅಂತ ಅವಶ್ಯವಾಗಿ ಮಾಡು ಅಂತ ಅನ್ನಬೇಕು ಎನ್ನುವುದು ಸುನೀತಿ ಮತ್ತು ಸುಮಿತ್ರೆಯ ಚರಿತ್ರೆಯಿಂದ ನಮಗೆ ತಿಳಿದು ಬರುತ್ತೆ. ಭಾಳ ಅದ್ಭುತವಾದದ್ದು, ನೆನಪಿರಲಿ. ಅಂದಮೇಲೆ ಯಾರೇ ಏನೇ ಧರ್ಮ ಮಾಡ್ತೀನಿ ಅಂದರೆ ಮಾಡು ಅಂತ ಹೇಳ್ರಿ, ನಿಮ್ಮಿಂದ ಏನಾಗ್ತದೆ ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಅಂತ ಅನ್ಬೇಡ್ರಿ ಅಂತಂದಿವು. ಭಾಳ ಒಳ್ಳೆಯ ಮಾತು, ನೆನಪಿರಲಿ. ಸರಿ ಆಯಿತು ಅಂತ ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡು ನಾವಾದರೆ ಎಷ್ಟು ಚಿಂತೆ, ಯೋ ಮಗಳು ಅಮೇರಿಕಾ ಕೊಡ್ತಾಳೆ ಅಂದರೆ ನಾವು ಉಂಡಿ ಚಕ್ಕಲಿ ಗಿಲ್ಗಂಚಿ ಎಲ್ಲ ಕೊಟ್ಟು ಕಳಿಸ್ತೀವಿ, ಅವಳೊಂದು ಹೋಗೇನು ಉಪವಾಸ ಇರಲಿ ಮತ್ತ ಎಲ್ಲ ಚೆನ್ನಾಗಿ ತಿಂತಿರ್ತಾ ಅಂತಂದು ಅವಳಿಗೆ ಎಲ್ಲ ಕೊಟ್ಟು ಕಳಿಸ್ತೀವಿ ಮಗನಿಗೆ ಮಗಳಿಗೆ ಅಂತ ಇವು ಕಾಡಿ ಹೊಂಟರು. ಅಮ್ಮ ಏನೇನು ಕೊಟ್ಟು ಕಳಿಸ್ ನಾನು ಬರಲೇನಂತೂ ಕೇಳಿಲ್ಲ. ಭಾಳ ಮುಖ್ಯವಾದದ್ದು ನೆನಪಿರಲಿ. ಅಂದಮೇಲೆ ತಾಯಿಗೆ ಸುನೀತಿ ಅಂತಾಳೆ, ನನ್ನ ಕರ್ತವ್ಯ ನನ್ನ ಗಂಡನ ಸೇವಾ ಮಾಡೋದೇ ಹೊರತು ನನ್ನ ಕರ್ತವ್ಯ ಮಗನಿಂದ ಹೋಗೋದಲ್ಲ. ಅಂದಮೇಲೆ ನಿನ್ನ ಕರ್ತವ್ಯ ನೀನು ತಪಸ್ ಮಾಡೋದ, ಅದು ನಿನ್ನ ಹಣೆ ಬರಹ, ನೀನು ಹೋಗಿ ತಪಸ್ ಮಾಡು. ನನ್ನ ಕರ್ತವ್ಯ ನನ್ನ ಗಂಡನ ಸೇವಾ ಮಾಡೋದ, ಗಂಡ ಇದ್ದಲ್ಲಿ ನಾನು ಇರ್ಬೇಕು. ಅಂದಮೇಲೆ ನನ್ನ ಗಂಡ ರಾಜ್ಯದೊಳಗಿದ್ದಾನೆ ನಾನು ರಾಜ್ಯದೊಳಗಿರ್ತೇನೆ, ನೀನು ತಪಸ್ ಮಾಡಿ ಬರ್ತೀಯ ಅದು ನಿನ್ನ ಹಣೆ ಬರಹ, ನಿನ್ನ ಭಾಗ್ಯ, ನೀನು ಹೋಗು, ನಾನು ನಿನ್ನ ಜೊತೆಗೆ ಬರಲ್ಲ, ಆಜ್ಞಾ ಕೊಡ್ಬೇಕಾ ನಾನು ಕೊಡ್ತೀನಿ ಅಂದ್ರೆ ಮನುಷ್ಯ ಹೇಗೆಲ್ಲ ತಾನು ಧರ್ಮವನ್ನು ಮಾಡ್ತಾ ಇರಬೇಕು ಲೆಕ್ಕ ಹಾಕಿ ಹೊರತು ಸುನೀತಿ ನನ್ನ ಮಗ ಎಲ್ಲಿರಲ್ಲ, ಅಲ್ಲಿ ನಾನಿರಲ್ಲ, ಅಂದಮೇಲೆ ನೀನು ನನ್ನ ಗಂಡ ಆದರೆ ನೀನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಸುನೀತಿ ಗಂಡರಾದ ಮತ್ತು ಉತ್ಥಾನ ಪಾದರನ್ನು ಬಿಟ್ಟು ಮಗನ ಜೊತೆ ಕಾಡಿಗೆ ಹೋಗಲಿಲ್ಲ ಅಲ್ವಾ. ಇದೆಲ್ಲ ನಮ್ಮ ಮಕ್ಕಳಿಗೆ ಹೇಳೋಣ. ಇವತ್ತು ಇವತ್ತು ಮಾತೆತ್ತಿದ್ರೆ ಸಾಕು, ಗಂಡು ಡೈವರ್ಸ್ ಅನ್ನೋಂತೆ ಹಾಳಾದ್ದು, ಹೆಣ್ಣು ಡೈವರ್ಸ್ ಅನ್ನೋಂತೆ ಹಾಳಾದ್ದು. ಅಂದಮೇಲೆ ಇಂಥ ಯುಗದೊಳಗೆ ನಾವು ಬದುಕಲಿಯತ್ತೀವಿ. ಯುಗ ನಿಮ್ಗೆ ತಮಾಷೆ ಅನ್ನಿಸ್ತದೆ, ಆದರೆ ಮಾಧ್ವರಲ್ಲಿ ಎಷ್ಟೋ ಜನ ಇವತ್ತು ಡೈವರ್ಸ್ ಮಾಡ್ಕೊಂಡು ಮನೆಯಾಗ ಕೂತಾರ, ಆರಾಮಾಗಿ ಮನೆಯಾಗ ಕೂತಾರ. ಆದ್ರೆ ಎಷ್ಟು ದಿವಸ ಅಪ್ಪ ಅಮ್ಮ ಆ ಗಂಡು ಅಥವಾ ಹೆಣ್ಣಿನ ಜೊತೆ ಇರ್ತಾರ, ಏ ಅವ್ರು ಸಾಯೋ ತನಕ ಇರ್ತಾರ, ಆಮೇಲೆ ಒಂಟಿ ಜೀವ ಏನ್ ಮಾಡೋದು ಆಮೇಲೆ ಅಲ್ವಾ. ಹಾಗಾಗಿ ಎಲ್ಲ ಕಲಿಸೋಣ, ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಹೋಗ್ಬೇಕು. ಅಂದಮೇಲೆ ಸುನೀತಿ ಹೆಂಡತಿ, ಹೆಂಡತಿಯಾದ ಸುನೀತಿಯ ಕರ್ತವ್ಯ ಏನು, ಗಂಡ ಎಲ್ಲಿರ್ತಾನ ಅಲ್ಲಿರೋದು. ಅಂದಮೇಲೆ ಮಗನೇ ನೀನು ತಪಸ್ ಮಾಡಲಿಕ್ಕೆ ಹೋಗ್ತಿದ್ರೆ ಹೋಗು ಅವಶ್ಯವಾಗಿ, ನಾನು ಆಜ್ಞಾ ಕೊಡ್ತೀನಿ, ಆದರೆ ನಾನು ಮಗನಾದ ನಿನ್ನ ಜೊತೆಗೆ ಬರುವುದಿಲ್ಲ, ನನ್ನ ಕರ್ತವ್ಯ ನಾನು ನನ್ನ ಗಂಡನ ಜೊತೆಗೆ ಇರಬೇಕು, ನಾನು ಇಲ್ಲೇ ಇರ್ತೀನಿ ಅಂತ ಸುನೀತಿ ಹೋಗದೆ ಅಲ್ಲಿ ಉಳಿದಳು. ಅರ್ಥ ಆಗ್ತಾ ಇದೆಯಾ? ಬಹಳ ಮುಖ್ಯವಾದದ್ದಂದ್ರೆ ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು, ಹೊರತು ಇನ್ನೊಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಹೋಗಿ ನಮ್ಮ ಕರ್ತವ್ಯವನ್ನು ನಾವು ಮರಿಬಾರದು ಎನ್ನುವುದನ್ನು ಈ ಭಾಗ ನಮಗೆ ತಿಳಿಸಿಕೊಡ್ತಾ ಇದೆ. ಸರಿ, ಇಷ್ಟ ಆಯಿತು. ಹೋದ್ರವ್ರು ಹೋದ್ರು ಹೋಗುವಾಗ ಒಂದು ಮಾತು ಹೇಳಿ ಕಳಿಸ್ತಾಳೆ ನೋಡು. ಆತಿಷ್ಠ ತಾತ್ತಾತ ವಿಮತ್ಸರಸ್ತಂ ಉಕ್ತಂ ಸುಮಾತ್ರಾಪಿಯದೌ ವ್ಯಲೀಕಂ, ಹೇಳಿ ಕಳಿಸ್ತಾಳೆ ನೋಡು ಮಗನೇ, ನೀನು ಹೋಗ್ತಾ ಇದ್ದೀ ತಪಸ್ಸಿಗೆ ಕಾಡಿಗೆ, ತಪಸ್ಸಿಗೆ ಹೋಗು, ಒಂದೇ ಒಂದು ಮಾತು ಮರಿಬೇಡ ನೀನು ಅಂತ ಹೇಳ್ತಾ, ತಪಸ್ಸು ಮಾಡುವಾಗ ನಿನ್ನ ದೊಡ್ಡಮ್ಮ ಸುನೀತಿಯ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡಬೇಡ, ದೇವರು ನೋಡಬೇಕು ವರ ಪಡಿಬೇಕು ಅಂತ ತಪಸ್ಸು ಮಾಡು, ಇಷ್ಟೇ ಬಿಟ್ರೆ ಓ ನಮ್ಮ ದೊಡ್ಡಮ್ಮನ ಹೆಂಗಾದ್ರು ಮಾಡಿ ನಾನು ಹಾಳು ಮಾಡ್ಬೇಕು ಹಾಳು ಮಾಡ್ಬೇಕು ಹಾಳು ಮಾಡಬೇಕು ಅಂತ ಗಾಯತ್ರಿ ಮಂತ್ರವನ್ನು ಅಂತ ಇರುವಾಗ ನಿನ್ನ ಸುನೀತಿಯ ರೂಪವನ್ನು ನಿನ್ನ ಮನಸ್ಸಿನಲ್ಲಿ ತಂದುಕೊಳ್ಳಬೇಡ. ನೀನು ತಪಸ್ ಮಾಡೋದಲ್ಲ, ತಪಸ್ ಮಾಡು, ಆದ್ರೆ ದ್ವೇಷವನ್ನು ಸಾಧಿಸಬೇಡ. ದ್ವೇಷ ಸಾಧಿಸುವುದಾದ್ರೆ ತಪಸ್ ಮಾಡಬೇಡ, ಇಲ್ಲೇ ಇರು. ದ್ವೇಷ ಸಾಧಿಸುವುದಾದ್ರೆ ತಪಸ್ ಮಾಡಬೇಡ, ಇಲ್ಲೇ ಇರು. ತಪಸ್ ಮಾಡುವುದಾದ್ರೆ ದೇವರ ಚಿತ್ರವನ್ನು ಕಣ್ಣು ಮುಂದೆ ತಂದ್ಕೊಂಡು ತಪಸ್ ಮಾಡೇ ಹೊರತು ಸುನೀತಿಯ ಮೇಲಿನ ದ್ವೇಷದಿಂದ ಅವಳನ್ನು ನೋಡ್ತಾ ಅವಳ ಚಿತ್ರವನ್ನು ಕಣ್ಣು ಮುಂದೆ ತಂದ್ಕೋತಾ ಅವಳ ಮೇಲಿನ ದ್ವೇಷವನ್ನು ಸಾಧಿಸ್ತಾ ತಪಸ್ಸನ್ನು ಮಾಡಬೇಡ. ನೋಡ್ರಿ, ತಾಯಿ ಮಗನಿಗೆ 5 ವರ್ಷದ ಬಾಲಕನಿಗೆ ಹೇಳುವ ಮಾತುಗಳಿವೆಲ್ಲ. ಅಂದಮೇಲೆ ನಾವು ನಮ್ಮ ಮಕ್ಕಳನ್ನು ಹೆಂಗೆ ಬೆಳೆಸ್ಬೇಕಲ್ಲ, ಹಾಳಾದ್ದು ನಮ್ಮ ಮಕ್ಕಳಿಗೆ ಈ ಕಥೆಗಳನ್ನು ಟಿವಿಯಲ್ಲಿ ತೋರಿಸಲ್ಲ, ಹೀಗಾಗಿ ನಮ್ಮ ಮಕ್ಕಳು ಇದನ್ನು ಕಲಿಯೋದಿಲ್ಲ. ನಮಗೆ ಇಂಗ್ಲೀಷ್ ಬರಲ್ಲ, ನಾವು ಇಂಗ್ಲೀಷ್ ಒಳಗೆ ಬರೆದು ಲ್ಯಾಪ್ಟಾಪ್ ಒಳಗೆ ಕಂಪ್ಯೂಟರ್ ಒಳಗೆ ಹಾಕಲ್ಲ. ಯಾರು ಲ್ಯಾಪ್ಟಾಪ್ ಒಳಗೆ ಕಂಪ್ಯೂಟರ್ ವಿಕಿಪೀಡಿಯಾದೊಳಗೆ ಹಾಕ್ತಾರೆ, ಅವರಿಗೆ ಇಷ್ಟೆಲ್ಲ ಮಹಿಮೆಗಳು ಈ ಭಾಗವತ್ ಒಳಗದ ಅಂತ ಅವ್ರಿಗೆ ಗೊತ್ತಿರೋದು, ಅವ್ರು ಬರೀ ಕಥೆ ಹಾಕ್ಬಿಡ್ತಾರೆ. ಹೀಗಾಗಿ ನಮ್ಮ ಸಣ್ಣ ಸಣ್ಣ ನಮ್ಮ ಈಗಿನ ಕಾಲದ ಏನು ಮಕ್ಕಳಿದ್ದಾರೆ ಅವ್ರಿಗೆ ಯಾರಿಗೂ ಇವು ಯಾರು ಹೇಳೋರೇ ಇಲ್ಲ. ಹೀಗಾಗಿ ಎಷ್ಟೋ ಜಗತ್ತು ಹಾಳಾಗಿರ್ತಾರೆ. ಸರಿ, ಇಷ್ಟ ಆಯಿತು. ಇಷ್ಟ ಆದ್ಮೇಲೆ ಸರಿ ಆಯ್ತಮ್ಮ ಅಂತ ಹೇಳಿ ದೂರಾದರು ಹೊರಟಪ್ಪ. ಇವಳು ಮಾತ್ರ ಇಲ್ಲೇ ಉಳಿದು, ಇವಳು ಯಾಕೆ ಇಲ್ಲಿ ಉಳಿದು, ಯಾಕೆ ಉಳಿದು, ನಾನು ನನ್ನ ಗಂಡನ ಜೊತೆಗಿರುವುದು ನನ್ನ ಧರ್ಮ, ನನ್ನ ಕರ್ತವ್ಯ ಅಂತೆಲ್ಲ ಆಗಿರ್ತೀನಿ, ನೀವು ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಸರಿ, ಹೋದ್ರೆ ಇವರು ಧ್ರುವರಾಜರು ಹೋದ್ರು, ತಪಸ್ಸು ಅಂದ್ರೆ ಏನು ಗೊತ್ತಿಲ್ಲ, ಹೋದ್ರೆ ಅಟ್ಟೆ ಸುಮ್ಮ ಹೋದಾಗ ಮಧ್ಯದಲ್ಲಿ ನಾರದರು ಬರ್ತಾರೆ. ಪಯಾತ್ತೇಕು ಭಗವಾನ್ ಮತ್ಸ, ರೇ ಮಗು ಎಲ್ಲಿ ಹೊಂಟಿ ಬಾ, ಒಬ್ಬನೇ ಹೊಂಟಿಯಲ್ಲ, ಎಲ್ಲಿ ಹೊಂಟಿ, ಇಲ್ಲೆಲ್ಲ ಹುಲಿ ಸಿಂಹ ಅವೆಲ್ಲ ಇರ್ತಾವೆ, ನಡಿ ನಡಿ ಹೋಗಿ ಮನೆಗೆ ಹೋಗಿ ಅಂತ ನಾರದರು ಬಂದು ಹೇಳಿದರು.
ದೇವರಾಜರು ಅಂತಾರೆ, ನಾನು ತಪಸ್ಸು ಮಾಡಿಕೊಳ್ತೇನೆ, ನೀವೇ ಆಟ ಸರಿ ನಾನು ತಪಸ್ಸಿಗೆ ಹೋಗ್ತೀನಿ ಅಂತಾರೆ. ಈ ವಯಸ್ಸಲ್ಲಿ ಎಲ್ಲಿಯೋ ತಪಸ್ಸು ಮಾಡ್ತೀಯ, ಹೋಗು ನಿವರ್ತತಾಮೇಶ, ಹೋಗಿ ಆಟಾಡು, ಆಟದ ಸಾಮಾನು ಕೊಡಿಸ್ತಾನೆ ನೀವಪ್ಪ, ಹೋಗಿ ಆಟಾಡು, ಇಲ್ಲೆಲ್ಲ ಬರಬಾರ್ದು ನೀನು ಅಂದಾಗ, ಇಲ್ಲ ಸ್ವಾಮಿ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಧ್ರುವರಾಜರು ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಆ ನಾರದರು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರವನ್ನು ತೆಗೆದುಕೊಂಡು ನಾರದರು ತಪಸ್ಸನ್ನು ಮಾಡ್ತಾ ಕೂತ್ಕೋತಾರೆ. ಅನೇಕ ದಿನಗಳವರೆಗೆ ತಪಸ್ಸು ಮಾಡ್ತಾರೆ. ಒಂದೇ ಒಂದು ಮಾತು ಕೇಳಿ ಮುಗಿಸ್ಬಿಡೋಣ, ಅವ್ರು ಹೆಂಗೆ ತಪಸ್ಸು ಮಾಡಿದ್ರು ಅನ್ನೋದನ್ನು ಭಾಗವತ ಹೇಳುತ್ತೆ. ನಮಗೆಲ್ಲ ನಿಜವಾಗಿಯೂ ನಾಚಿಕೆ ಆಗುತ್ತೆ. ಅವ್ರು ಹೆಂಗೆ ತಪಸ್ಸು ಮಾಡಿದ್ರು ಅಂದರೆ, ತ್ರಿರಾತ್ರ ಅಂತೆಯೇ ತ್ರಿರಾತ್ರ ಅಂತೆ ಕಾಡಿನಲ್ಲಿ ನದಿ ಹರಿತಾ ಇದೆ, ನದಿ ದಂಡೆಯಲ್ಲಿ ಸ್ನಾನ ಮಾಡೋದು ತಪಸ್ಸು ಮಾಡಿ ಮೊದಲನೇ ತಿಂಗಳು ತಪಸ್ಸು ಮಾಡ್ತಾರೆ. ಆ ಮೊದಲನೇ ತಿಂಗಳಿನ ತಪಸ್ಸಿನಲ್ಲಿ ಮೂರು ದಿನಕ್ಕೊಮ್ಮೆ ಸೋಮವಾರ ಮತ್ತು ಇದೇನು ಮಾಡ್ತಾರೆ, ಕಪಿತ್ಥ ಬದರಾಶನ, ಕಪಿತ್ಥ ಎನ್ನುವಂತಹ ಹಣ್ಣನ್ನು ಸೋಮವಾರ ದಿವಸ ತಿಂದಿರುವಂತಾಗ ಮಂಗಳವಾರ ಬುಧವಾರ ಗುರುವಾರ ಒಂದು ಹನಿ ನೀರು ಕುಡಿಯಲ್ಲ, ಒಂದು ಹಣ್ಣನ್ನು ತಿನ್ನಲ್ಲ. 5 ವರ್ಷದ ಬಾಲಕ 3 ದಿನಕ್ಕೊಮ್ಮೆ ಒಂದೇ ಒಂದು ಕಪಿತ್ಥ ಹಣ್ಣನ್ನು ತಿಂದು ತಪಸ್ಸು ಮಾಡ್ತಾರೆ ಮೊದಲನೇ ತಿಂಗಳು. ಆಮೇಲೆ ಮೂರು ದಿನಕ್ಕೊಮ್ಮೆ ನಾವು ಇವತ್ತು ಊಟ ಮಾಡಿವಿ, ರಾತ್ರಿ ಏನಾದರೂ ನನ್ನ ಹೆಂಡತಿ ನಾನು ಹೋಗೋದ್ರೊಳಗೆ ಅಡುಗೆ ಮಾಡಿ ತಟ್ಟಿ ಹಾಕಿ ಊಟಕ್ಕೆ ಹಾಕಿರಲಿಲ್ಲ ಅಂದರೆ ಏನು ಚಿಟ್ಟಿ ಬರ್ತೀನಿ ನಾನು ಅಂತದ್ದು. 3 ದಿನಕ್ಕೊಮ್ಮೆ 5 ವರ್ಷದ ಬಾಲಕ ಮತ್ತು ಒಂದು ಹಣ್ಣು ತಿಂದು ತಪಸ್ಸು ಮಾಡ್ತಾರೆ ಮೊದಲನೇ ತಿಂಗಳು. ದೇವರು ಒಲಿಯಲಿಲ್ಲ, ಅರೆ ಎರಡನೇ ತಿಂಗಳು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ದ್ವಿತೀಯಂಚ ತಥಾ ಮಾಸನ, ಎರಡನೇ ತಿಂಗಳ ತಪಸ್ಸು ಶುರು ಮಾಡಿದರು. ಮೊದಲನೇ ತಿಂಗಳಲ್ಲಿ 3 ದಿನಕ್ಕೊಮ್ಮೆ ತಿಂದಿದ್ರಲ್ಲ, ಈಗೇನು ಮಾಡ್ತಾರೆ 6 ದಿನಕ್ಕೊಮ್ಮೆ ತಿಂತಾರೆ. ಏನು ತಿಂತಾರೆ? ತೃಣ ಪರ್ಣಾದಿವಿಹಿ ಶೀರ್ಣೈಹಿ ಕೃತಾನ್ನೋ ಅಭ್ಯರ್ಚಯ ದ್ವಿಪುಂ, ಅಲ್ಲೇ ಒಣಗಿದ ಎಲೆಗಳೆಲ್ಲ ಬಿದ್ದಿದ್ದು ಗಿಡ ಕಾಡೆಯದ ಒಣಗಿದ ಎಲೆ ಬಿದ್ದಿರ್ತಾವೆ, ಒಣಗಿದ ಎಲೆಗಳನ್ನು ಒಂದು ಮುಷ್ಟಿ ತಗೊಳ್ಳೋದು, ಆ ಒಣಗಿದ ಎಲೆಗಳನ್ನು ತಿಂದ್ಬಿಡೋದು. ತಿಂದು ಅದು 8 ದಿವಸ ತಿನ್ನೋ ಇಷ್ಟಿಷ್ಟು ತಿನ್ನೋದಿಲ್ಲ, 6 ದಿನಕ್ಕೊಮ್ಮೆ ಇಷ್ಟು ಬಾಯ ಹಾಕೊಳ್ಳೋದು ತಪಸ್ಸು ಮಾಡೋದು. 6 ದಿನಕ್ಕೊಮ್ಮೆ ಇಷ್ಟು ಬಾಯ ಹಾಕೊಳ್ಳೋದು. 6 ದಿನಕ್ಕೊಮ್ಮೆ ಒಣಗಿದೆಲೆ, ನಾವು 2 ತಾಸಿಗೊಮ್ಮೆ ಇಷ್ಟು ಗೋಡಂಬಿ, ಇಷ್ಟು ದ್ರಾಕ್ಷಿ, ಇಟ್ಟು ಒಂದು ಸೇಬು ಆ್ಯಪಲ್, ಒಂದು ಪೀಸು, ಒಂದಿಷ್ಟೇ ಸಣ್ಣ ಗ್ಲಾಸ್ ಹಾಲು, ಇಷ್ಟೇ ಕೊಡ್ರಿ, ಭಾಳ ಬೇಡ, ಇಷ್ಟೇ ಸಣ್ಣ ಗ್ಲಾಸ್ ಹಾಲು, ಇಷ್ಟು ಕೊಡು ನಾವು ಆರಾಮ ಇರ್ಬೇಕು ಅಂತ. 6 ದಿನಕ್ಕೊಮ್ಮೆ ಮತ್ತು ಒಣಗಿದ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಾರೆ ಎರಡನೇ ತಿಂಗಳಲ್ಲಿ 5 ವರ್ಷದ ಬಾಲಕ. ಲೆಕ್ಕ ಏನಿದ್ರು ಉದ್ದೇಶ ಏನಪ್ಪ, ಏನು ತಿಳ್ಕೊಬೇಕು ನಾವು ಇದರಿಂದ ಅಂದರೆ, ನಮ್ಮ ಗುರಿ ಕಡೆಗೆ ನಮ್ಮ ಗಮನವಿದ್ದರೆ, ನಮ್ಮ ಲಕ್ಷ್ಯ ಇದ್ದರೆ, ಆಗ ನಮಗೆ ಎಂತಹ ಪರಿಸ್ಥಿತಿ ಇದ್ದರೂ ನಾವು ಅದರಿಂದ ವಿಚಲಿತರಾಗಲ್ಲ, ನಮಗೆ ಅದರಿಂದ ಭಯ ಅನಿಸೋದಿಲ್ಲ. ಅಯ್ಯೋ ಏನಪ್ಪ ನನ್ನ ಸುತ್ತಮುತ್ತ ಯಾರಿಲ್ಲಲ್ಲಪ್ಪ ಅಂತ ನನಗೆ ದುಃಖ ಆಗಲ್ಲ. ಯಾಕೆ? ನನಗೆ ನನ್ನ ಗುರಿಯ ಕಡೆಗೆ ಗಮನ ಇರ್ತದೆ. ನಮ್ದೆಲ್ಲ ಏನು ಹಣೆ ಬರ ಇರ್ತದಂದ್ರೆ, ನಮಗೆ ಒಂದು ಗುರಿ ಅಂತಿರಂಗಿಲ್ಲ. ನಾನು ಇಂಜಿನಿಯರ್ ಆದ್ನೆ, ಇಂಜಿನಿಯರ್ ಆದೆ, ಚಪ್ಪಲಿ ಒಲಿಯೋದಾದ್ನೆ ಚಪ್ಪಲಿ, ಯಾವುದಾದ್ರೂ ಸರಿ ಆಚಾರೆ ಒಟ್ಟಾರೆ ಹಣ ಬರ್ಬೋದು ನೋಡ್ರಿ ಇಷ್ಟೇ. ಆಮೇಲೆ ನಮ್ಮ ಜೀವನ ಹಣ ಅದ ಹೊರತು ಏನಾದರೂ ಆಗಲಿ ಅಂತಿದ್ದೀನಿ. ಹಿಂಗಾಗಿ ನನಗೆ ಕೂತ್ರೆ ಒಂದು ಚಿಂತೆ, ನಿಂತರೆ ಒಂದು ಚಿಂತೆ, ಮಲಗಿದ್ರೆ ಒಂದು ಚಿಂತೆ ಅಲ್ವಾ. ನಾನು ಗುರಿ ಅಂತ ಗುರಿಯ ಕಡೆ ಗಮನ ಇಲ್ಲ. ಧ್ರುವರಾಜರು 6 ದಿನಕ್ಕೊಮ್ಮೆ ಒಣಗಿದ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಾರೆ. ಲೆಕ್ಕ ಹಾಕಿ ಅಂದಮೇಲೆ ನಮಗೆ ನಾವು ಹಿಂಗೆಲ್ಲ ಮಾಡೋದು ಬೇಡ, ನಮಗೇನು ಒಣಗಿದೆ ಎಲೆ ಬೇಡ, ಅನ್ನ ಹುಳಿ ತಿಂದೇ ಮಾಡೋಣ ಅಂತ. ಆದರೆ ನಾವು ಹೇಗೆ ಮಾಡಬೇಕು, ನಮ್ಗೆ 1 ವರ್ಷ ಆಗಿದ, ಇನ್ನೊಂದು 30 ವರ್ಷಕ್ಕೆ ಹೋಗ್ತಾ ಇದೆಯಾ, ಆದರೂ ನಾವು ಏನಪ್ಪ ಎಲ್ಲಿದ್ದೀವಿ ನಾವು ಎನ್ನುವುದರ ಎಚ್ಚರ ನಮ್ಗೆ ಬರಬೇಕು. ಧ್ರುವರಾಜರ ಚರಿತ್ರೆ ನಮಗದನ್ನು ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಆದಷ್ಟು ತಪಸ್ಸು ಮಾಡಿರಿ, ಆದಷ್ಟು ಸಾಧನೆಯನ್ನು ಮಾಡಿರಿ, ಇಂಥದ್ದೇ ಬೇಕು ಅಂತ ಇಚ್ಛಾ ಪಡಬೇಡ್ರಿ. ಏನದ ಅದನ್ನು ತಿಂದು ಏನು ದೇವರ ಅನ್ನ ಹುಳಿ ಅಂತೂ ತಿನ್ಲಿಕ್ಕೆ ಕೊಟ್ಟ ಮೊದಲಿಲ್ಲ. ದಿವಸ ಹುಳಿಗೆ, ದಿವಸ ಚಪಾತಿ, ದಿವಸ ಕಡುಬು ಇಲ್ಲದೆ ಇದ್ರು, ಅನ್ನ ಹುಳಿಗಂತೂ ಕಡಿಮೆ ಇಲ್ಲ ಯಾರ ಮನೆ. ಆಮೇಲೆ ಏನದ ಅದನ್ನು ತಿಂದು ಮಾಡ್ತೀವಿ. ಸರಿ, ಇನ್ನು 3ನೇ ತಿಂಗಳು 2 ತಿಂಗಳಾದರೂ ದೇವ್ರು ಕಾಣಿಸ್ಲಿಲ್ಲ. ಸರಿ, 3ನೇ ತಿಂಗಳು ತಪಸ್ಸು ಮಾಡ್ತಾರೆ. ತೃತೀಯ 3ನೇ ತಿಂಗಳು ತಪಸ್ಸು ಮಾಡ್ತಾರೆ. ಭಾಳ ಘೋರವಾಗಿ ಮಾಡೋದು, 2 ತಿಂಗಳಾಯ್ತು ದೇವ್ರು ಕಂಡಿಲ್ಲ ಅಂತ ಹೇಳಿ ನವಮೇ ಆಹನಿ, 3ನೇ ತಿಂಗಳಲ್ಲಿ 9 ದಿನಕ್ಕೊಮ್ಮೆ ತಿಂದು ತಪಸ್ಸು ಮಾಡ್ತಾರಂತೆ. ಏನು ತಿಂದರು? ಅಭಕ್ಷಂ ಉತ್ತಮ ಶ್ಲೋಕಂ, 9 ದಿನಕ್ಕೊಮ್ಮೆ ಕೇವಲ ಒಂದು ಮುಷ್ಟಿ ನೀರನ್ನು ಕುಡಿತಾರೆ. 9 ದಿನಕ್ಕೊಮ್ಮೆ ಒಂದು ಮುಷ್ಟಿ ನೀರು ಕುಡಿದು ತಪಸ್ಸು ಮಾಡ್ತಾರೆ 3ನೇ ತಿಂಗಳಲ್ಲಿ. 1ನೇ ತಿಂಗಳಲ್ಲಿ 3 ದಿನಕ್ಕೊಮ್ಮೆ ಒಂದು ಹಣ್ಣು, 2ನೇ ತಿಂಗಳಲ್ಲಿ 6 ದಿನಕ್ಕೊಮ್ಮೆ ಒಣಗಿದೆಲೆ, 3ನೇ ತಿಂಗಳಲ್ಲಿ 9 ದಿನಕ್ಕೊಮ್ಮೆ ಒಂದು ಬೊಗಸೆ ನೀರು ಕುಡಿದು ತಪಸ್ಸನ್ನು ಮಾಡ್ತಾರೆ. ದೇವರು ಕಾಣಿಸ್ಲಿ ಅಂತ ಕಾಣಿಸ್ಲಿಲ್ಲ ದೇವರು. ಓ ನಡಿ, 4ನೇ ತಿಂಗಳು ಶುರುವಾಯಿತು. ದ್ವಾದಶೇ ಆಹನಿ, 12 ದಿನಕ್ಕೊಮ್ಮೆ ಏನು ತಿನ್ನಬೇಕು ನೋಡಿದ್ರಿ ಇವ್ರು ಬ್ಯಾಡ, ಇವೆಲ್ಲ ತಿಂದರೆ ದೇವ್ರು ಒಲಿಯಲ್ಲ ಅಂತ ಹೇಳಿ ವಾಯುಭಕ್ಷ ಜಿತಶ್ವಾಸ. 4ನೇ ತಿಂಗಳಲ್ಲಿ 12 ದಿನಕ್ಕೊಮ್ಮೆ
ಪ್ರಾಣಾಯಾಮ ಮಾಡೋದು, ಒಂದ್ಸಲ ಪ್ರಾಣಾಯಾಮ ಮಾಡೋದು ಮಾಡಿ ಪೂರಕ ರೇಚಕ ಕುಂಭಕ ಅಂದಮೇಲೆ ಗಾಳಿಯನ್ನು ಒಂದು ಸಲ ಪೂರಣ ಮಾಡಿಕೊಳ್ಳೋದು. ಅಂದರೆ ಒಂದ್ಸಲ ಮೂಗಿನಿಂದ ಗಾಳಿಯನ್ನು ಮೇಲ್ ತೆಗೆದುಕೊಂಡು 12 ದಿನಕ್ಕೊಮ್ಮೆ ಗಾಳಿಯನ್ನು ಮೇಲ್ ತಗೊಳ್ಳೋದು ತಪಸ್ ಮಾಡೋದು. ಮತ್ತೆ 12ನೇ ದಿನಕ್ಕೆ ಮತ್ತೆ ಗಾಳಿಯನ್ನು ಮೇಲ್ ತಗೊಳ್ಳೋದು ತಪಸ್ ಮಾಡೋದು. ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಏನೇನು ಇಲ್ಲ ಅಲ್ವಾ. ಅಂದ್ರೆ ಭೀಷ್ಮ ಪಂಚಕ ಮಾಡಿದ್ರೆ ಏನ್ ನಮ್ಮ ಹಾರಾಟ ಇರ್ತದ? ಅಯ್ಯೋ 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 ಕಂಡಿಲ್ಲೇನು ಅನ್ನೋ ರಂಗ ನಾವು ಮರುದಿವಸ ಎಲ್ಲ ತಿಂದು ಪೇರಿಗೆ ಉಪ್ಪಿನಕಾಯಿ ಅಂತ ಅದಂತ ಇಡ್ಲಿ ಅಂತ ದಾಸಿ ಅಂತ ಅಂದ್ಮೇಲೆ 12 ದಿನಕ್ಕೊಮ್ಮೆ ಒಂದು ಸಲ ಗಾಳಿ ತಗೊಂಡು ಪ್ರಾಣಾಯಾಮ ಮಾಡಿ ತೋರಿಸ್ ಮಾಡ್ತಾರೆ. ಅವ್ರ ಯೋಗ್ಯತಾನೆ ಬೇರೆ, ನಮ್ಮ ಯೋಗ್ಯತಾನೆ ಬೇರೆ. ಅದು ಮುಂದಿಂದು ನಮಗೆ ಇಷ್ಟು ಗೌರವವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಶ್ನೆನೆ ಇಲ್ಲ. ಇಷ್ಟು ಮಾಡ್ರಿ ಅಂತೂ ಹೇಳಿ ಹೊರಟಿಲ್ಲ ಭಾಗವತ. ಆದ್ರೆ ನಮಗೆ ಎಷ್ಟು ಸಾಧ್ಯದ ಅಷ್ಟಾದರೂ ಮಾಡ್ರಿ ಅಂತ ತಟ್ಟಿ ಹಾಕ್ಯಾರ, ಬಡಿಸ್ಲಿಕ್ಕತ್ತಾರ. ಇನ್ನೊಂದು 5 ನಿಮಿಷಕ್ಕೆ ನೀವು ಕೊಡೋರೇ ಇದ್ದೀರಿ. ಅಷ್ಟೊತ್ತಿಗೆ ಏನೋ ಒಂದು ವೇದ ಮಂತ್ರ ಅನ್ರಿ, ಏನೋ ಒಂದು ಅರಿಕತಾಂಸರ ಅನ್ರಿ, ಏನೋ ಒಂದು ಸುಳಾದಿ ಅನ್ರಿ, ಏನೋ ಒಂದು ಜಪ ಮಾಡ್ರಿ. ಅಷ್ಟು ಮಾಡ್ಲಿಕ್ಕೆ ಸಾಧ್ಯದಲ್ಲ, ಅಷ್ಟು ಮಾಡ್ರಿ ಅಂತ ಭಾಗವತ ಮುಂದೆ ಹೇಳ್ತಾ ಇದೆ. ನಾವು ಅಷ್ಟೂ ಮಾಡದೆ ನಾನು ಆ ಟೈಮಲ್ಲೂ ಮತ್ತೆ ಮೊಬೈಲ್ ನೋಡಿಕೊಂಡು ಏನಾದರೂ ಮೆಸೇಜ್ ಬಂದೇನು ಅಂತ ನೋಡ್ತಾ ಕೊಡ್ತೇನೆ, ತುಪ್ಪ ಹಾಕ್ಯದ ಅಂತ ಹೇಳಿ ಅವ್ರು ಹಾಕಿದ್ರೆ ಸರಿ ಆಯ್ತು ಒಂದು ಮೊಬೈಲ್ ಇಟ್ಟು ನಾನು ಮತ್ತೆ ಪ್ರಶೇಚನ ಮಾಡ್ತೀನಿ ಅಂದ್ರೆ ಏನು ಹಣೆ ಬರ ನಿಮ್ದು ಅಂತ ಬೈಲಿಗತ್ತಾರ ಭಾಗವತ. ಆಮೇಲೆ ಇಂಥ ಕಠಿಣ ತಪಸ್ಸು ನಾವು ಮಾಡ್ರಿ ಅಂತ ಹೇಳಿ ಕೊಟ್ಟಿಲ್ಲ. ತಪಸ್ಸು ಮಾಡ್ಲಿಕ್ಕೆ ಎಷ್ಟೆಷ್ಟು ಅವಕಾಶ ಸಿಗ್ತವೋ ಅದರೊಳಗಾದರೂ ತಪಸ್ಸನ್ನು ಎಷ್ಟಾಗ್ತದೋ ಅಟ್ಟಾದರೂ ಮಾಡ್ರಿ ಅಂತ ಭಾಗವತ ಹೇಳಿ ಕೊರಟದ. ಆಮೇಲೆ ಗಮನ ಇರಲಿ, ಆದಷ್ಟು ಮಾಡೋಣ, ಆದಷ್ಟು ಮಾಡೋಣ. ಸರಿ 4 ತಿಂಗಳು ಮುಗಿತು, 12 ದಿನಕ್ಕೊಮ್ಮೆ ಒಂದ್ಸಲ ಪ್ರಾಣಾಯಾಮ ಮಾಡೋದು ತಪಸ್ಸು. ದೇವರು ಒಲಿಯಲಿಲ್ಲ, ಸರಿ ಬ್ಯಾಡ ನಡಿ 5ನೇ ತಿಂಗಳು ತಪಸ್ಸು ಮಾಡ್ತಾರೆ. 5ನೇ ತಿಂಗಳಂತೂ ಪ್ರಾಣಾಯಾಮವನ್ನು ಬಿಟ್ಬಿಟ್ಟು ಒಂದ್ಸಲ 4ನೇ ತಿಂಗಳ ಕೊನೆ ಗಾಳಿ ಎಳ್ಕೊಂಡಿದ್ರು, ಮುಗದೆ ಹೋಯ್ತು. ಕಣ್ಣು ತೆಗೆಯಲಿಲ್ಲ, ಪ್ರಾಣಾಯಾಮ ಬಿಡಲಿಲ್ಲ, ಏ ನಿಂತಲ್ಲೇ ನಿಂತು ಹಾಗೆ ತಪಸ್ಸನ್ನು, ಒಂದು ಹನಿ ನೀರಿಲ್ಲದೆ ತಪಸ್ಸನ್ನು ಮಾಡ್ತಾರೆ. ಸ್ಥಾಣು ಇವ ಅಚಲಹ, ಕಟ್ಟಿಗೆಯಂತೆ ಅಳಗಾಡದೇ ನಿಂತು 5ನೇ ತಿಂಗಳು ತಪಸ್ಸನ್ನ ಮಾಡಿದರು. ದೇವರು ನೋಡಿದ ಏನ್ ಅಲ್ಲೆಲ್ಲ ಸರ್ಪ ಇಬ ಸಿಂಹ ಕುಷ್ಮಾಂಡೈ, ಸಿಂಹ ಹುಲಿ ನರಿಗಳೆಲ್ಲ ಸುತ್ತಮುತ್ತ ಬರೋದಂತೆ, ಬಂದು ಹಿಂಗೆ ತಿನ್ಲಿಕ್ಕೆ ಬರುವ ಹಂಗೆ ಬರುವ. ಅವೆಲ್ಲ ದೂರಾದ್ರೂ ನೋಡೋರು ಹಿಂಗೆಲ್ಲ, ಯಪ್ಪ ನಾವಾಗಿದ್ರೆ ಎದ್ದು ಓಡೋಗ್ಬೇಕು. ಅವೆಲ್ಲ ಬಂದು ಸುತ್ತ ನಿಂತ್ರ ನಾಪಶ್ಯತ, ಇವರು ಅವುಗಳ ಕಡೆಗೆ ಗಮನವನ್ನೇ ಕೊಡ್ತಿರ್ಲಿಲ್ಲಂತೆ. ದೇವರಿದ್ದಾನೆ ಈ ಹುಲಿ ಸಿಂಹ ಯಾವ ಲೆಕ್ಕ ಅಂತ ಹೇಳಿ ನಾಪಶ್ಯತ, ಅವುಗಳ ಕಡೆಗೆ ಗಮನವನ್ನೇ ನೋಡದೆ ತಾವು ತಪಸ್ಸನ್ನು ಮಾಡ್ತಾ ಇರ್ತಾರೆ. 5ನೇ ತಿಂಗಳು ಯಾವಾಗ ಇಷ್ಟು ಘೋರವಾಗಿ ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರೋ ಆಗ 5ನೇ ತಿಂಗಳು ಏನು ಕಷ್ಟಪಟ್ಟು ಹೇಳ್ತಾರೆ, ಯದ ಐಕಪಾದೇನ ಸ ಪಾರ್ಥಿವ ಆರಂಭಕ, 5 ವರ್ಷದ ಬಾಲಕ 5ನೇ ತಿಂಗಳಲ್ಲಿ ಒಂದು ಕಾಲಿನ ಮೇಲೆ, ಅದು ಅಂಗುಷ್ಟ ನಿಪೀಡಿತ, ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತು ತಪಸ್ಸು ಮಾಡ್ತಾರೆ 5ನೇ ತಿಂಗಳಲ್ಲಿ. ತಪಸ್ಸನ್ನು ಇಷ್ಟು ಘೋರವಾಗಿ ತಪಸ್ಸನ್ನು ಮಾಡ್ತಾ ಇರುವಾಗ ದೇವರಿಗೆ ನೋಡಿ ಭಾಳ ಸಂತೋಷ ಆಯಿತು. ಆ ಇಂಥ ಘೋರಾಜರಿಗೆ ನಾನು ಒಲಿಲಿಲ್ಲ ಅಂದ್ರೆ ನನ್ನದೇ ತಪ್ಪಾಗಿಬಿಡ್ತದ, ಅಂದ್ಮೇಲೆ ನಾನು ಒಲಿಬೇಕು ಅಂತ ಹೇಳಿ ದೇವ್ರು ಬಂದು ಎದುರಿಗೆ ನಿಲ್ತಾನೆ. ದೇವ್ರು ಬಂದು ಎದುರಿಗೆ ನಿಂತು ಕಣ್ಣು ತೆಗೆದು ನೋಡ್ತಾರೆ, ದೇವ್ರು ನಿಂತಿದ್ದಾನೆ, ಮಾತಾಡಬೇಕು ಅಂತಂತಾರೆ. ಆದರೆ ಆ ನೋಡಿದ ಸಂತೋಷದಲ್ಲಿ ಮಾತುಗಳೇ ಬರೋದಿಲ್ಲ ದೇವರಾಜರಿಗೆ. ದೇವ್ರು ಮಾತಾಡಲ್ಲ, ನಾ ಹೋಗ್ತೀನಿ ನಡಿ ಅಂಥೇಳಿ ದೇವ್ರು ಹೋಗ್ಬಿಡ್ತಾನೆ. ನಾವು ಯಾರಾದರೂ ಹಂಗೆ ಮಾಡ್ತಿಲ್ಲ, ಏನು ಮಾತಾಡಲ್ಲಿನ, ಸರಿ ಆಯ್ತು ನೀವು ಮಾತಾಡ, ನಾ ಹೋಗಿರ್ತೀನಿ ಆಮೇಲೆ ಫೋನ್ ಮಾಡು ಅಂತ ಹೋಗ್ಬಿಡ್ತೀವಿ ನಾವೆಲ್ಲ. ಆದರೆ ದೇವ್ರು ಹಂಗೆ ಮಾಡಲಿಲ್ಲ. ದೇವ್ರು ಏನು ಮಾಡಿದ, ಪಸ್ಪರ್ಶ ಬಾಲಂ ಕೃಪಯ ಕಪೋಲೆ, ತನ್ನ ಶಂಖವನ್ನು ತೆಗೆದುಕೊಂಡು ಆ ಧ್ರುವರಾಜರ ಕಪೋಲಕ್ಕೆ ಮುಟ್ಟಿಸ್ತಾನೆ, ಸ್ಪರ್ಶ ಮಾಡ್ತಾನೆ. ಆ ಧ್ರುವರಾಜರು ಬಹಳ ಚೆನ್ನಾಗಿ ಸ್ತೋತ್ರ ಮಾಡಿದ್ದಾರೆ, ನೀವೆಲ್ಲ ಕೇಳಿದಿರಿ. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ, ನನ್ನಲ್ಲಿ ನಿಂತು ಎಲ್ಲವನ್ನ ಮಾತಾಡಿಸುವನು, ತಪಸ್ಸು ಮಾಡಿಸಲು ಎಲ್ಲವೂ ನೀನೇ ದೇವ, ನಾನು ಅಂತ ಏನೇನು ಮಾಡಿಲ್ಲ, ನೀನು ಮಾಡಿಸಿದ್ದಕ್ಕಾಗಿ ಇದೆಲ್ಲ ಆಗ್ಯದ ಅಂತ ದೇವರನ್ನೆಲ್ಲ ಸ್ತೋತ್ರ ಮಾಡಿದ ಮೇಲೆ ಆಗ ದೇವರು ಕೇಳಿದರು, ಏನು ವರ ಬೇಕು ಕೇಳು ಅಂತ. ಆಗ ಇವ್ರು ಏನು ಕೇಳಿಲ್ಲ, ಮತ್ತಂತಾರೆ ಸ್ವಾಮಿ ಧ್ರುವಲೋಕವನ್ನೇ ಕೊಡ್ತೀನಿ ಅಂತ ಹೇಳಿ ದೇವರು ಧ್ರುವ ಎನ್ನುವಂತಹ ಲೋಕವನ್ನೇ ಧ್ರುವರಾಜರಿಗೆ ಕೊಡ್ತು. ಆಯಿತು ಅಂತ ಇವ್ರು ಇಸ್ಕೊಂಡ್ರು ಆ ವರವನ್ನು, ತಗೊಂಡು ದೇವರು ಅದೃಶ್ಯನಾಗಿಬಿಡ್ತಾರೆ. ಅದೃಶ್ಯರಾದ ಮೇಲೆ ಇವರು ಅಯ್ಯೋ ಅಂತ ಅಳುವುದಕ್ಕೆ ಆರಂಭಿಸಿದರು. ಯಾಕಪ್ಪ ಅಂದ್ರೆ ಅಂತಾರೆ, ಸುದುರ್ಲಭಂ ಯತ್ ಪರಮಂ ಪದಂ ಹರೇ, ದೇವರಂತಹ ಮೋಕ್ಷ ಕೊಡುವ ವಾಸುದೇವ ದೇವರು ಎದುರಿಗೆ ಬಂದು ನಿಂತಾಗ ಸ್ವಾಮಿ ಮೋಕ್ಷ ಕೊಟ್ಬಿಡಪ್ಪ ಸಾಕಿ, ಈ ಸುನೀತಿ ಈ ಸುರುಚಿ ಈ ಉತ್ತಾನಪಾದ ಈ ಬಂಗಾರ ವಾಸನ ಇದೆಲ್ಲ 2 ದಿನ ಸಿಗೋದದ, ಮೋಕ್ಷ ಕೊಟ್ಬಿಡು ಅಂತ ಕೇಳಲಿಕ್ಕೆ ಬರ್ತಾ ಇರುವಾಗ ನಾನು ಮೋಕ್ಷ ಕೇಳದೆ ಧ್ರುವ ಪದವಿ ಕೊಟ್ಟರೆ ಆಯಿತು ಅಂತ ನಮಸ್ಕಾರ ಮಾಡಿದ್ದೆಲ್ಲ, ಎಂಥ ಮೂರ್ಖ ನಾನು ಅಂತ ಧ್ರುವರಾಜರು ಅಳುತ್ತಾರೆ ಅಲ್ವಾ. ನಮಗೆ ಆಲೋಚನೆಯೇ ಬರೋದಿಲ್ಲ ನೋಡ್ರಿ,
ಆಮೇಲೆ ಅವರೆಲ್ಲ ದೂರ ಆದರು. ಸರಿ ಏನು ಮಾಡಲಿಕ್ಕೆ ಸಾಧ್ಯಿಲ್ಲ, ಆಯ್ತು ಅಂತ ಹೇಳಿ ಹಂಗೆ ಊರಿಗೆ ಬಂದರು. ಅಷ್ಟರಲ್ಲಿ ಸುನೀತಿ ಸುರುಚಿಗೂ ಬುದ್ಧಿ ಬಂದಿತ್ತು, ತಪ್ಪಾಯಿತು ಅಂತಂತಾಳೆ. ಏನು ತಪ್ಪಾದರೆ ಸರಿ ಆಯಿತು, ದೇವರನ್ನು ಕಂಡರು ಧ್ರುವರಾಜರು, ಭಾಳ ಸಂತೋಷ ಆಗಿತ್ತು. ಸಿಂಹಾಸನದ ಮೇಲೆ ಪಟ್ಟಾಭಿಷೇಕ ಮಾಡಿ ಉತ್ತಾನವಾದರು, ತಾವು ವಾನಪ್ರಸ್ಥಾಶ್ರಮಕ್ಕೆ ಹೋದರು ಎನ್ನುವುದಾಗಿ ಧ್ರುವರಾಜರ ಚರಿತ್ರೆ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದಮೇಲೆ ಬಹಳ ಅದ್ಭುತವಾದಂತಹ ಭಾಗ, ಅನೇಕ ನೀತಿಗಳನ್ನು ನೀವೆಲ್ಲ ಕೇಳಿ ತಿಳಿದ್ರೆ ಆದಷ್ಟು ಹಾಗಿರುವ ಪ್ರಯತ್ನವನ್ನು ಮಾಡೋಣ. ಯಾವುದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಅಂದಮೇಲೆ ಒಂದು ಸಣ್ಣ ಆಸೆ ಧ್ರುವರಾಜರಿಗೆ ದೇವರನ್ನು ಕಾಣುವಂತೆ ಮಾಡಿತು, ಸುನೀತಿಗೆ ತನ್ನ ಕರ್ತವ್ಯವನ್ನು ಮಾಡುವಂತೆ ಮಾಡಿತು, ಸುರುಚಿಗೆ ಬುದ್ಧಿ ಬರುವಂತೆ ಮಾಡಿತು. ಅಂದಮೇಲೆ ಆದಷ್ಟು ಎಲ್ಲ ಘಟನೆಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಎನ್ನುವುದನ್ನು ಧ್ರುವರಾಜರ ಚರಿತ್ರೆಯಿಂದ ನಾವು ಕೇಳಿ ತಿಳಿತೀವಿ. ಇನ್ನು ಇಷ್ಟ ಆದಮೇಲೆ ಇನ್ನು ಮುಂದೆ ಐದನೆಯ ಸ್ಕಂದದಲ್ಲಿ ಅನೇಕ ಚರಿತ್ರೆಗಳೆಲ್ಲ ಬರ್ತವೆ. ಅದರಲ್ಲಿ ಮೊದಲಿಗೆ ಮತ್ತೆ ಪ್ರಿಯವ್ರತ ಎನ್ನುವಂತಹ ಸ್ವಯಂಭೂ ಮನುವಿನ ಮಕ್ಕಳು ಪ್ರಿಯವ್ರತ ಅಂತ ಅವರ ಹೆಸರು. ಇವ್ರು ಎಂಥವ್ರು ಅಂದ್ರೆ ಸ್ವಯಂಭೂ ಮನು ಈ ಪ್ರಿಯವ್ರತರನ್ನು ಕರೀತಾರೆ, ಬರ್ರಿ ಮಗನೇ ಬಾಯಿ ಪ್ರಿಯವ್ರತ ಬಂದವರು. ಇವ್ರು ಎಂಥವ್ರು ನೋಡ್ರಿ, ಆ ಪ್ರಿಯವ್ರತರು ಬಂದಾಗ ಪ್ರಿಯವ್ರತರಿಗೆ ಕರೆದು ಹೇಳಿದ, ನೋಡಪ್ಪ ಪ್ರಿಯವ್ರತರೇ ನನಗೂ ವಯಸ್ಸಾಯಿತು, ನಾನು ಕಾಡಿಗೆ ಹೋಗ್ತೀನಿ ತಪಸ್ ಮಾಡಿ ವಾನಪ್ರಸ್ಥನಾಗ್ತೀನಿ, ನೀವು ರಾಜ್ಯ ಆಗ್ರಿ ಅಂತ ಅಪ್ಪ ಸ್ವಯಂಭೂ ಮನು ಮಗನಾದ ಪ್ರಿಯವ್ರತನಿಗೆ ಹೇಳ್ತಾನೆ. ನಾವಾಗಿದ್ದರೆ ಹೌದಾ ಇವತ್ತೇ ನಡ್ರಿ, ಮತ್ತೆ ಆಸ್ತಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಣ, ಇವತ್ತು ಸೋಮವಾರ ಮತ್ತೆ ನಾಳೆ ರಜಾ ಅದ ಗೌರ್ಮೆಂಟ್ ರಜಾ ನಡಿ ಅಂತ ಅಪ್ಪನ ಊಟ ಬಿಡಿಸಿ ಕಾರ್ ಒಳಗೆ ಕರ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಅವನಿಗೆ ಒಂದು 100 ರೂಪಾಯಿ ಬಕ್ಷೀಸ್ ಕೊಟ್ಟು ಮಾಡಿಸ್ಕೊಂಡು ಬಂದ್ಬಿಡ್ತಿದ್ವಿ ನಾವು. ಪ್ರಿಯವ್ರತರು ಏನನ್ನಬೇಕು, ಏ ಬೇಡವೇ ಬೇಡ, ನೀನೇ ರಾಜ್ಯ ಆಡು, ನಿನಗೋಸ್ಕರ ನಾನು ಹೋಗಿ ತಪಸ್ ಮಾಡ್ತೀನಿ, ವಾನಪ್ರಸ್ಥಾಶ್ರಮ ನಾನು ತಗೋತೀನಿ, ಈ ರಾಜ್ಯ ನನಗೆ ಬೇಡ, ನೀನೇ ಆಡು ಅಂತ ಪ್ರಿಯವ್ರತರು ರಾಜ್ಯವನ್ನು ಬೇಡ ಅಂತ ಧಿಕ್ಕಾರ ಮಾಡ್ತಾರೆ. ನಾವು ಎಷ್ಟು ಜನ ಇದ್ದೀವಿ, ಇವತ್ತು ಯಾರಾದರೂ ಅಪ್ಪ ಅಮ್ಮ ಬಾ ನಿನ್ನ ಆಸ್ತಿ ಕೊಡ್ತೀನಿ ಅಂತ ಕರೆದ್ರೆ ನಾವು ಎಷ್ಟು ಜನ ಇದ್ದೀವಿ ಆಸ್ತಿ ಬೇಡ ಅನ್ನೋರಲ್ವಾ, ನಾವು ಯಾರು ಇಲ್ಲ ಇಲ್ಲ ಕೊಡು ಕೊಡು ಈಗ ಬರ್ತೀನಿ ಇರು ಅಂತ ಹೇಳಿ ಹೋಗ್ತೀವಿ ನಾವೆಲ್ಲ. ಬೇಡ ಅಂತ ಇಲ್ಲ ನಾ ಕಾಡಿಗೆ ಹೋಗ್ತೀನಿ ಅಂತಂದ್ರು ಪಾಪ, ಬೇಡ ಅಂದರು ಕೇಳಿಲ್ಲ. ಅವನಿಗೆ ಬ್ರಹ್ಮದೇವರು ಬರ್ತಾರೆ, ಬ್ರಹ್ಮದೇವರು ಬಂದು ಪ್ರಿಯವ್ರತನಿಗೆ ಉಪದೇಶ ಮಾಡ್ತಾರೆ. ಹಾಗೆಲ್ಲ ಅಲ್ಲಪ್ಪ, ಭವಾಯ ನಾಶಾಯ ಚಕರಮ್ಮ ಕರ್ತುಂ, ಹಾಗೆಲ್ಲ ಇಲ್ಲ, ನೀನು ರಾಜ, ನಿನ್ನ ಕರ್ತವ್ಯ ಶಿಷ್ಟರನ್ನು ರಕ್ಷಣೆ ಮಾಡಿ ದುಷ್ಟರನ್ನು ಶಿಕ್ಷಿಸುವುದು, ನೀನು ಅದನ್ನೇ ಮಾಡಬೇಕು, ಹೊರತು ಕಾಡಿಗೆ ಹೋಗಿ ತಪಸ್ ಮಾಡ್ತಿ ಅಂದರೆ ನಡೆಯೋದಿಲ್ಲಪ್ಪ, ಹಾಗಾಗಿ ನೀನು ರಾಜ್ಯವನ್ನೇ ಆಳಬೇಕು ಅಂದಾಗ ಸರಿ ಆಯಿತು ಅಂತ ಹೇಳಿ ಪ್ರಿಯವ್ರತರು ಒಪ್ಪಿಕೊಳ್ತಾರೆ, ರಾಜ್ಯವನ್ನು ಆಳ್ತಾರೆ. ಅಂದಮೇಲೆ ಎಷ್ಟು ಅದ್ಭುತವಾದದ್ದು, ಆಮೇಲೆ ನಾವು ಕಲಿಯೋಣ ಇದರಿಂದ ಏನು ದೇವರು ಏನು ಕೊಟ್ಟಿದ್ದಾನೆ, ನಮ್ಮ ಕರ್ತವ್ಯ ಏನು, ನಾವು ಬದುಕಿರುವವರೆಗೆ ನಮ್ಮ ಕರ್ತವ್ಯದಿಂದ ಎಂದೆಂದಿಗೂ ನಾವು ವಿಮುಖರಾಗಬಾರದು, ನಾವು ದೂರ ಸರಿಬಾರದು. ಮಕ್ಕಳು ಒಳ್ಳೆಯವರಿರಲಿ ಕೆಟ್ಟವರಿರಲಿ, ನಮ್ಮ ಗಂಡ ಹೆಂಡತಿ ಒಳ್ಳೆಯವರಿರಲಿ ಕೆಟ್ಟವರಿರಲಿ, ನಮ್ಮ ಕರ್ತವ್ಯ ನಾವು ಮಾಡಿಕೊಂಡು ಸಾಗಬೇಕು ಎನ್ನುವುದನ್ನು ಈ ಪ್ರಿಯವ್ರತರ ಚರಿತ್ರೆ ತಿಳಿಸಿಕೊಡುತ್ತೆ. ಇಷ್ಟಾಯಿತು, ಆ ಪ್ರಿಯವ್ರತರಿಗೆ ಅಗ್ನಿದ್ರ ಎನ್ನುವ ಮಗನಾಗ್ತಾರೆ, ಆ ಅಗ್ನಿದ್ರರಿಗೆ ನಾಭಿ ಎನ್ನುವ ಮಗನಾಗ್ತಾರೆ. ಆ ನಾಭಿ ಮತ್ತು ಮೇರುದೇವಿ ಗಂಡ ಹೆಂಡತಿ ಅವರಿಬ್ಬರಲ್ಲಿ ಸ್ವಯಂ ವೃಷಭ ಎನ್ನುವಂತಹ ದೇವರೇ ಮಗನಾಗಿ ಅವತಾರವನ್ನು ಮಾಡಿ ಬರ್ತಾನೆ. ದೇವರು ವೃಷಭ ಎನ್ನುವ ಪರಮಾತ್ಮ, ಬಹಳ ಚೆನ್ನಾಗಿ ಉಪದೇಶ ಎಲ್ಲ ಇದೆ ಐದನೇ ಸ್ಕಂದ ಇದು. ಆ ವೃಷಭ ನಾಮಕನಾದ ಪರಮಾತ್ಮ ತಾನು ಮತ್ತೆ ರಾಜ್ಯವನ್ನೆಲ್ಲ ಚೆನ್ನಾಗಿ ಆಳ್ತಾನೆ. ರಾಜ್ಯವನ್ನೆಲ್ಲ ಆಳಿದ ಮೇಲೆ ಆ ಋಷಭ ನಾಮಕನಾದಂತಹ ಪರಮಾತ್ಮ ತಾನು ಅವನಿಗೆ ಆ ಋಷಭ ತಾನು ಮದುವೆಯಾಗಿ ಮಕ್ಕಳನ್ನು ಪಡಿತಾನೆ. ಮಕ್ಕಳನ್ನು ಪಡೆದು ಅದರಲ್ಲಿ ದೊಡ್ಡ ಮಗನಿಗೆ ಭರತ ಅಂತ ಹೆಸರಿಡ್ತಾರೆ. ಒಟ್ಟಾರೆ 3 ಜನ ಮಕ್ಕಳಾಗ್ತಾರೆ. ಜಯಂತಿ ಅಂತ ಋಷಭ ನಾಮಕನಾದ ಪರಮಾತ್ಮನ ಹೆಂಡತಿ ಹೆಸರು, ಲಕ್ಷ್ಮೀದೇವಿ ಹೆಸರೇನು ಜಯಂತಿ. ಅಂದಮೇಲೆ ಋಷಭ ದೇವರು, ಜಯಂತಿ ಲಕ್ಷ್ಮೀದೇವಿ, ಅವರಿಬ್ಬರಲ್ಲಿ 100 ಜನ ಶತಂ ಜನಯ ಮಾಸ 100 ಜನ ಮಕ್ಕಳಾಗ್ತಾರೆ. ಆ 100 ಜನರಲ್ಲಿ ಭರತರು ಜ್ಯೇಷ್ಠ ಶ್ರೇಷ್ಠ ಗುಣ, ಭರತರು ಭಾರಿ ಉತ್ತಮವಾದ ಗುಣವುಳ್ಳವರು, ಅವರೇ ಹಿರಿಮಗ, ಅವರೇ ಶ್ರೇಷ್ಠ. ಇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ, ಆ ಭರತರಿಂದಲೇ ಈ ದೇಶಕ್ಕೆ ಭಾರತ ಎನ್ನುವ ಹೆಸರು ಬಂತು ಎನ್ನುವುದಾಗಿ ವೇದವ್ಯಾಸದೇವರು ತಿಳಿಸ್ತಾ ಇದ್ದಾರೆ. ಸರಿ, ಆ ಭರತರು ಇವರು ಕಾಲೇನ ಅನುಗತಂ, ವೃಷಭ ದೇವರು ವಯಸ್ಸಾಯಿತು, ವಯಸ್ಸಾದ ಮೇಲೆ ಇನ್ನು ವಾನಪ್ರಸ್ಥಕ್ಕೆ ಹೋಗಬೇಕು. ಹೋಗುವಾಗ ಈ ಭರತರಿಗೆ ರಾಜ್ಯವನ್ನು ಕಟ್ಟಿ ವೃಷಭ ದೇವರು ವಾನಪ್ರಸ್ಥಕ್ಕೆ ಹೋಗ್ತಾರೆ. ದೇಶ ದೇಶ ಸಂಚಾರ ಮಾಡ್ತಾ ಹೋಗ್ತಾ ಇರುವಾಗ ಆಗ ಒಂದು ಊರಿನಲ್ಲಿ ಒಂದು ದೊಡ್ಡ ಸಭೆ, ಸಭೆಯಲ್ಲಿ ಋಷಿಮುನಿಗಳೆಲ್ಲ ಕೂತಿದ್ದಾರೆ. ವೃಷಭ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮಗೆ ಉಪದೇಶ ಮಾಡ್ರಿ, ನಮ್ಮ ಜೀವನ ಎಲ್ಲ ಹಾಳಾಗಿ ಹೊರಟದ, ನಮಗೆ ಉಪದೇಶ ಮಾಡ್ರಿ ಅಂತ ವೃಷಭ ದೇವರಿಗೆ ಕೇಳ್ತಾರೆ. ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ದೇವರಲ್ಲಿ ಕೂತ್ಕೋತಾನೆ.
ಕೂತ್ಕೊಂಡು ಏನು ಬೇಕು ಕೇಳಿದ್ರೆ ಹೇಳ್ತೀನಿ ನಾನು ಅಂತ. ಆಗ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮಗೆ ಸಾಧನೆ ಮಾಡಬೇಕು ಅಂತ ಭಾಳ ಇಚ್ಛೆ ಅದ, ಏಕಾದಶಿ ಮಾಡಬೇಕು, ಜಪ ಮಾಡಬೇಕು, ಚಾತುರ್ಮಾಸ್ಯ ಮಾಡಬೇಕು, ಬ್ರಾಹ್ಮಣರು ಕಾಲು ತೊಳಿಬೇಕು, ಭಾಳ ಆಸೆ ಅದ. ಆದರೆ ಏನೋ ವಿಘ್ನಗಳು ಬರ್ತಾವ, ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಏನು ಮಾಡಿದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ ಅದನ್ನು ಹೇಳ್ರಿ ಅಂದಾಗ ಋಷಭ ದೇವರು ಒಂದೇ ಒಂದು ದ್ವಾರವನ್ನು ಹೇಳ್ತಾನೆ, ಇದನ್ನು ಮಾಡಲು ಎಲ್ಲ ಸಾಧನೆ ಮಾಡ್ಬೋದು ನೀನು. ಏನದು ದ್ವಾರ? ಮಹತ್ ಸೇವಾ ದ್ವಾರ ಮಾಹುರ್ ವಿಮುಕ್ತೇ. ದೇವರು ಹೇಳ್ತಾನೆ, ಹಿರಿಯರ ಜ್ಞಾನಿಗಳ ಸಂಘದಲ್ಲಿ ನೀನು ಇರುವವನಾಗು. ತಂದೆ ತಾಯಿಗಳು, ಜ್ಞಾನಿಗಳು, ಗುರುಗಳು, ಹಿರಿಯರು ಅವರ ಸಂಘದಲ್ಲಿ ನೀನಿದ್ರ ನಿನಗೆ ಎಲ್ಲ ಸಾಧನೆ ಮಾಡುವುದಕ್ಕೆ ದ್ವಾರ ಅವರಾಗಿ ಇರುತ್ತಾರೆ. ಇವತ್ತು ನೋಡಿ ದೊಡ್ಡ ಲೋಪದಲ್ಲಿ, ದೊಡ್ಡ ತಪ್ಪಿನಲ್ಲಿ ನಾವಿದ್ದೀವಿ. ಇವತ್ತು ಅಪ್ಪ ಅಮ್ಮ ಒಂದು ಮನೆಯಾಗಿರ್ತಾರೆ, ನಾವು ಒಂದು ಮನೆಯಾಗಿರ್ತೀವಿ ಭಾರತದೊಳಗಿದ್ರ. ಇನ್ನು ಅಮೇರಿಕಾ, ಆಸ್ಟ್ರೇಲಿಯಾ, ಜರ್ಮನ್ ಹೋಗ್ಬೇಕಂತೂ ಪ್ರಶ್ನೆನೇ ಇಲ್ಲ. ಅಂದಮೇಲೆ ಇವತ್ತು ಹಿರಿಯರ ಸಂಘದಲ್ಲಿ ನಾವು ಯಾರೂ ಬಂದಿಲ್ಲ, ಹಾಗಾಗಿ ನಮಗೆ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದಮೇಲೆ ಮಹತ್ ಸೇವಾ ದ್ವಾರ ಮಾಹುರು ವಿಮುಕ್ತೇ. ಸಜ್ಜನರ ಸಂಘ, ಸಜ್ಜನರ ಸೇವೆ ಇದು ಮೋಕ್ಷಕ್ಕೆ ದಾರಿಯಾಗುತ್ತೆ ನೋಡ್ರಿ. ಹಾಗಾಗಿ ಆದಷ್ಟು ಜ್ಞಾನಿಗಳ ಸೇವೆಯನ್ನು ಮಾಡ್ತಾ ಇರೋದು. ನಮ್ಮ ಗುರುಗಳು ಹೇಳೋರು ಯಾವಾಗಲೂ, ನಿಮ್ಗಾದ್ರೆ ಮಾಡ್ರಿ, ಹೇಳ್ತೀನಿ, ಬೈಬೇಡ್ರಿ ಯಾರು. ಏನು ಮಾಡಬೇಕು ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಮಾಡು, ಹಿಂಗೆ ಮಾಡಿದ್ರೆ ಇವತ್ತಿನ ಕಾಲದಲ್ಲಿ ಸೇವಾ ಮಾಡಲಿಕ್ಕಾಗುತ್ತೆ. ಏನಾಗುತ್ತೆ ಅಂದರೆ ನೀವು ಒಂದು ದಿನ ಇಟ್ಕೊಳ್ಬೇಕು ಇಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಯಾರಾದರೂ ನಿಮ್ಮ ಗುರುಗಳನ್ನು ಒಬ್ಬರನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡು ವಾರಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, ಆ ಕಾಲದಲ್ಲೇ ಅಂದರೆ ಗುರುಗಳ ಮನೆಯಲ್ಲೇ ಶಿಷ್ಯರು ಇರ್ತಿದ್ರು, ನೀರು ತಂದು ಹಾಕೋದು, ಬಟ್ಟೆ ಓದ್ಕೊಡೋದು, ಹಸುಗಳನ್ನು ಸಾಕೋದು, ಅವೆಲ್ಲ ಮಾಡಬೇಕಾಗ. ಇವತ್ತಿನ ಕಾಲದಲ್ಲಿ ಯಾರು ಇವೆಲ್ಲ, ಹಸು ಯಾರು ಸಾಕಲ್ಲ, ಮನೆಯೊಳಗೆ ನೀರು ಬರ್ತದೆ, ಬಟ್ಟೆ ವಾಷಿಂಗ್ ಮಿಷನ್ ಇರ್ತದೆ, ಅಂದಮೇಲೆ ಇವೆಲ್ಲ ಇಲ್ಲ. ಅಂದಮೇಲೆ ನಾವೇನು ಮಾಡೋದು? ಗುರುಗಳ ಸೇವಾ ಮಾಡದೇ ಇದ್ದರೆ ವಿದ್ಯೆ ಇಲ್ಲ, ಸಾಧನೆ ಆಗೋದಿಲ್ಲ. ಏನು ಮಾಡಬೇಕು? ನಮ್ಮ ಗುರುಗಳು ಹೇಳೋ, ನಮ್ಮ ಸುತ್ತಮುತ್ತಲು ಯಾರಾದರೂ ಒಬ್ಬರನ್ನು, ನಾವು ಜ್ಞಾನಿಗಳನ್ನು, ಗುರುಗಳನ್ನು ಇದ್ದೇ ಇರ್ತಾರೆ ನಮ್ಮ ಮನೆ ಸುತ್ತಮುತ್ತ ಯಾರೋ ಒಬ್ಬರು, ಅವ್ರ ಮನೆಗೆ 15 ದಿವಸಕ್ಕೊಮ್ಮೆ, 20 ದಿವಸಕ್ಕೊಮ್ಮೆ ಹೋಗಿ ಅವ್ರ ಮನೆ ಧೂಳು ಬಳಿಯೋ ಕೆಲಸ, ಅವ್ರ ಮನೆ ಒಳಗೆ ಹಾಸಿಗೆ ಮಡಿಸಿಟ್ಟು ಸರಿಯಾಗಿ ಕಪಾಟೆಲ್ಲ ಸರಿಯಾಗಿ ಸ್ವಚ್ಛ ಮಾಡಿ ಅಲ್ಲೆಲ್ಲ ಸರಿಯಾಗಿ ಜೋಡಿಸಿಡೋ ಕೆಲಸ, ನಮ್ಮಿಂದ ಏನಾಗ್ತದೆ ಅವರ ಮನೆಯಲ್ಲಿ ಆ ಸೇವೆಯನ್ನು ಮಾಡಿ ನಾವು ಬರಬೇಕು. ಹೀಗಾದರೂ ನಾವು ಇವತ್ತಿನ ಕಾಲದಲ್ಲಿ ಗುರುಗಳ, ಜ್ಞಾನಿಗಳ ಸೇವೆಯನ್ನು ಮಾಡೋಣ. ದಿವಸ ಹೋಗಿ ಮಾಡ್ರಿ ಅಂತಲ್ಲ, ದಿವಸ ನಮ್ಮದೇ ನಮಗೆ ಆಗಿರ್ತದೆ. ಎಲ್ಲಿ ಅವ್ರ ಮನೆ ಕರೆಕ್ಟ್, ನಮ್ಗೆ ಏಕಾದಶಿ ಖಾಲಿ ಅದ ಅವತ್ತು ಹೋಗಿ ಮಾಡೋದು, ಸಂಡೇ ಖಾಲಿ ಅದ ಅವತ್ತು ಹೋಗಿ ಮಾಡೋದು, ಯಾವತ್ತು ನಮಗೆ ಖಾಲಿ ಇದೆ ಅವತ್ತು ನಾವು ಖಾಲಿ ಮಾಡಿಕೊಂಡು ಗುರುಗಳ ಮನೆಗೆ ಹೋಗಿ ನಮ್ಮಿಂದ ಏನು ಸೇವಾ ಅವರೇನು ಮಾಡಿಸ್ಕೋತಾರೆ, ಇವತ್ತು ಯಾರು ಇನ್ನೊಬ್ಬರ ಕೈಯಿಂದ ಮಾಡಿಸ್ಕೊಡಲ್ಲ, ಆದರೂ ನಾವೇ ಮ್ಯಾಲೆ ಬಿದ್ದು ಅಷ್ಟು ಆತ್ಮೀಯರನ್ನಾಗಿ ಅವರನ್ನು ಮಾಡಿಕೊಂಡು ನಾವೇ ಅವರ ಮನೆಯ ಸ್ವಚ್ಛತೆಯನ್ನು ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡಿ ಬರಬೇಕು. ಅಷ್ಟಾದರೂ ಈ ಕಾಲದಲ್ಲಿ ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳೋರು. ಆಮೇಲೆ ನಿಮಗೆಲ್ಲ ಆದರೆ ಅನುಕೂಲ ಆದರೆ ಮಾಡಿರಿ. ಇಲ್ಲಿ ಬೇಕಾದಷ್ಟು ಜನ ಜ್ಞಾನಿಗಳಿದ್ದಾರೆ, ಯಾರ್ದಾದರೂ ಮನೆಗೆ ಹೋಗಿ ಒಂದು ದಿವಸ ಅರ್ಧ ಗಂಟೆ ಗಂಟೆ ಹೋಗಿ ಅವರ ಮನೆಯ ಸ್ವಲ್ಪವಾದರೂ ಸ್ವಚ್ಛತೆಯನ್ನು ಮಾಡಿ ಅವ್ರಿಗೆ ಏನಾದರೂ ಸೇವಾ, ಅವರೆಲ್ಲ ಪಾತ್ರೆ ತೊಳೆದಿಟ್ಟಿದ್ರೆ ಒರೆಸಿಕೊಟ್ಟು ಆದರೂ ಬರೋಣ, ಅಥವಾ ನಳ ಬಟನ್ ಹಾಕಿ ನೀರು ತುಂಬಿಕೊಟ್ಟು ಬರೋಣ, ಏನಾಗುತ್ತೋ ಅದನ್ನು ಗುರುಗಳ ಸೇವಾ ಮಾಡಿ ಬರಬೇಕು. ಋಷಭದೇವರು ಹೇಳ್ತಾನೆ, ಆದರೆ ಮಾಡಿರಿ, ಬೈಕೋಬೇಡ್ರಿ. ಮಹತ್ ಸೇವಾ ದ್ವಾರ ಮಾವರು ವಿಮುಕ್ತೇ. ಅಂದಮೇಲೆ ಮಹಂತರ ಸೇವೆ ಇದು ದ್ವಾರ ಅಂತ ಇಷ್ಟನ್ನು ಋಷಭದೇವರು ಹೇಳ್ತಾನೆ, ಭಾಳ ಹೇಳಿದಾನೆ, ಅನೇಕ ಮಾತುಗಳೆಲ್ಲ ಇದೆ. ಪರಾಭವಸ್ತಾವದ ಬೋಧ ಜಾತು ಯಾವನನ್ನ ಜಿಜ್ಞಾಸತ. ಸರಿ, ಇಷ್ಟೆಲ್ಲ ಆಗ ಮತ್ತೆ ಅವ್ರು ಕೇಳ್ತಾರೆ, ಏನು ಮಾಡಿದ್ರೆ ನಮಗೆಲ್ಲ ಉತ್ತಮವಾದ ಗತಿ ಆಗುತ್ತೆ ಅಂದರೆ ಇಷ್ಟು ಮಾಡು ಅಂತಾರೆ. ಹರವು ಗುರವು ಮಯಿ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾಚ. ಹರವು ಗುರವು ಮಯಿ ಭಕ್ತ್ಯಾನುವೃತ್ಯ, ದೇವರಲ್ಲಿ ಭಕ್ತಿ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡು, ಜ್ಞಾನಿಗಳಲ್ಲಿ ಭಕ್ತಿ ಮಾಡು, ಅಪ್ಪ ಅಮ್ಮನಲ್ಲಿ ಭಕ್ತಿ ಮಾಡು, ಜೀವನವನ್ನು ಮಾಡು. ವಿತೃಷ್ಣಯ, ತೃಷ್ಣ ಅಂದರೆ ಆಸೆ, ಯಾವ ಆಸೆಗಳನ್ನು ಇಟ್ಟುಕೊಳ್ಳಿಕ್ಕೆ ಹೋಗ್ಬೇಡ, ಆಗ ನಿನ್ನ ಸಾಧನೆ ಸುಖವಾಗಿ ನೆರವೇರುತ್ತೆ. ಆಸೆ ಬಂತು, ಯಾಕೋ ಹೋಳಿಗೆ ತಿನ್ಬೇಕು ಅಂತ ಆಸೆ ಆಗ್ಯದ ಅನ್ನಿಸ್ತು, ಆ ಹೋಳಿಗೆ ಮಾಡಲಿಕ್ಕೆ ಒಂದು 2 ಗಂಟೆ ಎಕ್ಸ್ಟ್ರಾ ಟೈಮ್ ಬೇಕು ನೋಡ್ರಿ, ಅದೇ ಆಸೆ ಇರಲಿಲ್ಲ, ಅನ್ನ ಹುಳಿ ಮಾಡಿಕೊಂಡೆ, ಗಬಗಬ ತಿಂದೆ ಪಟ ಪಟ ಅಂತ, ನನ್ನಷ್ಟು ನಾನು ಅರಿಕ ತಮ್ಮ ಪಾರೆ ಮಾಡಿ ತಿಳ್ಕೊಂಡೆ. ಅಂದರೆ ವಿತೃಷ್ಣಯ, ಆಸೆ ಕಡಿಮೆ ಮಾಡು. ಮತ್ತೇನು ಮಾಡು? ಇದೆಲ್ಲ ಸುಖ ಸಾಧನವನ್ನು ಹೇಳಿದತ್ತಾರೆ, ನಾವು ಸುಖದಿಂದ ಇರಬೇಕಾದ್ರೆ ಏನೇನು ಮಾಡಬೇಕು? ದ್ವಂದ್ವ ತಿತಿಕ್ಷಯ. ಮತ್ತೇನು ಹೇಗಿರು? ದ್ವಂದ್ವ ತಿತಿಕ್ಷ, ದ್ವಂದ್ವ ತಿತಿಕ್ಷ ಅಂದ್ರೆ ಇದನ್ನು ಮಾಡ್ಲೋ ಬೇಡೋ, ಪ್ರವಚನಕ್ಕೆ ಹೋಗ್ಲ್ಯಾ ಬೇಡ, ಏಕಾದಶಿ ಮಾಡ್ಲ್ಯಾ ಬೇಡ, ಬದ್ರಿಗೆ ಹೋಗ್ಲ್ಯಾ ಬೇಡ. ಅಂದಮೇಲೆ ಈ ದ್ವಂದ್ವ ನೀತಿಯನ್ನು, ದ್ವಂದ್ವ ಮನಸ್ಥಿತಿಯನ್ನು ಬಿಟ್ಟು ಬಿಡು, ಸುಖವಾಗಿರ್ತಿ. ಹೋಗ್ಬೇಕಾ? ಹೋಗು. ಇಲ್ಲ ಇಲ್ಲ, ಬಿಟ್ಬಿಡು, ಪಾಪ ಪುಣ್ಯ ಮುಂದಿಂದು. ಆದ್ರೆ ಇದ್ದುದ್ರಲ್ಲಿ ನೀನು ಸುಖವಾಗಿರ್ತಿ. ಹೋಗ್ಲ್ಯಾ ಬೇಡ, ಹೋಗ್ಲ್ಯಾ ಬೇಡ, ಹೋಗ್ಲ್ಯಾ ಬೇಡ ಅನ್ನೋದ್ರೊಳಗೆ ಅರ್ಧ ತಾಸು ತಡ ಬಂದಿರ್ತೀನಿ.
ಬಂದ ಮೇಲೆ ಅಯ್ಯೋ ಆಚಾರ್ಯನೋ ಮೊದಲು ಭಾರಿ ಆಗ್ಬಿಟ್ರಂತ ಅರ್ಧ ತಾಸು ತಡ ಮಾಡಿ ಬಂದ್ ನೋಡು, ಬಂದ ಮೇಲೆ ಆದ್ರೂ ಸುಖದಿಂದ ಇರ್ತಾನೆ, ಇಲ್ಲ ಅರ್ಧ ತಾಸು ಬಿಟ್ಟದ್ದೇ ದುಃಖ ಪಡ್ತಾ ಕೂತಿರ್ತಾನೆ. ಅಂದ್ಮೇಲೆ ಈ ದ್ವಂದ್ವ ತಿತಿಕ್ಷ ಎರಡು ಮನಸ್ಥಿತಿ ಏನಿದೆ, ಹೋಗ್ಲೇ ಬೇಡ ಮಾಡ್ಲೇ ಬೇಡ, ಈ ಮನಸ್ಥಿತಿ ಉಳ್ಳವನಾಗ್ಬೇಡ, ಆಗ ಮಾತ್ರ ನೀನು ಸುಖದಿಂದ ಇರಲು ಸಾಧ್ಯ. ಭಾಗವತ ಏನೆಲ್ಲ ಹೇಳುತ್ತೆ ನೋಡಿ, ನಮಗೆ ಒಂದು ಸಮಯ ಇಲ್ಲ ಅಥವಾ ನಮಗೆ ಕೇಳಿದ್ದು ನೆನಪು ಉಳಿಯಲ್ಲ, ಹಾಗಾಗಿ ನಮಗೆ ಅಥವಾ ಇದು ದೊಡ್ಡದು ಅಂತ ಅನ್ಸಲ್ಲ ಅನ್ನೋದಕ್ಕೆ ನಾವು ಭಾಳ ಹಿಂದುಳಿದೀವಿ ಎಲ್ಲರೂ. ಭಾಳ ಚೆನ್ನಾಗಿ ಹೇಳುತ್ತೆ, ದ್ವಂದ್ವ ತಿತಿಕ್ಷಾ ಬಿಟ್ಟು ಸರ್ವತ್ರ ಜಂತೋಹೋ ವ್ಯಸನಾವಗತ್ಯ. ಮತ್ತೊಂದು, ಮತ್ತೆ ನೀನು ಸುಖವಾಗಿರ್ಲಿಕ್ಕೆ ಏನು ಮಾಡ್ಬೋದು ಗೊತ್ತೇನೋ, ಜಂತೋಹೋ ವ್ಯಸನಾವಗತ್ಯ. ಯಾವ್ಯಾವ ಜೀವರಾಶಿಗಳನ್ನು ನೋಡ್ತೀಯೋ, ಅದು ಮನುಷ್ಯರಲ್ಲಿ ಪ್ರಾಣಿ ಇರಲಿ ಏನೇನು ನೋಡ್ತೀಯೋ, ಎಲ್ಲರೂ ಒಂದಿಲ್ಲ ಒಂದು ವ್ಯಸನಗಳನ್ನು ಕಷ್ಟಗಳನ್ನು ದುಃಖಗಳನ್ನು ಉಳ್ಳವರೇ ಎಂದು ನೀನು ತಿಳಿದುಕೋ, ಆಗ ನೀನು ಸುಖವಾಗಿ ಇರ್ತಿ. ಇಲ್ಲ ಈಗ ತಿಳ್ಕೊಳ್ಳಲ್ಲ ನಾವು, ಅವ್ರು ನೋಡ್ರಿ ಎಟ್ಟಾರಾಮಿದ್ದಾರೆ ಆಚಾರ್ಯ, ಏನು ನೀವು ಅವ್ರು ನೋಡಿ ನಾವು ಬರ್ರಿ ನಮ್ಮ ಮನೆಯನ್ನು ತೋರಿಸ್ತೀವಿ ಒಂದ್ಸಲ, ಅವ್ರು ಎಟ್ಟಾರಾಮಿದ್ದಾರೆ ಆಚಾರ್ಯ, ನಮ್ಮ ಮನೆ ಒಳಗೆ ಅಪ್ಪ ಒಂದು ರೀತಿ, ಅಮ್ಮ ಒಂದು ರೀತಿ, ನಾನು ಒಂದು ರೀತಿ, ನನ್ನ ಹೆಂಡತಿ ಒಂದು ರೀತಿ, ಅರೇ ಅವ್ರ ಮನೆಯಾಗೂ ಹಂಗೆ ಅದಪ್ಪ, ನಿಮ್ಗೆ ಗೊತ್ತಿಲ್ಲ ಇಷ್ಟೇ ಅದು. ಅಂದಮೇಲೆ ಸರ್ವತ್ರ ಜಂತುವು ವ್ಯಸನಾವಗತ್ಯ, ಯಾವ್ಯಾವ ಜೀವರಾಶಿಗಳು ಅಂತ ಭೂಮಿಯಲ್ಲಿದ್ದಾರ, ಇರ್ವಿಯಿಂದ ಹಿಡಿದು ಬ್ರಹ್ಮದೇವರವರೆಗೆ ಯಾರೇ ಇರಲಿ, ಎಲ್ಲರಿಗೂ ಒಂದಿಲ್ಲ ಒಂದು ಕಷ್ಟಗಳು ಇದ್ದೇ ಇದೆ ಅಂತ ನೀನು ತಿಳ್ಕೊ, ಆಗ ನೀನು ಸುಖದಿಂದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಶುಭದೇವರು ಭಾಳ ಹೇಳಿದ, ನಮ್ಮ ಜೀವನಕ್ಕೆ ಏನು ಬೇಕೋ, ನಾವು ಸಾಧನೆ ಮಾಡಲಿಕ್ಕೆ ಎಷ್ಟು ಸುಖದಿಂದ ಇರಬೇಕೋ ಅದಕ್ಕೆಲ್ಲ ಹೆಂಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಟ. ಜಿಜ್ಞಾಸಯ, ಯಾವಾಗಲೂ ಏನಾದರೂ ಒಂದು ಹೊಸ ತತ್ವಜ್ಞಾನವನ್ನು ತಿಳಿದುಕೊಳ್ಳಬೇಕು ಎನ್ನುವ ಇಚ್ಛಾ ಉಳ್ಳವನ. ಇವತ್ತೇನು ಹೊಸದು ಕಲೀಲಿ, ಇವತ್ತು ಯಾವುದು ಹೊಸದ ಹರಿಕಥಾಂಸಾರ ಓದಲಿ, ಹೊಸದು ಯಾವ ಸುಳ್ಳಾದಿ ಕಲೀಲಿ, ಹೊಸದು ಯಾವ ಸ್ತೋತ್ರ ಕಲೀಲಿ, ಹೊಸ ಯಾವ ಮತ್ತು ಉಪಾಧಿ ಖಂಡನ ಕಲೀಲಿ ಅಂತ ಜಿಜ್ಞಾಸ, ಜ್ಞಾತುಂ ಇಚ್ಛಾ, ಏನಾದರೂ ಒಂದು ಹೊಸ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಎನ್ನುವ ಇಚ್ಛೆ ಉಳ್ಳವನಾಗು. ಶಾಂತವಾಗಿರುತ್ತೆ, ಸುಖವಾಗಿರುತ್ತೆ, ಯಾಕೆ ಆ ಕಡೆ ಗಮನ ಹೋಗ್ತದೆ, ಪಕ್ಕದವ್ರು ಏನಂದ್ರು ನಮ್ಗೇನು ತಲೆ ಹತ್ತೋದಿಲ್ಲ, ಯಾಕೆ ನನಗೆ ಆ ಕಡೆ ಗಮನ ಇಲ್ಲ, ಇವತ್ತೇನು ಹೊಸ ಕಲೀಲಿ ಅನ್ನೋದ್ರ ಕಡೆಗೆ ನನ್ನ ಗಮನ ಇದೆ, ಸುಖವಾಗಿರ್ಬೋದು. ಇನ್ನಷ್ಟು ಇಲ್ಲಿ ಬಾಗಿಲು ಹಾಕೊಂಡು ಬಾಗಿಲು ತೆಗೆದು ಆ ಕಡೆ ಗಮನ ಕೊಟ್ಟಿಯೋ ಶುರು ನೋಡ್ರಿ, ಜಗಳ ಕಸ ಈ ಕಡೆ ಹಾಕ್ಯಾರ ಅಂತ ಜಗಳ ಶುರು, ಆಮೇಲೆ ಜೋರು ಟಿ ವಿ ಹಚ್ತಾರಂತ ಜಗಳ ಶುರು ಅಲ್ವಾ. ಜಿಜ್ಞಾಸಯ ತಪಸ ಯಹಾನಿರುತ್ತೆ, ಭಾಳ ಹೇಳ್ಯಾರ ನಿಮಗೆಲ್ಲ ಗೊತ್ತದೆ, ನೀವೆಲ್ಲ ಭಾಳ ತಿಳಿದೋರಿದ್ದೆ. ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಎಲ್ಲಾದರೂ ದೇವರಿದ್ದಾನ, ದೇವರ ವಿಶೇಷ ಗುಣಗಳಿದೆ ಅಂತೆ ನೀನು ಎಲ್ಲ ಕಡೆಗೆ ತಿಳಿದುಕೊಳ್ಳುವವನಾಗಪ್ಪ ಅಂತ ಋಷಭದೇವರು ಎಲ್ಲರಿಗೆ ಉಪದೇಶವನ್ನು ಮಾಡಿದಾಗ ಬಹಳ ಅದ್ಭುತವಾದ ಒಂದು ಮಾತು. ಋಷಿಮುನಿಗಳೆಲ್ಲ ಕೇಳ್ತಾರೆ, ಸ್ವಾಮಿ ನಿನಗೆ ಯಾರು ಶ್ರೇಷ್ಠರು, ಬ್ರಾಹ್ಮಣರು ಶ್ರೇಷ್ಠರ, ಅವರಿಗೆ ಊಟಕ್ಕೆ ಹಾಕುವುದು ಶ್ರೇಷ್ಠವ, ಅಗ್ನಿಯಲ್ಲಿ ಆಹುತಿ ಹಾಕುವುದು ಶ್ರೇಷ್ಠವ ಅಂತ ಕೇಳ್ತಾರೆ. ಆಗ ಋಷಭದೇವರು ಹೇಳ್ತಾನೆ, ನ ಬ್ರಾಹ್ಮಣೇ ಸ್ಥೂಲಯೇ ಭೂತಮನ್ಯತ, ಬ್ರಾಹ್ಮಣರಿಗೆ ಸಮಾನನಾದ ಒಬ್ಬ ಜೀವನನ್ನು ನಾನು ಜಗತ್ತಿನಲ್ಲಿ ಕಂಡಿಲ್ಲ. ಬ್ರಾಹ್ಮಣ ಇವನು ಅತ್ಯಂತ ಶ್ರೇಷ್ಠ. ಅಷ್ಟೇ ಅಲ್ಲ, ಯಸ್ಮಿನ್ ರುಭಿ ಪ್ರಭುತಂ ಶ್ರದ್ಧಯಾಂ ಅಶ್ನಾಮಿ ಕಾಮಂ ನ ತಥಾಗ್ನಿಹೋತ್ರೆ. ದೇವ್ರು ಹೇಳ್ತಾನೆ, ಐದನೇ ಸ್ಕಂದದಲ್ಲಿ ಬಂದಿದೆ, ಐದನೇ ಅಧ್ಯಾಯದಲ್ಲಿ ದೇವ್ರು ಹೇಳ್ತಾನೆ, ಅಗ್ನಿಯಲ್ಲಿ ನಾರಾಯಣಮಯ ಸ್ವಾಹ ಅಂತ ಆಹುತಿ ಹಾಕಿದ್ರೆ ಅಗ್ನಿದೇವರು ನನಗೇನು ಆಹುತಿ ತಂದು ಕೊಡ್ತಾರೆ ನಾರಾಯಣನಾದ ನನಗೆ, ಆಗ ಆ ಆಹುತಿಯನ್ನು ಎಷ್ಟು ಸಂತೋಷದಿಂದ ಊಟ ಮಾಡ್ತೀನಿ, ಅದಕ್ಕಿಂತಲೂ ಅನಂತಪಟ್ಟು ಸಂತೋಷದಿಂದ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಅವನ ಅಂತರ್ಯಾಮಿಯಾಗಿ ನಾನು ಊಟ ಮಾಡ್ತೀನಿ ಅಂತ ದೇವರು ಹೇಳ್ತಾನೆ. ಅಂದಮೇಲೆ ಬ್ರಾಹ್ಮಣರ ಭೋಜನಕ್ಕೆ ಅಷ್ಟು ಮಹತ್ವ ಇದೆ. ನೀವೆಲ್ಲ ಒಂದು ಕೆಲಸ ಮಾಡೋದು, ನಮಗೆ ದಿವಸ ಮಡಿಲಿ ಅಡಿಗೆ ಮಾಡೋದು ಕಷ್ಟಾಚಾರೆ, ಮನೆಯೊಳಗೆ ಇಜ್ಜಲಿಲ್ಲ, ಒಲಿ ಇಲ್ಲ, ಮನೆ ಹೊಲಸಾಗ್ತದೆ, ನೂರಾರು ಕಾಣ್ ಹೇಳ್ತಾರೆಲ್ಲ. ಸರಿ ಬ್ಯಾಡ ಬ್ಯಾಡ ಬ್ಯಾಡ, ದಿವಸ ಮಾಡಬೇಡ, ಹೋಗ್ಲಿ ಪಾಪನೇ ತಿನ್ನೋಣ ಅಂತ ಬೇಡ. ಕನಿಷ್ಠ ನೀವೆಲ್ಲರೂ ಒಂದು ಸಂಕಲ್ಪ ಮಾಡ್ರಿ, ಏನು ಮಾಡ್ರಿ, ಎಲ್ಲರೂ ಹೆಂಗಿದ್ರು ಈಗ 5 ತಿಂಗಳು ಬರಲಿ ಇರುತ್ತೆ ಚಾತುರ್ಮಾಸದೊಳಗೆ, ಮಠಕ್ಕೆ ಕೊಡಬೇಡ್ರಿ, ಮಠಕ್ಕೆ ಕೊಡ್ರಿ, ನೀವು ಒಂದು ಸಂಕಲ್ಪ ನೀವು ಮಾಡ್ರಿ, ಆದ್ರೆ ಗೊತ್ತಂತೂ ಇರಲಿ, ಮಾಡೋದು ಬಿಡೋದು ಮುಂದೆ ಇವ್ರು ನೋಡ್ಕೊಳ್ತಾನೆ, ಗೊತ್ತಂತೂ ಇರಲಿ, ಏನು ಮಾಡ್ರಿ, ಕನಿಷ್ಠ 5 ತಿಂಗಳಲ್ಲಿ 5 ದಿನ, 1 ತಿಂಗಳಿಗೆ 1 ದಿನ ನಾನೇ ನನ್ನ ಕೈಯಾರೆ ಅಡಿಗೆ ಮಾಡಿ ಒಬ್ಬ ಆಚಾರ್ಯಗೆ, ಏನು ಚಟ್ನಿ ಕೋಸಂಬರಿ ಯಾವುದು ಮಾಡಬೇಡ್ರಿ, ಸಾಕು ಅನ್ನ ಉಳಿ ಮಾಡಿ ಬಡಸ್ರಿ ಸಾಕು, ನಮಗೆ ಒಲೆ ಮೇಲೆ ಮಾಡ್ಲಿಕ್ಕೆ ಆಗಲ್ಲ ಆಚಾರ್ಯ, ಗ್ಯಾಸ್ ಮೇಲೆ ಅಂದ್ರೆ 1000 ಜನಕ್ಕೆ ಮಾಡ್ತೀವ್ರಿ, ಒಲೆ ಮೇಲೆ ಅಂದ್ರೆ ಮಾಡೋದು ಕಟ್ಟ ನೋಡ್ರಿ ಅಂತ ಪಾಪ ಕೆಲವರಿಗೆಲ್ಲ. ಸರಿ ಬ್ಯಾಡ, ನಿಮ್ಗೆ ಏನು ಪಾಯಸ ಹೋಳಿಗಂತೂ ಬೇಡ ಬೇಡ, ಇಂಥ ಆಚಾರ ಯಾರು ನಿಮ್ಗೆ ಅತ್ಯಂತ ಆಪ್ತರು, ನಿಮ್ಗೆ ಏನು ಮಾಡಿ ಹಾಕಿದ್ರು ತಿಂತಾರೆ, ಇದ್ಯಾಕೆ ಮಾಡಿಲ್ಲ ಅಂತ ಯಾರು ಅಸಮಾಧಾನ ಪಡ್ಕೊಳ್ಳೋದೇ ಇರುವ ಆಚಾರ ಇರ್ತಾರೆ, ನಿಮ್ಗೆಲ್ಲರಿಗೂ ಒಬ್ರು ಯಾರಾದರೂ ಆಪ್ತರಾದ ಆಚಾರ ಇದ್ದೇ ಇರ್ತಾರಲ್ಲ, ಅಂಥ ಒಬ್ಬರು ಆಚಾರನ ಕರೀರಿ, ಕರೆದ ಅನ್ನ ಹುಳಿ ಆದರೂ ಅದು ನಿಮ್ಮ ಕೈಯಾರೇ ನೀವು ಮಾಡಿ ತಿಂಗಳಿಗೆ 1 ಸಲ ಆದರೂ ಒಬ್ಬ ಆಚಾರ್ಯ ಊಟಕ್ಕೆ ಹಾಕ್ರಿ, ನಿಮ್ಮ ಕೈಯಾಗಿ ನೀವು ಮಾಡಿ ಹಾಕಿದ ಅಡಿಗೆಯ ಪುಣ್ಯ ಏನದ, ಅದು ಮಠದೊಳಗೆ ನಾನು 1000 ಜನಕ್ಕೆ ಹಣ ಕೊಡಿಸಿ ಊಟಕ್ಕೆ ಹಾಕಿದ್ರು ಆ ಪುಣ್ಯ ಬರಲ್ಲ. ಅಂದಮೇಲೆ
ಎಲ್ಲರೂ ನೀವೆಲ್ಲ ನೀವು ಯಾರ್ಯಾರು ಕೇಳ್ತೀರಿ ಯಾರ್ಯಾರು ನೋಡ್ತೀರಿ ಎಲ್ಲರೂ ಕನಿಷ್ಠ 5 ತಿಂಗಳ ಈ ಚಾತುರ್ಮಾಸದಲ್ಲಿ ತಿಂಗಳಿಗೆ 1 ದಿನ ಆದರೂ ನಿಮ್ಮ ಕೈಯಾರೆ ನೀವು ಅನ್ನ ಉಳಿನೇ ಮಾಡಿ ಹಾಕ್ರಿ ಬೇಡ ಅಂದಿಲ್ಲ ಅದನ್ನಾದರೂ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕ್ರಿ. ಅದರಿಂದ ದೇವರು ಬಹಳ ಪ್ರೀತನಾಗ್ತಾನೆ. ವಿಶ್ವ ದೇವರು ಹೇಳ್ತಾನೆ, ನಾನು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದಾಗ ನನಗೆ ಸಂತೋಷ ಆಗ್ತಾವ, ಅಂತರ್ಯಾಮಿಯಾದ ನನಗೆತ್ತು ತೃಪ್ತಿಯಿಂದ ನಾನು ಊಟ ಮಾಡ್ತೀನಿ, ಎಷ್ಟು ಸಂತೋಷ ಪಡ್ತೀನಿ. ನಾ ತಥಾ ಅಗ್ನಿಹೋತ್ರೆ, ಅಗ್ನಿಯಲ್ಲಿ ಆಹುತಿ ಹಾಕಿದ್ದನ್ನು ಉಂಡಾಗ ನನಗೆ ಅಷ್ಟು ಸಂತೋಷ ಆಗಲ್ಲ ಅಂತ ವಿಶ್ವ ದೇವರು ಹೇಳ್ತಾರೆ. ಮಾಡ್ತೀರಲ್ಲ ಎಲ್ಲರೂ, ಭಾಳ ಪ್ರಯತ್ನ ಮಾಡಿ. ಈ ಹಿಂದೆ ಆರು ಮಾಡ್ರಿ, ಸ್ವಲ್ಪ ಬಯಸ್ಕೊಳ್ಳಿ. ಈ ಮಗಳಿಗೆ ಎಲ್ಲ ಆಗ್ಬೇಕು, ಅವೆಲ್ಲ ಆದ್ರೇನೆ ಕಾರ್ಯ ಸುಗಮವಾಗಿ ಆಗ್ತದೆ. ಬಯ್ಯೋರು ಇಲ್ಲದೆ ಕಾರ್ಯ ಎಂದೆಂದಿಗೂ ಯಾರ ಮನೆಯಾಗೂ ಆಗಲ್ಲ. ಇಷ್ಟು ತಿಳ್ಕೊರಿ, ಎಲ್ಲ ಬಯ್ಯದೆ ಏನೇನು ಆಗೋದಿಲ್ಲ, ಬೈದ್ರೇನೆ ಮನೆಯೊಳಗೆ ಕೆಲಸ ಆಗೋದು. ಹಾಗಾಗಿ ಬಯಸ್ಕೊಂಡ್ರು ಚಿಂತೆ ಇಲ್ಲ, ಆ ಮನೆಯೊಳಗೆ ಸಂಕಲ್ಪ ಮಾಡ್ರಿ, ದೇವ್ರು ಮಾಡಿಸ್ತಾನೆ. ಸ್ವಲ್ಪ ಹೆಜ್ಜೆ ಮುಂದಿಡ್ರಿ, ದೇವ್ರು 4 ಹೆಜ್ಜೆ ಮುಂದಿಡಿಸ್ತಾನೆ. ನೀವು 1 ಒಲಿ ತಗೊಂಡ್ ಬರ್ರಿ, ದೇವ್ರೆ ಇಜ್ಜಲು ಕೊಡಿಸ್ತಾನ, ಕಟ್ಟಿಗೆನೂ ಕೊಡಿಸ್ತಾನ. ನಾವು ಒಲಿನೇ ತರಲಿಕ್ಕೆ ಮುಂದೆ ಹಿಂದೆ ಮುಂದೆ ನೋಡಿದ್ರೆ ದೇವ್ರ ಇಜ್ಜಲನ್ನು ದೂರ ಮಾಡ್ಬಿಡ್ತಾನ. ಸರಿ, ಮಾಡ್ಬೇಕು ಎಲ್ಲರೂ ಆದಷ್ಟು ಮಾಡ್ರಿ. ಸರಿ, ಇಷ್ಟ ಆಯ್ತು. ಕೇಳ್ತಾರ ಅವರೆಲ್ಲ, ಯಾಕೆ ನಿನ್ನ ಬ್ರಾಹ್ಮಣರು ಅಂದ್ರೆ ಅಷ್ಟಿಷ್ಟ ಯಾಕಪ್ಪ ನಿನಗೆ, ಏನು ಅವ್ರಿಗೇನು 2 ಕೋಡವೇನ ಯಾಕೆ ಅಷ್ಟಿಷ್ಟ. ದೇವ್ರು ಹೇಳ್ತಾನೆ, ಹೌದು ಬ್ರಾಹ್ಮಣರು ಭಾಳ ಇಷ್ಟ, ಯಾಕಂದ್ರೆ ಅಕಿಂಚನ ನಮ್ಮ ಈ ಭಕ್ತಿ ಭಾಜ. ಆ ಬ್ರಾಹ್ಮಣರು ಯಾಕೆ ನನಗೆ ಇಷ್ಟ ಅಂದ್ರೆ ಅವ್ರು ಯಾವುದಕ್ಕೂ ಬಹಳ ಆಸೆ ಪಡಲ್ರಿ, ಏನದ ಅದ್ರೊಳಗೆ ಅವ್ರು ಸುಖವಾಗಿರ್ತಾರ. ಹಿಂಗಾಗಿ ಏನದ ದೇವ್ರು ಏನು ಕೊಟ್ಟಾನ ಅದರಿಂದ ಅವ್ರು ತೃಪ್ತಿ ಪಡ್ತಾರ ಅನ್ನೋದು ಬ್ರಾಹ್ಮಣರು ಅಂದ್ರೆ ನನ್ಗೆ ಭಾಳ ಇಷ್ಟ ಅಂತಂತಾನೆ ದೇವ್ರು. ಅಂದಮೇಲೆ ನಾವೆಲ್ಲ ದೇವ್ರಿಗೆ ಇಷ್ಟ ಆಗ್ಬೇಕಾದ್ರೂ ನಾವು ಹೆಂಗಿರ್ಬೇಕು, ದೇವ್ರು ಏನು ಕೊಟ್ಟಾನ ಅದ್ರೊಳಗೆ ನಾವು ತೃಪ್ತರಾಗಿ ಇರಬೇಕು. ಸರಿ, ಭೋಗ ಬಿಡ್ರಿ ಅಂತ ಹೇಳಿ ಕೊಟ್ಟಿಲ್ಲ, ಇದ್ರಲ್ಲಿ ಭೋಗ ಮಾಡ್ಕೊಂಡು ತೃಪ್ತಿಯಿಂದ ಇರ್ರಿ ಅಂತ ಹೇಳಿಕೊಟ್ಟ. ಸರಿ, ಇಷ್ಟ ಆಯಿತು. ಇಷ್ಟು ಉಪದೇಶ ಮಾಡಿ ದೇವ್ರು ಹೋಗ್ಬಿಟ್ಟ, ಭರತರಿಗೆ ರಾಜ್ಯವನ್ನು ಕೊಟ್ಟು ಹೋಗ್ಬಿಟ್ಟ. ಇನ್ನು ಆ ಭರತರು ರಾಜ್ಯ ಆಳಿದರು, ಭರತರು ರಾಜ್ಯವನ್ನು ಆಳಿದ್ರು ಆಳಿದ್ರು ಆಳಿದ್ರು. ಆ ಭರತರು ತಾವು ಮತ್ತೆ ಮದುವೆ ಆಗ್ತಾರೆ, ಮದುವೆಯಾಗಿ ಅವರೂ ಕೂಡ ಮಕ್ಕಳನ್ನು ಪಡಿತಾರೆ. ಮಕ್ಕಳನ್ನು ಪಡೆದ್ಮೇಲೆ ಆ ಭರತರು ತಾವು 5 ಜನ ಮಕ್ಕಳಾಗ್ತಾರೆ ಅವ್ರಿಗೆ, ಭರತರಿಗೆ ಪಂಚಜನಿ ಎನ್ನುವವಳನ್ನು ಮದುವೆ ಆಗ್ತಾರೆ. ಆಮೇಲೆ ಭರತರು ಮತ್ತು ಪಂಚಜನಿ ಅವರಿಬ್ಬರಿಗೆ 5 ಜನ ಮಕ್ಕಳು, ಸುಮತಿ, ರಾಷ್ಟ್ರದೂತ, ಸುದರ್ಶನ, ಆವರಣ, ಧೂಮ್ರಕೇತು ಅಂತ ಅವರು 5 ಜನರು ಆಗ್ತಾರೆ. ವಯಸ್ಸಾಯಿತು. ವಯಸ್ಸಾದ್ಮೇಲೆ ಮಕ್ಕಳಿಗೆ ರಾಜ್ಯವನ್ನು ರೂಪಿಸಿ ಭರತರು ಕಾಡಿಗೆ ಹೋಗ್ತಾರೆ, ತಪಸ್ಸು ಮಾಡಿ ಇನ್ನು ಹೋಗ್ಬಿಡೋಣ, ವೈರಾಗ್ಯದಿಂದ ಇರೋಣ, ಇದೇನು ರಾಜ್ಯ, 2 ದಿವಸ ಅಂತ ರಾಜ್ಯ ಆಡೋದು ಅಂತ ಹೇಳಿ ವೈರಾಗ್ಯವನ್ನು ಪಡೆದು ಕಾಡಿಗೆ ಹೋದರು. ಭರತರು ಹೋದರು, ಆಯ್ತು ಇನ್ನು ಕಾಡೊಳಗೆ ಬರೀ ತಪಸ್ಸೆ ಅದ, ಇನ್ನೇನಿಲ್ಲ ಅಂತ ಅನ್ಕೊಂಡು ಕಾಡಿಗೆ ಹೋಗ್ತಾ. ಆದ್ರೆ ಎಲ್ಲರ ಯೋಗ್ಯತೆ ಒಂದೇ ರೀತಿ ಇರಲ್ಲ ಎನ್ನುವುದನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅವ್ರು ಮಾಡಿದ್ರು ಅನ್ನೋದಕ್ಕೆ ನಾನು ಮಾಡ್ಲಿಕ್ಕೆ ಹೋದ್ರೆ ಅದ ಆಗೋದಿಲ್ಲ, ನನ್ನ ಯೋಗ್ಯತೆ ಏನದ ಅದನ್ನ ಮಾಡಬೇಕು ಅನ್ನೋದನ್ನ ಈ ಕಥೆ ನಮಗೆ ತಿಳಿಸಿಕೊಡ್ತಾ ಇದೆ. ಸರಿ, ಭರತರು ಹೋದ್ರು, ಹೋಗಿ ತಪಸ್ ಮಾಡ್ತಾ ಹೋಗಿರ್ತಾರಂತೆ. ಆಗ ತತ್ರ ತದ ರಾಜನ್ ಹರಿಣಿ ಪಿಪಾಸಯ ಜಲಾಶಯಾಭ್ಯಾಸಂ, ಇವರು ತಪಸ್ ಮಾಡ್ತಾ ಕೂತಾರೆ. ಆಗ ಅದೇ ನದಿಯ ಹತ್ತಿರ ಅಲ್ಲೇ ಒಂದು ಹೆಣ್ಣು ಜಿಂಕೆ, ಗರ್ಭವತಿಯದು ಪಾಪ, ಆ ಹೆಣ್ಣು ಜಿಂಕೆ ನೀರು ಕುಡಿಯುವುದಕ್ಕಾಗಿ ಅಲ್ಲಿ ಬಂದು ನೀರು ಕುಡಿತಾ ಇರುತ್ತೆ. ಇವ್ರು ನೋಡ್ತಾ ಕೂತಿದ್ರು ಅದನ್ನು, ಅದು ನೀರು ಕುಡಿತಾ ಇದೆ, ಇವರಷ್ಟು ಇವರು ತಪಸ್ ಮಾಡ್ತಾ ಕೂತ. ಅಷ್ಟೇ ಕೂತಿದ್ರೆ ನಡೆದು ಹೋಗ್ತಿತ್ತು. ಮೃಗಪತೆಯೇ ಉರುಣಾದ, ಅಲ್ಲೇ ದೂರದಲ್ಲಿ ಒಂದು ಹುಲಿ ಸಿಂಹ ಜೋರಾಗಿ ಗರ್ಜನೆ ಮಾಡಿತು. ಪಾಪ ಇದು ಮೊದಲೇ ಜಿಂಕೆ, ಅದರಲ್ಲೂ ಗರ್ಭವತಿ ಇತ್ತು, ಅಯ್ಯೋ ನನ್ನನ್ನು ನನ್ನ ಗರ್ಭವನ್ನು ತಿಂದು ಬಿಡುತ್ತೇನೋ ಅಂತ ಹೇಳಿ ತಪ್ಪಿಸಿಕೊಳ್ಳೋಣ ಅಂತ ಹೇಳಿ ಜೋರಾಗಿ ಜಿಗಿದ ಆ ದಂಡೆ ಹೋಗೋಣ ಅಂತ ಶಕ್ತಿ ಹಾಕಿ ಜಿಗಿಯುತ್ತೆ ಪಾಪ. ಆ ಶಕ್ತಿ ಹಾಕಿದಾಗ ಮಗು ಪ್ರಸವ ಆಗಿಬಿಡ್ತು, ದಂಡೆ ಮೇಲೆ ಮಗು ಬೀಳುತ್ತೆ. ಆ ಪ್ರಸವ ಆದದ್ದರಿಂದಾಗಿ ವೇಗ ಸಾಲದೆ ಹರಿಯುವ ನದಿಯಲ್ಲಿ ಆ ಹೆಣ್ಣು ಜಿಂಕೆ ಬಿದ್ದುಬಿಡುತ್ತೆ. ಅದಕ್ಕೆ ಎಚ್ಚರ ಇರಲಿಲ್ಲ, ಅದು ಹರ್ಕೊಂಡು ಹೋಗಿ ಸತ್ತೋಯ್ತು ಹೆಣ್ಣು ಜಿಂಕೆ, ಹೋಗ್ಬಿಡ್ತು ಹರ್ಕೊಂಡು. ಮಗು ಮಾತ್ರ ದಂಡೆ ಮೇಲೆ ಬಿತ್ತು. ಇದನ್ನೆಲ್ಲ ಗರ್ಭ ಸ್ರೋತಸಿ ನಿಪಪಾತ ಬಿತ್ತು ಪಾಪ, ಅದು ಸತ್ತೋಯ್ತು, ಅದು ಹರ್ಕೊಂಡು ಹೋಗಿ ಸತ್ತು. ಇವರಿಗೆ ಕೂತು ತಪಸ್ ಮಾಡ್ತಾ ಇದ್ರ ನೋಡಿದ್ರ, ಅಯ್ಯೋ ಪಾಪ ಮರಿ ಜಿಂಕೆ ಅಂತ ಅಭಿಮಾನ, ಪ್ರೀತಿ, ಸ್ನೇಹ ಶುರುವಾಯಿತು ನೋಡಿ. ಭಾಳ ವಿಚಿತ್ರ ಅಂದೇವ್ರು, ನಾವು ಏನಾದರೂ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅನ್ನೊಂದು ಪ್ರದಕ್ಷಿಣೆ ಹಾಕೇ ಬರೋದು, ಅಡಿಗೆ ಏ ನೀನೇ ಮಾಡಿಬಿಡೋ ಅಡಿಗೆ, ನಾವು ಹೋಗಿ ಬರ್ತೀನಿ, ಅನ್ನವನ್ನು ಮಾಡ್ಬಿಡು ಸಾಕು, ಚಟ್ನಿ ಪುಡಿ ಹಾಕೊಂಡು ತಿನ್ನೋಣ, ನಾವು ಹೋಗಿ ಬರ್ತೀನಿ, ಭಾಳ ದಿವಸ ಆಯ್ತು ಅನ್ನೊಂದು ಪ್ರದಕ್ಷಿಣೆ ಹಾಕೇ ಬರ್ತೀನಿ ಅಂತ ಮನೆಯಾಗೆಲ್ಲ ಹೇಳಿ ಒದರಾಡಿ ಹೋಗಿದ್ದೆ. ಅಲ್ಲಿ ಅಲ್ಲಿ ಹೋದ ಕೂಡಲೇ ನನಗೆ ಪರಿಚಯ ಇದ್ದು ಯಾವುದೋ ಒಂದು ಚಿಕ್ಕ ಮಗುನ ಕರ್ಕೊಂಡು ಅಲ್ಲಿ ಒಬ್ರು ಬಂದುಬಿಟ್ಟಿದ್ರು.
ಆ ಚಿಕ್ಕ ಮಗು ಪಾಪ ಅವ್ರ ಕೈಯೊಳಗೆ ಅಳ್ತಾ ಇತ್ತಾ, ನಾನು ನೋಡಿ ಅಯ್ಯೋ ಮಗು ಅಳ್ತಾ ಇದೆ, ಯಾಕೆ ಕಳಿಗಿರ್ತದೆ ಕೊಡಿ ಇಲ್ಲಿ ಕೊಡ್ರಿ ಅಂತಂದು ಆ ಮಗುವನ್ನು ಐಸ್ಕೊಂಡೆ. ಆ ಮಗುವನ್ನು ಅಳು ನಿಲ್ಲಿಸೋದ್ರೊಳಗೆ ಟೈಮ್ ಆಗ್ಬಿಡ್ತು, ಮನೆಯಿಂದ ಫೋನ್ ಬಂತು, ಎಷ್ಟೊತ್ತಾಯ್ತು ಹೋಗಿ ಹನ್ನೊಂದು ಪ್ರದಕ್ಷಿಣೆ ಆಗಿಲ್ಲ, ಅಷ್ಟು ಟೈಮ್ ಆಗ್ಬಿಡಿತ್ತು. ಅವರು ಬಾಗ್ಲೇ ಹಾಕ್ಲಿಕ್ಕಿದ್ರು, ಸರಿ ಆಯ್ತು ಅಂತ ಹೇಳಿ ಸುಮ್ಮನೆ ಕಾಟಾಚಾರಕ್ಕೆ ಪಟ ಪಟ ಅಂತ ಓಡಿ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮಗುವನ್ನು ಅವ್ರ ಕೈಯಾಗ ಕೊಟ್ಟು ನಾನು ಮನೆಗೆ ಬಂದ್ಬಿಟ್ಟೆ. ಅಂದ್ಮೇಲೆ ದೇವ್ರ ಮೋಹ ಹೇಗೆ ಮಾಡಿಸ್ತಾನೆ ಅನ್ನೋದು ಉದಾಹರಣೆ ಇವೆಲ್ಲ. ಅಂದ್ಮೇಲೆ ಏನಾದರೂ ದೇವರು ಮೋಹ ಮಾಡ್ಬಿಡ್ತಾನೆ, ಒಟ್ಟಾರೆ ನಮ್ಮಿಂದ ಸೇವೆ ಮಾಡಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂದ್ರೆ ಆ ಪುಣ್ಯ ನಮ್ಮಲ್ಲಿ ಇಲ್ಲ. ಎರಡು ಕಡೆ ಶುದ್ಧಿ ಭಾಳ ಹೇಳ್ಯಾರ, ಎರಡು ಕಡೆ ಶುದ್ಧಿ ಇರಬೇಕು. ನಮ್ಮ ತಂದೆ ತಾಯಿ ಕಡೆಗೆ ಶುದ್ಧಿ ಇರಬೇಕು, ಅಂದರೆ ನಮ್ಮ ಈ ಕಡೆ ಅಪ್ಪ ಅಮ್ಮನ ಕಡೆ ಶುದ್ಧಿ ಇರಬೇಕು, ಅತ್ತೆ ಮಾವನ ಕಡೆ ಶುದ್ಧಿ ಇರಬೇಕು. ಎರಡೂ ಕಡೆಯಿಂದ ಶುದ್ಧಿ ಇದ್ರೆ ನಾನೇನೋ ಒಂದು ಸ್ವಲ್ಪ ಸೇವಾ ಮಾಡಲಿಕ್ಕೆ ದೇವರು ಅನುಕೂಲ ಮಾಡಿಕೊಡ್ತಾನೆ, ನಾನು ಶುದ್ಧಿ ಇರಬೇಕು. ನನ್ನ ಗಂಡ ಅದೆಲ್ಲ ಒಟ್ಟಾರೆ ಭಾಳ, ನಮ್ಮ ಅಪ್ಪ ಅಮ್ಮನೂ ಏನೂ ಶುದ್ಧಿ ಇರಲಿಲ್ಲ. ಅವರು ಮತ್ತು ಎಲ್ಲ ತಿಂತಿದ್ರು, ಅಥವಾ ಅವರು ಅದೇನಾದ್ರು ಟೇಬಲ್ ಮೇಲೆ ಕೂತು ಊಟ ಮಾಡ್ತಿದ್ರು, ನಮ್ಮ ಅತ್ತಿ ಮಾವನು ಹಂಗೆ ಮಾಡ್ತಿದ್ರು ಅಂತಾದ್ರೆ ನಾನು ಒಬ್ಬನೇ ಬಹಳ ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಆದಷ್ಟು ಮೋಹಗಳನ್ನು ಬಿಟ್ಬಿಡು. ಮಗು ಅಳ್ಳಿಗತ್ತದೆ ಅಲ್ಲಿ ಬಿಡು, ಅದಕ್ಕೆ ಚಾಕ್ಲೇಟ್ ಕೊಡಿಸ್ರಿ, ಅದಕ್ಕೆ ನಿಮ್ಮಿಂದ ಏನಾಗ್ತದೆ ನೀವು ಮಾಡಿರಿ ಹೊರತು ಎತ್ಕೊಂಡು ನಿಮ್ಮ ಸಾಧನೆಯನ್ನು ನೀವು ಕಳ್ಕೊಳ್ಬಾರ್ದು. ಅದು ದೊಡ್ಡ ಮೂರ್ಖತನ, ಅದನ್ನು ಮಾಡಿಕೋಬಾರ್ದು. ಸಾಧನೆ ಹಾಳಾಗಬಾರ್ದು. ಆ ಸಾಧನೆ ಹಾಳಾಗದೇ ಇದ್ದಂತೆ ಏನಾದರೂ ಮಾಡಲಿ, ದೇವ್ರು ಕ್ಷಮ ಮಾಡ್ತಾನೆ. ಸಾಧನೆ ಹಾಳು ಮಾಡಿಕೊಂಡು ಲೋಕದ ಮೇಲೆ ಅಭಿಮಾನವನ್ನು ಮಾಡಕೂಡುದು. ಸರಿ, ಇಷ್ಟ ಆಯಿತು. ಆಗ ಮಮೇವ ಮಾತೃ ಪಿತೃ ಭ್ರಾತೃ, ಅಯ್ಯೋ ನಾನೇ ಇದಕ್ಕಮ್ಮ, ನಾನೇ ಇದಕ್ಕಪ್ಪ, ನಾನೇ ಇದಕ್ಕಣ್ಣ, ಎಲ್ಲ ನಾನೇ ಅಂತ ಹೇಳಿ ಆ ಭರತರು ಯಾರು ಹೇಳಿಲ್ಲ, ನೀನೇ ಅಪ್ಪ ಅಂತೇನು ಬ್ರಹ್ಮದೇವ್ ಬಂದು ಹೇಳಿಲ್ಲ ಭರತರಿಗೆ, ನೀನೇ ಅಣ್ಣ ಅಂತೇನು ಇಂದ್ರದೇವ್ ಬಂದು ಹೇಳಿಲ್ಲ. ಇವರೇ ತಿಳ್ಕೊಂಡ್ರು ನಾನೇ ಇದಕ್ಕಪ್ಪ, ನಾನೇ ಇದಕ್ಕಮ್ಮ ಅಂತ ಇವರೇ ತಿಳ್ಕೊಂಡು ಅದನ್ನು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿ. ಮುಗಿತು ನೋಡಿ, ಎಲ್ಲ ನಿಂತು ಕುಸುಮ ಕುಶುಮ ಕುಶ ಸಮಿತ್ ಪಲಾಶ, ದಿನ ಬೆಳಗ್ಗೆ ಹೋಗಿ ಹೂ ತರಬೇಕು ದೇವ್ರ ಪೂಜೆಗೆ ಹೋಗ್ಬೇಕು. ಇದು ಇದು ಮಲಗಿರ್ತಿತ್ತು ಜಿಂಕೆ, ಅಯ್ಯೋ ಇದು ಮಲಗಿದ, ಯಾರಾದರೂ ಹುಲಿ ಸಿಂಹ ಬಂದು ತಿನ್ಬಿಟ್ರೆ ಏನು ಮಾಡಲಿ, ಸ್ವಲ್ಪ ಅದು ಎದ್ದ ಮ್ಯಾಲೆ ಹೋಗೋಣ ಅಂತ ಹೇಳಿ ಅರುಣೋದಯ ಕಾಲದಲ್ಲಿ ಹೋಗುವವರು ಬೆಳಗ್ಗೆ 10 ಗಂಟೆ ಆದರೂ ಅಲ್ಲೇ ಕೂತಿರೋರು. ಆಮೇಲೆ ಸ್ವಲ್ಪ ದಿವಸ ಹಿಂಗೆ ಮಾಡಿದ್ರು, ಸ್ವಲ್ಪ ಅಯ್ಯೋ ಲೇಟ್ ಆಗ್ತದೆ ಅಂತ ಹೇಳಿ ಅದನ್ನು ಎತ್ಕೊಂಡು ಹೋಗಿ ಹೂ ತುಳಸಿ ತರಲಿಕ್ಕೆ ಶುರು ಮಾಡಿದ್ರು. ಪ್ರಾಣಿಗಳೆಲ್ಲ ಮೈಲಿಗೆ ಅವುಗಳನ್ನು ಮುಟ್ಕೊಂಡು ಏನು ಮಾಡಿದ್ರು, ಆ ತುಳಸಿ ಹೂಗಳಂತಂದು ದೇವ್ರ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು. ಒಂದ್ಸಲ ಜಪ ಮಾಡ್ತಾ ಕೂತಿದ್ರು, ಅದು ಅಲ್ಲಿ ಮಲಗಿತ್ತು, ಇವ್ರು ಜಪ ಮಾಡ್ಲಿಕ್ಕತ್ತಾರ. ಆಗ ಉತ್ಥಾಯ ಉತ್ಥಾಯ ಅಭಿಚಕ್ಷೀತ, ಅಯ್ಯೋ ಜಪ ಮಾಡೋರು ಕಣ್ಣು ಮುಚ್ಚೋರು, ಕಣ್ಣು ಮುಚ್ಚಿದ ದೇವ್ರ ಕಾಣ ದೇವ್ರ ಚಿತ್ರ ಚಿಂತನೆ ಮಾಡೋದೇ ಇಲ್ಲ. ಅಯ್ಯೋ ಆ ಜಿಂಕೆ ಅದನ್ನ ಓಡಿ ಹೋಯ್ತಾ ಹುಲಿ ತಿಂತ, ಕಣ್ಣು ತೆಗಿಯೋದು ಹಾ ಅದ ಮತ್ತೆ ಕಣ್ಣು ಮುಚ್ಚೋದು, ಮತ್ತೊಂದೆರಡು ಜಪ ಮಾಡೋದು ಅದನ ಇಲ್ಲ ಹಾ ಅದ ಅಂತ ಹೇಳಿ ಈ ಮಕ್ಕಳು ಚಿಕ್ಕ ಮಕ್ಕಳು ಐಸ್ ಕ್ರೀಮು ಏನೋ ಒಂದು ಎದುರಿಗೆ ಅವ್ರು ಬೇಕಾದದ್ದು ಇಟ್ಟಿದ್ರೆ ಅವು ಇನ್ನು ಎಲ್ಲೂ ಗಮನ ಇಲ್ಲದೆ ಅಲ್ಲೇ ನೋಡ್ತಿರ್ತಾವಲ್ಲ. ಹಾಗೆ ಆ ಪಾಪ ಎಲ್ಲ ಸಾಧನೆಯನ್ನು ಬಿಟ್ಟುಕೊಂಡು ಆ ಜಿಂಕೆಯ ಮೇಲೇ ಮೋಹವನ್ನು ಮಾಡ್ತಾ ಸಾಧನೆಯನ್ನೆಲ್ಲ ಕಳ್ಕೊಂಡು ಬಿಟ್ಟು ನೋಡಿ ಏನಾಯ್ತಲ್ಲ. ಒಂದು ಜಿಂಕೆಯಿಂದ ದೇವ್ರು ಏನೆಲ್ಲ ಆಟ ಆಡಿಸ್ಬಿಡ್ತಾರಲ್ಲ, ಅಂದಮೇಲೆ ಬಹಳ ವಿಚಿತ್ರ ಇದು. ಸರಿ, ಇಷ್ಟ ಆಯಿತು. ಕೊನೆಗೆ ಸಾಯುವ ವಯಸ್ಸು ಬಂತು, ಸಾಯ್ತಾರೆ. ಸಾಯುವಾಗಲೂ ಕೂಡ ಅಯ್ಯೋ ನಾನು ಸತ್ತರೆ ಇದರ ಗತಿ ಏನು ಅಂತ ಅಂದ್ಕೊಂಡೇ ಸಾಯ್ತಾರೆ ಹೊರತು ದೇವರಿದ್ದಾನೆ ಯಾರು ನಾವು ನೋಡ್ಕೋತಾನೆ ನಾವು ಎಟ್ಟರದವ್ರು ಕಾಪಾಡೋದು ಎನ್ನುವ ಜ್ಞಾನ ಬರಲಿಲ್ಲ ಭರತರಿಗೆ. ನಮ್ಮದು ಇದೇ ಎಲ್ಲ ಹಣೆ ಬರಿರುತ್ತೆ, ಅಪ್ಪ ಅಂತಾನೆ ನಾನು ದುಡಿಯೋದು ಬಿಟ್ರೆ ಮಕ್ಕಳನ್ನು ಯಾರೇ ಸಾಕ್ತಾರೆ ಅಂತ, ಅಪ್ಪ ಅಂತಾನೆ ನಾನು ತೀರ್ಥಯಾತ್ರೆಗೆ ಹೋಗ್ಬಿಟ್ರೆ ಮನೆಯೊಳಗೆ ಮಕ್ಕಳಿಗೆ ಅಣ್ಣ ಹುಳಿ ಮಾಡಿದವರು ಯಾರು ಅಂತ ಅಮ್ಮ ತೀರ್ಥಯಾತ್ರೆಗೆ ಹೋಗಲ್ಲ. ಅಂದಮೇಲೆ ದೇವರಿದ್ದಾನ ನಾನು ಬರೋಕ್ಕಿಂತ ಮುಂಚೆ ಈ ನನ್ನ ಮಕ್ಕಳನ್ನು ಯಾರು ನಾನೇ ಬಂದು ನೋಡ್ಕೋತಿದ್ದೇನೆ ಅಂದಮೇಲೆ ದೇವ್ರು ಸಾಕ್ತಿದ್ನೋ ಇಲ್ಲ. ಅಂದಮೇಲೆ ಯಾರು ಯಾರನ್ನು ಸಾಕ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಡ್ರಿ, ಅದೆಲ್ಲ ಶುದ್ಧ ತಪ್ಪು. ನಮ್ಮ ಪುಣ್ಯ ದೇವ್ರ ಇಚ್ಛಾ ನಮ್ಮನ್ನು ಸಾಕ್ತಾ ಇದೆ, ನಮ್ಮ ಪುಣ್ಯ ಮುಗಿತೋ ದೇವ್ರ ಇಚ್ಛಾ ಮುಗಿತೋ ನಾವು ಹೋಗ್ತೀವಿ, ಅದ್ಬಿಟ್ರೆ ನಾನು ಇವನನ್ನು ಸಾಕಿದ್ದೀನಿ ಅಂತ ಏನು ತಿಳ್ಕೊತೀವಿ, ಇದು ಶುದ್ಧ ತಪ್ಪು. ಸರಿ, ಆದರೂ ಅವ್ರು ಹಂಗೆ ಅಂದ್ಕೊಂಡ್ರು, ಅಂದ್ಕೊಂಡು ಸತ್ರು. ಅದರಿಂದಾಗಿ ಜನ್ಮಾಂತರದಲ್ಲಿ ಜಿಂಕೆಯಾಗಿಯೇ ಹುಟ್ಟಿದ್ರು. ಜಿಂಕೆಯಾಗಿ ಹುಟ್ಟಿದ್ರು ಕೂಡ ದೇವರ ಅನುಗ್ರಹದಿಂದ ಹಿಂದಿನ ಜನ್ಮದ ಎಲ್ಲ ಸ್ಮರಣೆ ಇತ್ತು. ಹಾಗಾಗಿ ಜಿಂಕೆಯಾದರೂ ಅಲ್ಲಿ ಸಾಧನೆಯನ್ನು ಮಾಡ್ತಾನೆ. ಎಂಥ ಗುರುದೇವ್, ಮನುಷ್ಯರಾಗ ಮಾಡೋ ಮಾರಾಯ ಅಂದರೆ ಮಾಡದೆ ಜಿಂಕೆಯಾದಾಗ ಮಾಡಿದ್ರು, ಮಾಡಿ ಅಲ್ಲಿ ಸತ್ರು. ಕೊನೆಗೆ ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಆ ಭರತರು ಎನ್ನುವುದಾಗಿ ಭರತರ ರಘುಗಣ ಸಿಗ್ತಾನೆ. ಆ ರಘುಗಣನ ಭರತರ ಚರಿತ್ರೆಯನ್ನು ಉಪದೇಶವನ್ನೆಲ್ಲ ತಿಳಿಸಿಕೊಡ್ತಾರೆ. ಇದು ಭರತರ ಚರಿತ್ರೆ. ಅಂದಮೇಲೆ ಒಟ್ಟಾರೆ ಈ ಭರತರ ಕಥೆಯಿಂದ ನಾವೇನು ತಿಳ್ಕೊಳ್ಳೋದು ಅಂದ್ರೆ, ಆದಷ್ಟು ನಮ್ಮ ವಸ್ತುಗಳ ಮೇಲೆಯೇ ಅಭಿಮಾನವನ್ನು ಕಡಿಮೆ ಮಾಡಿಕೊಡ್ಬೇಕು ಅಂತಿರುವಾಗ ನಾವು ಇನ್ನೊಂದು ವಸ್ತುಗಳ ನಮ್ಮದಲ್ಲದ ವಸ್ತುಗಳ ಮೇಲೆ ಅಭಿಮಾನವನ್ನು ಬೆಳೆಸಿಕೊಳ್ಳಬಾರದು ಎನ್ನುವುದನ್ನು ಭರತರ
ಚರಿತ್ರೆಯಿಂದ ತಿಳಿದುಕೊಳ್ಬೇಕು. ಹೀಗೆ ಭರತರ ಕಥೆ ನಮಗೆ ಬಹಳಷ್ಟು ವಿಷಯಗಳನ್ನೆಲ್ಲ ತಿಳಿಸಿಕೊಡ್ತಾ ಇದೆ. ಇಷ್ಟೆಲ್ಲ ಭರತರ ಚರಿತ್ರೆ ಆದಮೇಲೆ ಇನ್ನು ಇದೇ ಪಂಚಮಸ್ಕಂದದಲ್ಲಿ ಅನೇಕ ಚರಿತ್ರೆಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಮತ್ತು ಅನೇಕ ಇಲ್ಲೆಲ್ಲ ಭೂಗೋಳದ ವರ್ಣನೆ ಅದು ಇದು ಎಲ್ಲ ಪಂಚಮಸ್ಕಂದದಲ್ಲಿ ಬಹಳ ಹೇಳಿದ್ದಾರೆ. ಅವೆಲ್ಲ ಇಷ್ಟ ಆದಮೇಲೆ ಇನ್ನು ಆರನೇ ಸ್ಕಂದದಲ್ಲಿ ಮುಂದೆ ಮತ್ತೆ ಅನೇಕ ಮತ್ತೆ ವಿಷ್ಣು ವೈಷ್ಣವರ ಚರಿತ್ರೆಗಳನ್ನೆಲ್ಲ ತಿಳಿಸಿಕೊಡುವರಿದ್ದಾರೆ. ದೇವರ ಗುರುಗಳ ಅನುಗ್ರಹದಿಂದ ಅವುಗಳನ್ನು ಮತ್ತೆ ನಾಳಿನ ದಿವಸ ನಾವು ಕೇಳೋಣ. ಅಂದಮೇಲೆ ಇಷ್ಟು ಚರಿತ್ರೆಗಳನ್ನು ಕೇಳಿ ಆದಷ್ಟು ಏನಿದೆ ಅದರಲ್ಲಿ ತೃಪ್ತರಾಗಿರೋಣ. ಸಣ್ಣ ಆಸೆಯನ್ನು ಪಡಬೇಡಿ, ಅದರಿಂದ ಬಹಳ ಅನರ್ಥವಾಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಸಂತೋಷದಿಂದ ಇರಲಿ, ಪ್ರಯತ್ನ ಮಾಡಲಿ ಇದ್ದಿದ್ರಲ್ಲಿ ಅಂತ ಹೇಳ್ತಾ ದೇವರು ನಮಗೆ ಆ ಶಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಕಥಾಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ನಮಸ್ತೆ.